ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಸ್ವಾಮಿ ಹೆಚ್.ಆರ್. ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ದೇವನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಈ ಶಾಲೆಯಲ್ಲಿ ಗಣಿತ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನೀವು ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ ಯಾವ ರೀತಿ ಬಿಂದುಗಳನ್ನು ನಕ್ಷೆ ಮೇಲೆ ಗುರುತಿಸಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೀರಿ. ಈ ಒಂದು ಅವಧಿಯಲ್ಲಿ ನಿರ್ದೇಶಾಂಕ ರೇಖಾಗಣಿತ ಎಂಬತಕ್ಕಂತ ಅಧ್ಯಾಯ 7 ಈ ಒಂದು ಘಟಕದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮಕ್ಕಳೇ, ಈ ಒಂದು ಘಟಕದಲ್ಲಿ ಮುಖ್ಯವಾಗಿ ಮೂರು ಅಂಶಗಳನ್ನು ಕಾಣ್ತೇವೆ. ಯಾವುದು ಆ ಮೂರು ಅಂಶಗಳು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ದೂರದ ಸೂತ್ರ, ಡಿಸ್ಟೆನ್ಸ್ ಫಾರ್ಮುಲಾ ಅಂತ ಹೇಳ್ತೀವಿ. ದೂರದ ಸೂತ್ರದಲ್ಲಿ ನಮಗೆ ಮುಖ್ಯವಾಗಿ ಎರಡು ಸೂತ್ರಗಳನ್ನು ಕಾಣ್ತೇವೆ. ಒಂದು ಪಿ ಕ್ಯೂ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಅಂತ ಹೇಳ್ತೀವಿ. ಅಂದರೆ ಯಾವುದೇ ಎರಡು ಬಿಂದುಗಳನ್ನು ಕೊಟ್ಟಾಗ ಆ ಬಿಂದುಗಳ ನಡುವೆ ಅಂತರ ಎಷ್ಟಿದೆ, ದೂರ ಎಷ್ಟಿದೆ ಅಂತ ಕಂಡುಹಿಡಿಯಬೇಕಾದ್ರೆ ಈ ಸೂತ್ರವನ್ನು ಉಪಯೋಗಿಸ್ತೇವೆ. ನಂತರ ಇದೇ ದೂರದ ಸೂತ್ರದ ಮೇಲೆ ಇನ್ನೂ ಒಂದು ಸೂತ್ರ ಇದೆ. ಅದು ಯಾವಾಗ ಉಪಯೋಗಿಸ್ತೀವಿ? ಮೂಲಬಿಂದು ಮತ್ತು ಒಂದು ಬಿಂದುವನ್ನು ಕೊಟ್ಟು ಆ ಮೂಲಬಿಂದು ಮತ್ತು ಆ ಬಿಂದುವಿನ ನಡುವೆ ದೂರ ಎಷ್ಟಿದೆ ಅಂತ ಕಂಡುಹಿಡಿಯಬೇಕಾದ್ರೆ ನಾವು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತಕ್ಕಂಥ ಸೂತ್ರವನ್ನು ಬಳಸ್ತೇವೆ. ಇದು ಈ ಒಂದು ಅಧ್ಯಾಯದ ಮೊದಲನೇ ಭಾಗ, ಮೊದಲನೇ ಅಂಶ. ಮುಖ್ಯವಾಗಿ ಎರಡು ಸೂತ್ರಗಳನ್ನು ಕಾಣ್ತೇವೆ ಇಲ್ಲಿ ನಾವು. ನಂತರ ಎರಡನೇ ಅಂಶ ಏನು ಅಂತಂದರೆ ಭಾಗ ಪ್ರಮಾಣ ಸೂತ್ರ, ಸೆಕ್ಷನ್ ಫಾರ್ಮುಲಾ ಅಂತ ಹೇಳ್ತೀವಿ. ಇದರಲ್ಲೂ ಸಹ ನಮಗೆ ಎರಡು ಮುಖ್ಯವಾದ ಸೂತ್ರಗಳನ್ನು ಕಾಣ್ತೇವೆ. ಯಾವುದು ಆ ಎರಡು ಸೂತ್ರಗಳು ಅಂತ ನೋಡ್ತಾ ಹೋಗೋಣ. ಎರಡು ಬಿಂದುಗಳನ್ನು ಕೊಟ್ಟು ಅದರ ಮಧ್ಯೆ ಒಂದು ಬಿಂದು ಎಮ್ ಒನ್ ಈಸ್ ಟು ಎಮ್ ಟು ಅನುಪಾತದಲ್ಲಿ ವಿಭಾಗಿಸಿದ್ರೆ ಆ ಒಂದು ಸರಳ ರೇಖೆಯನ್ನು, ಆ ಬಿಂದುವಿನ ನಿರ್ದೇಶಾಂಕಗಳನ್ನು ಯಾವ ರೀತಿ ಕಂಡುಹಿಡಿಬೇಕು ಅಂತಕ್ಕಂಥದ್ದು ಮೊದಲನೇ ಸೂತ್ರ. ಇದನ್ನು ನಾವು ಎಕ್ಸ್ ಕಮ ವೈ ಈಕ್ವಲ್ ಟು ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಕಮ ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಅಂತ ಹೇಳ್ತೀವಿ. ಇದರಲ್ಲಿ ಇನ್ನೂ ಒಂದು ಸೂತ್ರ ಬರುತ್ತೆ, ಅದನ್ನು ಮಧ್ಯಬಿಂದು ಸೂತ್ರ ಅಂತ ಹೇಳ್ತೀವಿ. ಮಧ್ಯಬಿಂದು ಅಂದರೆ ಎರಡು ಬಿಂದುಗಳ ನಿರ್ದೇಶಾಂಕಗಳನ್ನು ಕೊಟ್ಟು ಅವುಗಳ ನಡುವೆ ಬರ್ತಕ್ಕಂಥ ಮಧ್ಯಬಿಂದುವನ್ನು ಯಾವ ರೀತಿ ಕಂಡುಹಿಡಿಬೇಕು, ಅದರ ನಿರ್ದೇಶಾಂಕಗಳನ್ನು ಯಾವ ರೀತಿ ಕಂಡುಹಿಡಿಬೇಕು ಅಂತಕ್ಕಂಥದ್ದು ಭಾಗ ಪ್ರಮಾಣ ಸೂತ್ರದ ಎರಡನೇ ಸೂತ್ರ. ಇದನ್ನು ನಾವು ಎಕ್ಸ್ ಕಮ ವೈ ಈಕ್ವಲ್ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಎರಡು ಕಮ ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಎರಡು ಅಂತ ನಮೂದಿಸ್ತೇವೆ. ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಮಧ್ಯಬಿಂದು ಸೂತ್ರದಲ್ಲಿ ಅನುಪಾತ ಸಮನಾಗಿರುತ್ತೆ, ಒಂದು ಇಷ್ಟು ಒಂದು ಅನುಪಾತವನ್ನು ಉಪಯೋಗಿಸ್ತೇವೆ ನಾವು. ನಂತರ ಮೂರನೇ ಭಾಗ ನೋಡೋದಾದರೆ ಮೂರನೇ ಭಾಗದಲ್ಲಿ ನಾವು ತ್ರಿಭುಜದ ವಿಸ್ತೀರ್ಣ, ಏರಿಯಾ ಆಫ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ ಮೂರು ಬಿಂದುಗಳನ್ನು ಕೊಟ್ಟು ಆ ಮೂರು ಬಿಂದುಗಳ ಸಹಾಯದಿಂದ ರಚಿಸಿರ್ತಕ್ಕಂಥ ತ್ರಿಭುಜದ ವಿಸ್ತೀರ್ಣವನ್ನು ಹೇಗೆ ಕಂಡುಹಿಡಿಯಬೇಕು ಅಂತಕ್ಕಂಥದ್ದು ಈ ಅಧ್ಯಾಯದ ಕೊನೆಯ ಅಂಶ. ಇದರ ಸೂತ್ರ ಹೇಗೆ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಮೂರು ಬಿಂದುಗಳನ್ನು ಎಕ್ಸ್ ಒನ್ ಕಮ ವೈ ಒನ್, ಎಕ್ಸ್ ಟು ಕಮ ವೈ ಟು ಮತ್ತು ಎಕ್ಸ್ ತ್ರೀ ಕಮ ವೈ ತ್ರೀ ಅಂತ ನಾವು ಭಾವಿಸೋದಾದರೆ ಅದರ ಸೂತ್ರ ಈ ಥರ ಬರುತ್ತೆ. ತ್ರಿಭುಜದ ವಿಸ್ತೀರ್ಣ ಈಕ್ವಲ್ ಟು ಅರ್ಧ ಇಂಟು
x1 y2 minus y3 plus x2 y3 minus y1 plus x3 into y1 minus y2 ಅಂತ ಬರೀತೀವಿ. ಇವು ಮೂರು ಈ ಘಟಕದಲ್ಲಿ ನಾವು ತಿಳ್ಕೊಳ್ಳಬೇಕಾಗಿರತಕ್ಕಂತ ಬಹಳ ಮುಖ್ಯವಾಗಿರುವ ಮೂರು ಅಂಶಗಳು. ನಂತರ ಈ ಒಂದು ಅಧ್ಯಾಯದಲ್ಲಿ ಸಮಸ್ಯೆಗಳನ್ನು ಯಾವ ರೀತಿ ನಾವು ಬಿಡಿಸಬೇಕು ಅಂತ ನೋಡ್ತಾ ಹೋಗೋಣ. ಸಮಸ್ಯೆಗಳನ್ನು ನೋಡೋದಾದರೆ ನಾವು ಸಾಮಾನ್ಯವಾಗಿ ಈ ಒಂದು ಘಟಕದಲ್ಲಿ ಒಂದು ಅಂಕದ ಪ್ರಶ್ನೆ, ಎರಡು ಅಂಕದ ಪ್ರಶ್ನೆ, ವೆರಿ ವಿರಳವಾಗಿ ಮೂರು ಅಂಕದ ಪ್ರಶ್ನೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಆದರೆ ಒಂದು ಅಂಕದ ಮತ್ತು ಎರಡು ಅಂಕದ ಪ್ರಶ್ನೆಗಳು ಸಾಮಾನ್ಯವಾಗಿ ಕಡ್ಡಾಯವಾಗಿ ಬಂದೇ ಬರುತ್ತೆ. ಇಲ್ಲಿ ನಾವು ಮೊದಲನೇ ಒಂದು ಸಮಸ್ಯೆಯನ್ನು ನೋಡೋದಾದರೆ ಇಲ್ಲೊಂದು ತುಂಬ ಸುಲಭವಾದ ಒಂದು ಸಮಸ್ಯೆ ಇದೆ. ಮೂಲಬಿಂದು ಮತ್ತು ಎಂಟು ಕಮ ಮೈನಸ್ ಆರು ಬಿಂದುವಿನ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತ ಇದೆ. ಸಾಮಾನ್ಯವಾಗಿ ಈ ಒಂದು ಪ್ರಶ್ನೆಯನ್ನು ಒಂದು ಅಂಕಕ್ಕಾದರೂ ಕೇಳ್ಬೋದು, ಎರಡು ಅಂಕಕ್ಕಾದರೂ ಕೇಳ್ಬೋದು. ಇಲ್ಲಿ ಮೂಲಬಿಂದು ಮತ್ತು ಎಂಟು ಕಮ ಮೈನಸ್ ಆರು ಎರಡು ಬಿಂದುಗಳನ್ನು ಕೊಟ್ಟಿದ್ದಾರೆ. ಮೂಲಬಿಂದು ನಿರ್ದೇಶಾಂಕಗಳು ನಿಮಗೆ ಗೊತ್ತಿದೆ, ಎಷ್ಟು ಹೇಳಿ? ಸರಿಯಾದ ಉತ್ತರ ಸೊನ್ನೆ ಕಮ ಸೊನ್ನೆ, ಅದು ಮೂಲಬಿಂದುವಿನ ನಿರ್ದೇಶಾಂಕಗಳು. ಈಗ ನಾವು ಇದಕ್ಕೆ ಪರಿಹಾರವನ್ನು ಹುಡುಕ್ತಾ ಹೋದಾಗ ಅವ್ರು ಏನು ಕೊಟ್ಟಿದ್ದಾರೆ ಎಕ್ಸ್ ಕಮ ಮೈನಸ್ ಆರು ಅಂತಕ್ಕಂಥದ್ದು, ಅದನ್ನು ಎಕ್ಸ್ ಕಮ ವೈ ಅಂತ ಪಡ್ಕೋತೀವಿ. ಎಕ್ಸ್ ಕಮ ವೈ ಅಂತ ಬರ್ಕೊಂಡು ಇದಕ್ಕೆ ದೂರದ ಎರಡನೇ ಸೂತ್ರ ಏನು ಹೇಳ್ತೀವಿ, ಡಿ ಈಕ್ವಲ್ಸ್ ಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ ಇದೆಯಲ್ವ, ಈ ಸೂತ್ರವನ್ನು ಉಪಯೋಗಿಸ್ತೀವಿ. ಇಲ್ಲಿ ಎಕ್ಸ್ ಜಾಗದಲ್ಲಿ ಎಂಟು ಅಂತ ಬರ್ಕೋಬೇಕು, ವೈ ಜಾಗದಲ್ಲಿ ಮೈನಸ್ ಆರು ಅಂತ ಬರ್ಕೋಬೇಕು. ಹಾಗಾಗಿ ಈ ಸೂತ್ರಕ್ಕೆ ಬೆಲೆಗಳನ್ನು ಹಾಕ್ತಾ ಹೋಗೋಣ. ಏನು ಬರುತ್ತೆ, ಡಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಂಟು ಸ್ಕ್ವೇರ್ ಪ್ಲಸ್ ವೈ ಅಂದರೆ ಮೈನಸ್ ಆರು, ಮೈನಸ್ ಆರು ಹೋಲ್ ಸ್ಕ್ವೇರ್ ಅಂತ ಹಾಕಿ. ನೆಕ್ಸ್ಟ್ ಏನು ಬರುತ್ತೆ, ಎಂಟು ಸ್ಕ್ವೇರ್ ಅಂದರೆ ಅರವತ್ತ್ನಾಲ್ಕು, ಮೈನಸ್ ಆರು ಸ್ಕ್ವೇರ್ ಅಂದರೆ ಮೂವತ್ತಾರು ಅಂತ ಬರುತ್ತೆ. ಸೊ ರೂಟ್ನ ಒಳಗಡೆ ಅರವತ್ತ್ನಾಲ್ಕು ಮತ್ತು ಮೂವತ್ತಾರು ಎರಡನ್ನು ನಾವು ಕೂಡಬೇಕಾಗಿ ಬರುತ್ತೆ. ಸೊ ರೂಟ್ ಆಫ್ ನೂರು ಅಂದರೆ ಅದರ ಬೆಲೆ ಹತ್ತು ಅಂತ ಹೇಳ್ತೀವಿ. ಡಿ ಈಕ್ವಲ್ಸ್ ಟು ಹತ್ತು. ಹತ್ತು ಅಂತ ಬರೆಯೋ ಹಾಗಿಲ್ಲ, ಮೂಲಮಾನಗಳು ಅಂತ ಅಲ್ಲಿ ನಮೂದಿಸಬೇಕು. ಯಾವುದೇ ಒಂದು ಉದ್ದವನ್ನು ನಾವೊಂದು ನಿರ್ದಿಷ್ಟವಾದ ಮೂಲಮಾನಗಳಲ್ಲಿ ವ್ಯಕ್ತಪಡಿಸ್ತೇವೆ. ಹಾಗಾಗಿ ಡಿ ಈಕ್ವಲ್ ಟು ಹತ್ತು ಮೂಲಮಾನಗಳು ಅಂತ ಗುರುತಿಸ್ತೇವೆ. ನಂತರ ಎರಡನೇ ಸಮಸ್ಯೆ ಯಾವ ರೀತಿ ಬಿಡಿಸಬೇಕು ಅಂತ ನೋಡ್ತಾ ಹೋಗೋಣ. ಎರಡನೇ ಸಮಸ್ಯೆ, ಎರಡು ಬಿಂದುಗಳನ್ನು ಕೊಟ್ಟಿದ್ದಾರೆ, ಆ ಎರಡು ಬಿಂದುಗಳ ನಡುವೆ ದೂರ ಎಷ್ಟಿದೆ ಅಂತ ಕಂಡುಹಿಡಿಯಬೇಕು. ಬಿಂದುಗಳು ಹೀಗಿದೆ, ಎರಡು ಕಮ ಮೂರು ಮತ್ತು ನಾಲ್ಕು ಕಮ ಒಂದು, ಈ ಎರಡು ಬಿಂದುಗಳ ನಡುವೆ ದೂರವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಯಾವ ಸೂತ್ರ ಉಪಯೋಗಿಸ್ಬೇಕು ನೀವೇ ಹೇಳಿ ನೋಡೋಣ. ಸರಿಯಾದ ಉತ್ತರ ಮೊದಲನೇ ಸೂತ್ರವನ್ನು ಹಾಕ್ತೇವೆ. ಯಾಕೆ ಅಂದರೆ ನಿರ್ದಿಷ್ಟವಾಗಿ ಎರಡು ಬಿಂದುಗಳ ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾರೆ. ಸೊ ನಿರ್ದಿಷ್ಟವಾಗಿ ಎರಡು ಬಿಂದುಗಳ ನಿರ್ದೇಶಾಂಕಗಳನ್ನು ಕೊಟ್ಟರೆ ನಾವು ಮೊದಲನೇ ಸೂತ್ರವನ್ನು ಉಪಯೋಗಿಸ್ತೇವೆ. ಮೊದಲನೇ ಸೂತ್ರವನ್ನು ಹಾಕಬೇಕಾದ್ರೆ ಮೊದಲು ಪರಿಹಾರದಲ್ಲಿ ಸೂತ್ರ ಏನು ಅಂತ ಬರ್ಕೋತೀವಿ. ಸೂತ್ರಕ್ಕೆ ಮುಂಚೆ ಆ ಎರಡು ಬಿಂದು ಇದೆಯಲ್ವಾ, ಎರಡು ಕಮ ಮೂರು ಅಂತ, ಅದನ್ನು ಎಕ್ಸ್ ಒನ್ ವೈ ಒನ್ ಅಂತ ಬರ್ಕೋಬೇಕು. ಎರಡನೇ ಬಿಂದು ಅನ್ನೋದು ಎಕ್ಸ್ ಟು ವೈ ಟು ಅಂತ ಬರುತ್ತೆ. ಸೊ ಇವೆರಡು ಆದಮೇಲೆ ದೂರದ ಸೂತ್ರ ಏನು ಹೇಳುತ್ತೆ ಅಂದರೆ ಡಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಅಂತ ಹೇಳುತ್ತೆ. ನಂತರ ನಾವೇನು ಮೇಲ್ಗಡೆ ಬರ್ಕೊಂಡಿದ್ದೀವಿ ಆ ಎಕ್ಸ್ ಒನ್ ವೈ ಒನ್ ಮತ್ತು ಎಕ್ಸ್ ಟು ವೈ ಟು ಆ ಬೆಲೆಗಳನ್ನು ದೂರದ ಸೂತ್ರದ ಜಾಗದಲ್ಲಿ ಹಾಕ್ತೀವಿ. ದೂರದ ಸೂತ್ರದ ಜಾಗದಲ್ಲಿ ಹಾಕಿದಾಗ ಏನು ಬರುತ್ತೆ, ರೂಟ್ನ ಒಳಗಡೆ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಅಂತಂದರೆ ನೀವು ಕಾಣ್ತಾ ಇದೆಯಲ್ಲಿ ನಿಮಗೆ ನಾಲ್ಕು ಮೈನಸ್ ಎರಡು ಹೋಲ್ ಸ್ಕ್ವೇರ್ ಆಗುತ್ತೆ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಅಂದರೆ ಒಂದು ಮೈನಸ್ ಮೂರು ಹೋಲ್ ಸ್ಕ್ವೇರ್ ಅಂತ ಬರುತ್ತೆ. ನಂತರ ಆವರಣದ ಒಳಗಡೆ ನಾಲ್ಕು ಮೈನಸ್ ಎರಡು ಅಂದರೆ ಎರಡು ಸ್ಕ್ವೇರ್ ಅಂತ ಬರುತ್ತೆ, ಒಂದು ಮೈನಸ್ ಮೂರು ಅಂತಂದರೆ ಮೈನಸ್ ಎರಡು ಹೋಲ್ ಸ್ಕ್ವೇರ್ ಅಂತ ಬರುತ್ತೆ. ಸೊ ಸ್ಕ್ವೇರ್ ರೂಟ್ನ ಒಳಗಡೆ ಎರಡು ಸ್ಕ್ವೇರ್ ಅಂದರೆ ನಾಲ್ಕು, ಮೈನಸ್ ಎರಡು ಹೋಲ್ ಸ್ಕ್ವೇರ್ ಅಂದ್ರೂ ನಾಲ್ಕೇ. ಸೊ ನಾಲ್ಕು ಪ್ಲಸ್ ನಾಲ್ಕು ಎಷ್ಟಾಯಿತು, ರೂಟ್ ಎಂಟಾಯಿತು. ರೂಟ್ ಎಂಟು ಅಷ್ಟೇ ಉತ್ತರ ಇಡ್ಬೋದು, ಇನ್ನೂ ಸುಲಭ ರೂಪಕ್ಕೆ ತೊಗೊಂಬರ್ಬೋದು. ಹೇಗೆ, ಎಂಟನ್ನು ನಾವು ನಾಲ್ಕು ಇಂಟು ಎರಡು ಅಂತ ಬರ್ಕೋಬೋದು ರೂಟ್ನ ಒಳಗಡೆ. ನಾಲ್ಕು ಅನ್ನೋದೊಂದು ವರ್ಗ ಸಂಖ್ಯೆ, ಅದನ್ನು ಸುಲಭೀಕರಿಸಿದ್ರೆ ಅಂತಿಮವಾಗಿ ನಮಗೆ ಎರಡು ರೂಟ್ ಎರಡು ಮೂಲಮಾನಗಳು, ಅದು ಕೊಟ್ಟಿರುವ ಎರಡು ಬಿಂದುಗಳ ನಡುವಿನ ದೂರ ಆಗಿರುತ್ತೆ. ಈ ರೀತಿಯಾಗಿ ನಿರ್ದಿಷ್ಟವಾಗಿ ಎರಡು ಬಿಂದುಗಳನ್ನು ಕೊಟ್ಟಾಗ ನಾವು ದೂರದ ಸೂತ್ರವನ್ನು ಉಪಯೋಗಿಸಿ ಈ ರೀತಿ ಬಿಡಿಸ್ತಾ ಹೋಗ್ತೀವಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಮುಂದಿನ ಸಮಸ್ಯೆ ಏನು ಅಂತ ನೋಡ್ತಾ ಹೋಗೋಣ. ಮುಂದಿನ ಸಮಸ್ಯೆ, ಇಲ್ಲಿ ಒಂದು ನಿಬಂಧನೆಯನ್ನು ಕೊಟ್ಟಿದ್ದಾರೆ. ಎ ಮತ್ತು ಬಿ ಅಂತ ಎರಡು ಬಿಂದುಗಳಿದೆ. ಈ ಎರಡು ಬಿಂದುಗಳು ಕೊಟ್ಟಿರ್ತಕ್ಕಂಥ ಒಂದು ಅಕ್ಷ ಹೇಳಿದೆ, ವೈ ಅಕ್ಷದ ಮೇಲೆ ಸಮಾನ ದೂರದಲ್ಲಿದ್ದರೆ ಅಂತ ಕೇಳಿದ್ದಾರೆ.
ವೈ ಅಕ್ಷದ ಮೇಲಿನ ಆ ಬಿಂದು ಎ ಮತ್ತೆ ಬಿ ಎರಡಕ್ಕೂ ಸಮಾನ ದೂರದಲ್ಲಿದೆ ಅಂತ ಅರ್ಥ ಬರುತ್ತೆ ಹಾಗಾದ್ರೆ ಪರಿಹಾರ ಮಾಡಬೇಕಾದ್ರೆ ವೈ ಅಕ್ಷದ ಮೇಲಿನ ಬಿಂದು ಯಾವಾಗಲೂ 0, y ರೂಪದಲ್ಲಿ ಇರುತ್ತೆ ವೈ ಅಕ್ಷದ ಮೇಲಿನ ಬಿಂದು 0, y ರೂಪದಲ್ಲಿ ಇರುತ್ತೆ ಒಂದು ವೇಳೆ ಇದೇ ಲೆಕ್ಕ x ಅಕ್ಷದ ಮೇಲಿನ ಬಿಂದು ಅಂತ ಕೇಳಿದ್ರೆ ಏನು ಮಾಡ್ತಾ ಇದ್ರಿ ಆ ಸರಿಯಾದ ಉತ್ತರ ಅಂದ್ರೆ x, 0 ಅಂತ ಬರ್ಕೋತಾ ಇದ್ವಿ ಆದ್ರೆ ಇಲ್ಲಿ ಕೊಟ್ಟಿರೋದು ಯಾವ ಅಕ್ಷ ವೈ ಅಕ್ಷ ಕೊಟ್ಟಿದ್ದಾರೆ ಸೋ ವೈ ಅಕ್ಷ ಕೊಟ್ಟಿರೋದ್ರಿಂದ ವೈ ಅಕ್ಷದ ಮೇಲಿನ ಬಿಂದು 0, y ರೂಪದಲ್ಲಿ ಇರುತ್ತೆ ಹಾಗಾದ್ರೆ ಇಲ್ಲಿ a ಮತ್ತೆ b ಬಿಂದು p ಬಿಂದು a ಮತ್ತೆ b ಬಿಂದುಗಳು p ಆಫ್ 0, y ನಿಂದ ಸಮಾನ ದೂರದಲ್ಲಿದೆ ಅದರ ಅರ್ಥ ಏನು ಅಂತಂದ್ರೆ pa is equal to pb ಅಂತ pa pb ಎರಡು ಸಮಾನ ದೂರದಲ್ಲಿದವೆ ಸಮಾನ ಅಂತರಗಳು ಅಂತ ಅರ್ಥ ಬರುತ್ತೆ ಕೊಟ್ಟಿರೋ ನಿಬಂಧನೆಗೆ ಅನುಗುಣವಾಗಿ ಇಲ್ಲಿ ನಾವು ಮತ್ತೆ ಎರಡೂ ಕಡೆ ದೂರದ ಸೂತ್ರವನ್ನು ಉಪಯೋಗಿಸುತ್ತೇವೆ ದೂರದ ಸೂತ್ರ ಎಡಭಾಗದಲ್ಲೂ ಬರ್ಕೋಬೇಕು ಬಲಭಾಗದಲ್ಲೂ ಬರ್ಕೋಬೇಕು ಎಡಭಾಗದಲ್ಲಿ ನಾವು ದೂರದ ಸೂತ್ರವನ್ನು ಹಾಕಬೇಕಾದ್ರೆ p ಮತ್ತೆ a ಬಿಂದುವಿನ ನಿರ್ದೇಶಾಂಕಗಳನ್ನು ತಗೋಬೇಕು ಜ್ಞಾಪಕ ಇಟ್ಕೊಳ್ಳಿ pa ಎಡಭಾಗದಲ್ಲಿ pa ಅದರ ಒಂದು ದೂರವನ್ನು ಕಂಡುಹಿಡಿಯಬೇಕಾದ್ರೆ ದೂರದ ಸೂತ್ರಕ್ಕೆ p ಮತ್ತೆ a ಬಿಂದುಗಳ ನಿರ್ದೇಶಾಂಕಗಳನ್ನು ತಗೋತೀವಿ ಹಾಗೇನೆ ಬಲಭಾಗವನ್ನು ಗಮನಿಸಿ ಬಲಭಾಗದಲ್ಲಿ pb ಇದೆ pb ಗೆ ನಾವು ಅಂತರವನ್ನು ಕಂಡುಹಿಡಿಯಬೇಕಾದ್ರೆ ಅದೇ ದೂರದ ಸೂತ್ರಕ್ಕೆ p ಮತ್ತೆ b ಬಿಂದುಗಳ ನಿರ್ದೇಶಾಂಕಗಳನ್ನು ಹಾಕ್ತೇವೆ ಹಾಕಿದ ಮೇಲೆ ಏನು ಬರುತ್ತೆ ಅಂತ ನೋಡ್ತಾ ಹೋಗೋಣ ದೂರದ ಸೂತ್ರಕ್ಕೆ ನಾವು ಬಿಂದುಗಳನ್ನು ಹಾಕಿದ್ದೇವೆ ನಿರ್ದೇಶಾಂಕಗಳನ್ನು x2 - x1 ಆ ಜಾಗದಲ್ಲಿ ಏನಂತ ಬರ್ಕೋಬಹುದು x2 ನಿಮಗೆ ಬೆಲೆ ಕಾಣ್ತಾ ಇದೆ 6 ಅಂತ 6 - 0 ಹೋಲ್ ಸ್ಕ್ವೇರ್ ಪ್ಲಸ್ 5 - y ಹೋಲ್ ಸ್ಕ್ವೇರ್ ಅಂತ ಎಡಭಾಗದಲ್ಲಿದೆ ರೂಟ್ನ ಒಳಗಡೆ ಬಲಗಡೆ ಏನಿದೆ ಸೋ ರೂಟ್ನ ಒಳಗಡೆ x2 ಅಂದ್ರೆ -4 x1 ಅಂದ್ರೆ 0 ಹೋಲ್ ಸ್ಕ್ವೇರ್ ಪ್ಲಸ್ ರೂಟ್ ಬ್ರಾಕೆಟ್ ಅಲ್ಲಿ 3 ಮೈನಸ್ ವೈ ಹೋಲ್ ಸ್ಕ್ವೇರ್ ಒಂದನ್ನು ಗಮನಿಸಿ ನೀವು ಎಡಭಾಗ ಮತ್ತೆ ಬಲಭಾಗ ಎರಡೂ ಕಡೆ ಸ್ಕ್ವೇರ್ ರೂಟ್ ಅನ್ನ ಬರೆದಿಲ್ಲ ನಾನು ಯಾಕೆ ಹೇಳಿ ಎರಡೂ ಕಡೆ ವರ್ಗ ಮಾಡ್ಕೊಂಡಾಗ ಎರಡೂ ಸ್ಕ್ವೇರ್ ರೂಟ್ಗಳು ಕ್ಯಾನ್ಸಲ್ ಆಗ್ತವೆ ನಾವು ಮತ್ತೆ ಸ್ಕ್ವೇರ್ ರೂಟ್ನ ಬರೆಯೋ ಅವಶ್ಯಕತೆ ಇರೋದಿಲ್ಲ ನೇರವಾಗಿ ನಾವು ಆ ಬ್ರಾಕೆಟ್ನ ಒಳಗಡೆ ಇರತಕ್ಕಂಥದ್ದನ್ನ ವಿಸ್ತರಿಸ್ತಾ ಹೋಗ್ತಾ ಇದ್ದೀವಿ ಮೊದಲನೇ ಭಾಗವನ್ನು ಗಮನಿಸಿ ಎಲ್ಲಿ ನಾವು 6 - 0 ಹೋಲ್ ಸ್ಕ್ವೇರ್ ಅಂತ ಬರೆದಿದ್ದೀವಲ್ವಾ ಅದರ ಬೆಲೆ ಎಷ್ಟು 6 ಸ್ಕ್ವೇರ್ ಅಂತ ಅರ್ಥ ಬರುತ್ತೆ 6 ಸ್ಕ್ವೇರ್ನ ಬೆಲೆ ಎಷ್ಟು ಬಂತು 36 ಅಂತ ಬರುತ್ತೆ ಎರಡನೇ ಭಾಗವನ್ನು ಗಮನಿಸಿ 5 - y ಹೋಲ್ ಸ್ಕ್ವೇರ್ ಅಂತ ಇದೆ 5 - y ಹೋಲ್ ಸ್ಕ್ವೇರ್ ಯಾವ ಸೂತ್ರ ಉಪಯೋಗಿಸ್ಬೋದು ನೀವೇ ಹೇಳಿ ನೋಡೋಣ ಸರಿಯಾದ ಉತ್ತರ ಅದು a - b ರೂಪದಲ್ಲಿದೆ ಏನು ಹೇಳುತ್ತೆ a - b ಹೋಲ್ ಸ್ಕ್ವೇರ್ a² + b² - 2ab ಅಂತ ಹೇಳುತ್ತೆ a² ಅಂದ್ರೆ 5² ಆ ಜಾಗದಲ್ಲಿ 25 ಬರೆದಿದ್ದೀವಿ b² ಅಂದ್ರೆ y² -2ab ಅಂದ್ರೆ -10y ಅಂತ ಬರೆದಿದ್ದೀವಿ ಸೋ ಎಡಭಾಗದಲ್ಲಿ ಸೂತ್ರವನ್ನು ವಿಸ್ತರಿಸಿ ಜೊತೆಗೆ 36 ಅನ್ನು ಸೇರಿಸಿ ಬರ್ಕೊಂಡಿದ್ದೀವಿ ಬಲಭಾಗಕ್ಕೆ ಬನ್ನಿ ಈಗ ಬಲಭಾಗದಲ್ಲಿ ನೋಡಿ ಗಮನಿಸ್ಬೋದು ನೀವು -4 - 0 ಅಂದ್ರೆ -4 ಹೋಲ್ ಸ್ಕ್ವೇರ್ ಅಂದ್ರೆ ನಮಗೆ 16 ಬರ್ತಾ ಇದೆ ಸೋ 16 ಪಕ್ಕದಲ್ಲಿ ನಾನು ಮತ್ತೆ ಆ ಬ್ರಾಕೆಟ್ ಅಲ್ಲಿ 3 - y ಹೋಲ್ ಸ್ಕ್ವೇರ್ ಇದೆ ಯಾವ ಸೂತ್ರ ಅದು ಮತ್ತೆ a - b ಹೋಲ್ ಸ್ಕ್ವೇರ್ ಸೂತ್ರ ಹಾಕ್ತೀವಿ a² + b² - 2ab ಅಂತ ಹೇಳ್ತೀವಿ a² ಅಂದ್ರೆ ಇಲ್ಲಿ 3² ಅಂದ್ರೆ 9 ಬರ್ತಾ ಇದೆ ಪ್ಲಸ್ b² ಅಂದ್ರೆ y² - 2ab ಅಂದ್ರೆ -6y ಬರ್ತಾ ಇದೆ ಎರಡು ಕಡೆ ಗಮನಿಸಿ ಈಗ y² ಕ್ಯಾನ್ಸಲ್ ಮಾಡಬಹುದಾ ಹೌದು ಕ್ಯಾನ್ಸಲ್ ಮಾಡಬಹುದು ಎಡಗಡೆ ನೋಡಿ 36 + 25 ಅಂದ್ರೆ ಏನ್ ಮಾಡ್ತೀವಿ ಅವೆರಡಕ್ಕೂ ಪ್ಲಸ್ ಇದೆಯಲ್ವಾ ಏನ್ ಮಾಡ್ತೀರಿ ಅಲ್ಲಿ ಕೂಡಿಸ್ತೀವಿ ಕೂಡಿದಾಗ ಎಷ್ಟು ಬರುತ್ತೆ ನಿಮಗೆ 36 - 25 ಕೂಡಿದ್ರೆ 61 ಬರ್ತಾ ಇದೆ -10y ಹಾಗೆ ಇರಲಿ ಆ ಕಡೆ 16 ಇತ್ತು ಆ 16 + 9 ಅನ್ನ ಏನ್ ಮಾಡ್ಬೋದು ನಾವು ಕೂಡಬೇಕು ಕೂಡಿದ್ರೆ ಎಷ್ಟು ಬಂತು 25 ಬಂತು ಅದರ ಜೊತೆಗೆ -6y ಇತ್ತಲ್ಲಿ ಆ -6y ಏನ್ ಮಾಡ್ಕೊಂಡಿದೀವಿ ಎಡಗಡೆ ಟ್ರಾನ್ಸ್ಪೋಸ್ ಮಾಡಿದೀವಿ ವರ್ಗಾಯಿಸಿದೀವಿ -6y ಎಡಗಡೆಗೆ ಬಂದ್ರೆ +6y ಆಯಿತು ಈಗ ನಮಗೆ ಮುಂದಿನ ಹಂತದಲ್ಲಿ ಏನು ಬರುತ್ತೆ ಅಂತಂದ್ರೆ -10y + 6y ಒಂದು ಮೈನಸ್ ಒಂದು ಪ್ಲಸ್ ಇರೋದ್ರಿಂದ ಕಳೀತಾ ಇದ್ದೀವಿ ಕಳೆದ್ರೆ -4y ಬಂತು 61 ಬಲಗಡೆಗೆ ಹೋದ್ರೆ ಸೊ 25 - 61 ಅದರ ಬೆಲೆ 36 ಬಂತು -36 ಅಂತ ಮತ್ತೆ ಎರಡೂ ಕಡೆ -4 ಭಾಗಿಸಿದ್ರೆ ಎಡಭಾಗ ಮತ್ತೆ ಬಲಭಾಗ ಎರಡನ್ನು -4 ಭಾಗಿಸಿದ್ರೆ ನಮಗೆ y ಬೆಲೆ 9 ಅಂತ ಬರುತ್ತೆ
ಈ ವೈ ಬೆಲೆ 9 ಅಂತಕಂತದ್ದು ನಮಗೆ ಬೇಕಾಗಿರತಕ್ಕಂತ ವೈನ ಬೆಲೆ ಜೊತೆಗೆ ಅವರು ವೈ ಅಕ್ಷದ ಮೇಲಿನ ಬಿಂದು ಏನು ಅಂತ ಕೇಳಿದ್ದಾರೆ ವೈ ಅಕ್ಷದ ಮೇಲಿನ ಬಿಂದು ಏನಾಗಬೇಕು ಈಗ 0.y ರೂಪದಲ್ಲಿ ಇತ್ತು 0.y ಅಂದ್ರೆ ಅರ್ಥ 0.9 ಅಂತ ಬರುತ್ತೆ ಇದೇ ನಮಗೆ ಬೇಕಾಗಿರತಕ್ಕಂತ ವೈ ಅಕ್ಷದ ಮೇಲಿನ ಬಿಂದು ಇದು ನಾವು ದೂರದ ಸೂತ್ರ ಉಪಯೋಗಿಸಿ ಸಮಾನ ದೂರದಲ್ಲಿದ್ದರೆ ಅಂತಕಂತ ಒಂದು ಲೆಕ್ಕವನ್ನ ಯಾವ ರೀತಿ ಬಿಡಿಸಬೇಕು ಆ ಒಂದು ನಿಬಂಧನೆ ಆಧಾರದ ಮೇಲೆ ಅಂತ ಈಗ ತಿಳ್ಕೊಂಡ್ರಿ ಮಕ್ಕಳೇ ಪಠ್ಯಪುಸ್ತಕದಲ್ಲಿ ನಾನು y ಅಕ್ಷದ ಮೇಲೆ ನಿಮಗೆ ತೋರಿಸ್ಕೊಟ್ಟೆ ಲೆಕ್ಕ ಯಾವ ರೀತಿ ಬಿಡಿಸಬೇಕು ಅಂತ x ಅಕ್ಷದ ಮೇಲೆ ಒಂದು ಲೆಕ್ಕ ಇದೆ ಅದನ್ನ ನೀವೇ ಪ್ರಯತ್ನ ಪಡಿ ನೀವೇ ಇದೇ ಹಂತಗಳನ್ನು ಉಪಯೋಗಿಸಿ ಆದರೆ ಒಂದು ನೆನಪಲ್ಲಿ ಇಟ್ಕೊಳ್ಳಿ x ಅಕ್ಷದ ಮೇಲಿನ ಬಿಂದು ಅಂತ ಕೊಟ್ಟಾಗ ನೀವು ಆ ಬಿಂದುವನ್ನ x, 0 x, 0 ರೂಪದಲ್ಲಿ ಇರುತ್ತದೆ ಅಂತ ತಗೊಂಡು ಲೆಕ್ಕ ಮಾಡಬೇಕು ನಾನಿಗೆ ಏನು ತಗೊಂಡಿದ್ದೆ ಅಲ್ಲಿ 0, y ಅಂತ ತಗೊಂಡಿದ್ದೆ ನೀವು x ಅಕ್ಷದ ಮೇಲಿನ ಬಿಂದು ಆದರೆ x, 0 ಅಂತ ತಗೋಬೇಕು ಮುಂದಿನ ಲೆಕ್ಕವನ್ನು ನೋಡ್ತಾ ಹೋಗೋಣ ಮಕ್ಕಳೇ ಮುಂದಿನ ಲೆಕ್ಕದಲ್ಲಿ ಸಮಸ್ಯೆ 4 ರಲ್ಲಿ ಇಲ್ಲಿ ಏನಂತ ಇದೆ ಅಂದ್ರೆ ಇಲ್ಲೂ ಸಹ ಸಮಾನ ದೂರದಲ್ಲಿದ್ದರೆ ಕಂಡೀಷನ್ ಇದೆ ಅದೇ ಕಂಡೀಷನ್ ಏ ಕೊಟ್ಟಿದ್ದಾರೆ ಆದರೆ ಅಕ್ಷದ ಮೇಲೆ ಬಿಂದು ಅಂತ ಹೇಳಲಿಲ್ಲ ಅದರ ಬದಲು ಒಂದು x, y ಅಂತಕಂತ ಒಂದು ಬಿಂದು ಹೆಸರನ್ನ ಹೇಳಿದ್ದಾರೆ ಅದು 7.1 ಮತ್ತೆ 3.5 ಬಿಂದುಗಳಿಂದ ಸಮಾನ ದೂರದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ನಮಗೆ ಇಲ್ಲಿ ನಿರ್ದಿಷ್ಟವಾಗಿ x ಮತ್ತೆ y ಬೆಲೆಗಳು ಬರೋದಿಲ್ಲ ಅದರ ಬದಲು ಒಂದು ಸಂಬಂಧ ಬರುತ್ತೆ ಒಂದು ಸಮೀಕರಣ ರೂಪದಲ್ಲಿ ಬರುತ್ತೆ ಸೋ ಹಾಗಾಗಿ ಆ ಸಂಬಂಧ ಏನು ಅಂತ ಕಂಡುಹಿಡಿತಾ ಹೋಗೋಣ a ಮೊದಲನೇ ಬಿಂದು ಆಗಿರುತ್ತೆ 7.1 b ಎರಡನೇ ಬಿಂದು ಆಗಿರುತ್ತೆ 3.5 ಅಂತ p ಅವರಲ್ಲಿರತಕ್ಕಂತ x, y ನ ನಾನು p ಅಂತ ಅನ್ಕೊಂಡಿದ್ದೀನಿ ಸಮಾನ ದೂರದಲ್ಲಿದ್ದರೆ ಅಂತಕಂತ ನಿಬಂಧನೆಗೆ ap bp ಅಂತ ಬರ್ಕೊಂಡಿದ್ದೀವಿ ಯಾಕೆಂದ್ರೆ ಸಮಾನ ದೂರ ಅಂದ್ರೆ p ಬಿಂದು a ಗೆ ಎಷ್ಟು ದೂರದಲ್ಲಿ ಇರುತ್ತೋ b ಗೂ ಅಷ್ಟೇ ದೂರದಲ್ಲಿ ಇರುತ್ತೆ ಅಂತ ಅರ್ಥ ಬರುತ್ತೆ ಸೋ ಹಾಗಾಗಿ ap bp ಅಂತ ನಾವು ನಿಬಂಧನೆಯನ್ನು ತಗೋಬೇಕಾಗಿ ಬರುತ್ತೆ ಹಿಂದೆ ಹೇಗೆ ಮಾಡಿದ್ವಿ ಅದೇ ರೀತಿ ಮುಂದಿನ ಹಂತದಲ್ಲಿ ಹೋಗ್ತಾ ಹೋಗ್ತೀವಿ ಯಾವ ರೀತಿ ap ಮತ್ತೆ bp ಎರಡು ಕಡೆ ಏನು ಮಾಡಬೇಕು ಸುದೂರದ ಸೂತ್ರವನ್ನು ಹಾಕ್ತೇವೆ ಎರಡು ಕಡೆ ದೂರದ ಸೂತ್ರವನ್ನು ಹಾಕಿ ನೆಕ್ಸ್ಟ್ ಹಂತಕ್ಕೆ ಹೋಗಬೇಕಾದ್ರೆ ಸ್ಕ್ವೇರ್ ರೂಟ್ ಅನ್ನು ಕ್ಯಾನ್ಸಲ್ ಮಾಡಿ ಕ್ಯಾನ್ಸಲ್ ಮಾಡಿ x2 x1 y2 y1 ಆ ಜಾಗದಲ್ಲಿ ಬೆಲೆಗಳನ್ನು ಹಾಕ್ಕೊಳ್ಳಿ ಮತ್ತೆ ನೆನಪಲ್ಲಿ ಇಟ್ಕೊಳ್ಳಿ ನಾವು ap ಎಡಭಾಗದಲ್ಲಿ ap ದೂರವನ್ನು ಕಂಡುಹಿಡಿಯಬೇಕಾದ್ರೆ a ಮತ್ತೆ p ಬಿಂದುವಿನ ನಿರ್ದೇಶಾಂಕಗಳನ್ನು ಬಳಸ್ಕೋಬೇಕು ಹಾಗೇನೇ b ಮತ್ತೆ p ಬಿಂದುವಿನ ನಿರ್ದೇಶಾಂಕಗಳನ್ನು ಬಲಭಾಗದ ದೂರವನ್ನು ಕಂಡುಹಿಡಿಯೋದಕ್ಕೆ ಬಳಸ್ಕೋಬೇಕು ಸೋ ಆ ಪ್ರಕಾರ ಆಗ್ತಾ ಹೋದ್ರೆ ನಮಗೆ ಎಡಭಾಗದಲ್ಲಿ x-7 ಹೋಲ್ ಸ್ಕ್ವೇರ್ ಬರುತ್ತೆ ಪ್ಲಸ್ y-1 ಹೋಲ್ ಸ್ಕ್ವೇರ್ ಅಂತ ಇರುತ್ತೆ ಬಲಭಾಗದಲ್ಲಿ x-3 ಹೋಲ್ ಸ್ಕ್ವೇರ್ ಪ್ಲಸ್ y-5 ಹೋಲ್ ಸ್ಕ್ವೇರ್ ಅಂತ ಬರುತ್ತೆ ಸೋ ಎರಡೂ ಕಡೆ ನಾವು ಸಮೀಕರಣಗಳನ್ನು ಗಮನಿಸ್ತಾ ಇದ್ದೀವಿ ನಿಮಗೆ ಆ ಸಮೀಕರಣ ನೋಡಿದ ತಕ್ಷಣ ನೀವೇ ಹೇಳ್ಬೋದು ಮುಂದೆ ಹೇಗೆ ಮಾಡಬೇಕು ಅಂತ ಏನ್ ಮಾಡ್ತೀರಿ ಹೇಳಿ ನೋಡೋಣ ಸರಿಯಾದ ಉತ್ತರ ಎರಡೂ ಕಡೆ ನಾವು ಸೂತ್ರವನ್ನು ಉಪಯೋಗಿಸ್ತೀವಿ ಯಾವ ಸೂತ್ರ ಮತ್ತೆ ಅದೇ ಸೂತ್ರ a-b ಹೋಲ್ ಸ್ಕ್ವೇರ್ ಸೂತ್ರವನ್ನು ಹಾಕ್ತೇವೆ ಏನಂತ ಹೇಳುತ್ತೆ x-7 ಹೋಲ್ ಸ್ಕ್ವೇರ್ ಅಂದ್ರೆ x2 -14x ಪ್ಲಸ್ 49 ಪ್ಲಸ್ ಹಾಗೆ y-1 ಹೋಲ್ ಸ್ಕ್ವೇರ್ಗೆ ಸೂತ್ರ ಹಾಕಿ y2 -2y ಪ್ಲಸ್ 1 ಅಂತ ಬರುತ್ತೆ ಬಲಗಡೆಗೆ ಬರೋಣ ಬಲಗಡೆ ಏನು ಹೇಳ್ತಾ ಇದೆ x-3 ಹೋಲ್ ಸ್ಕ್ವೇರ್ ಅಂತ ಇದೆ ಮತ್ತೆ a-b ಹೋಲ್ ಸ್ಕ್ವೇರ್ ಸೂತ್ರ ಹಾಕಿ x2 -6x ಪ್ಲಸ್ 9 ಪ್ಲಸ್ y-5 ಹೋಲ್ ಸ್ಕ್ವೇರ್ಗೆ ಮತ್ತೆ a-b ಹೋಲ್ ಸ್ಕ್ವೇರ್ ಸೂತ್ರ ಹಾಕಿ ಮತ್ತೆ ಅಲ್ಲಿ ಏನ್ ಬರ್ತಾ ಇದೆ y2 -10y ಪ್ಲಸ್ 25 ಅಂತ ಬರ್ತಾ ಇದೆ ಎರಡೂ ಕಡೆ ಗಮನಿಸಿ ಮಕ್ಕಳೇ ಈಗ ಎಡಭಾಗ ಮತ್ತೆ ಬಲಭಾಗ ಎರಡನ್ನ ಗಮನಿಸಿ ಯಾವುದನ್ನಾದ್ರೂ ನಾವು ಕ್ಯಾನ್ಸಲ್ ಮಾಡ್ಬೋದಾ ಸರಿಯಾಗಿ ಹೇಳಿದ್ರಿ x2 ಮತ್ತೆ x2 ಎರಡೂ ಭಾಗದಲ್ಲಿ ಕ್ಯಾನ್ಸಲ್ ಆಗುತ್ತೆ ಜೊತೆಗೆ y2 ಮತ್ತೆ y2 ಕ್ಯಾನ್ಸಲ್ ಆಗುತ್ತೆ ಎರಡೂ ಭಾಗದಲ್ಲಿ ಒಂದೇ ಬೀಜ ಪದಗಳು ಸಮ ಚಿಹ್ನೆ ಉಳ್ಳದ್ದಾಗಿದ್ರೆ ನಾವು ಎರಡೂ ಕಡೆ ಅವುಗಳನ್ನು ಕ್ಯಾನ್ಸಲ್ ಮಾಡ್ಬೋದು ಹಾಗೆ ಮುಂದೆ ಏನು ಬರುತ್ತೆ ಅಂತ ನೋಡ್ತಾ ಹೋಗೋಣ ಇಲ್ಲಿ ಕೆಲವೊಂದು ಪದಗಳನ್ನು ಕೂಡ್ತಾ ಹೋಗ್ಬೋದು ಯಾವ ರೀತಿ ಯಾವುದು ಎಕ್ಸ್ ಮತ್ತೆ ಎಕ್ಸ್ ಎರಡು ಕಡೆ ಇದೆಯೋ ಅದನ್ನು ಒಂದೇ ಕಡೆಗೆ ತಗೊಂಡು ಕೂಡೋದಾದರೆ ಅಂತಿಮವಾಗಿ ನಮಗೆ x-y=2 ಅಂತಕ್ಕಂಥ ಒಂದು ಸಂಬಂಧ ಬರುತ್ತೆ ಇದು ಈ ಒಂದು ಸಮಸ್ಯೆನಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಅಂತಿಮ ಸಂಬಂಧ ಇದು ಒಂದು ಸಮೀಕರಣ ರೂಪದಲ್ಲಿ ಇರುತ್ತೆ ಯಾಕೆ ಸಮೀಕರಣ ರೂಪದಲ್ಲಿ ಬಂತು ಹೇಳಿ ನೋಡೋಣ ಮೇಲೆ ಲೆಕ್ಕದಲ್ಲಿ ಕೊಟ್ಟಿರ್ತಕ್ಕಂಥ ಬಿಂದು x, y ಅಂತ ಕೊಟ್ಟಿದ್ರು ಇದ್ರ ಹಿಂದಿನ ಲೆಕ್ಕದಲ್ಲಿ y ಅಕ್ಷದ ಮೇಲಿತ್ತು ಬಿಂದು y ಬೆಲೆ ಒಂದೇ ಇತ್ತು x ಚರಾಕ್ಷರ ಇರಲಿಲ್ಲ ಆದರೆ ಇಲ್ಲಿ ಎರಡು ಅಕ್ಷರಗಳಿದ್ದಾವೆ x ಮತ್ತೆ y ಅಂತಕ್ಕಂಥ ಎರಡು ಅಕ್ಷರಗಳಿರೋದ್ರಿಂದ ನಮಗೆ ಒಂದು ಸಂಬಂಧದ ರೂಪದಲ್ಲಿ ಬರ್ತಾ ಇದೆ
ಮಕ್ಕಳ ಮುಂದಿನ ಲೆಕ್ಕ ನೋಡ್ತಾ ಹೋಗೋಣ ಯಾವ ರೀತಿ ಮಾಡಬೇಕು ಅದು ಯಾವದರ ಮೇಲೆ ಇದೆ ಅಂತ ನೋಡ್ತಾ ಹೋಗೋಣ ಇಲ್ಲಿ ಸಾಮಾನ್ಯವಾಗಿ ಈ ಒಂದು ಲೆಕ್ಕವನ್ನ ಒಂದು ಅಂಕಕ್ಕೂ ಮತ್ತೆ ಎರಡು ಅಂಕಕ್ಕೆ ಎರಡಲ್ಲೂ ನಾವು ಹಿಂದೆ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದೀವಿ ಅಂದ್ರೆ ಎರಡು ಬಿಂದುಗಳ ಮಧ್ಯ ಬಿಂದುಗಳನ್ನು ಕಂಡುಹಿಡಿ ಮಧ್ಯ ಬಿಂದುವನ್ನು ಕಂಡುಹಿಡಿಯಿರಿ ಕೊಟ್ಟಿರತಕ್ಕಂತ ಎರಡು ಬಿಂದುಗಳ ಮಧ್ಯ ಬಿಂದು ಅದರ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಸೋ ಇದು ಮಧ್ಯ ಬಿಂದುವಿನ ಸೂತ್ರ ಯಾವ ಎಲ್ಲಿ ಬರುತ್ತೆ ಅದು ಭಾಗ ಪ್ರಮಾಣ ಸೂತ್ರದ ಎರಡನೇ ಸೂತ್ರ ಆಗಿರುತ್ತೆ ಯಾವುದೇ ಎರಡು ಬಿಂದುಗಳನ್ನು ಕೊಟ್ಟು ಆ ಎರಡು ಬಿಂದುಗಳ ಮಧ್ಯ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಾಗ ನಾವು ಎರಡನೇ ಭಾಗ ಪ್ರಮಾಣದ ಸೂತ್ರವನ್ನು ಉಪಯೋಗಿಸ್ತೀವಿ ಎರಡನೇ ಭಾಗ ಪ್ರಮಾಣದ ಸೂತ್ರ ಉಪಯೋಗಿಸೋಕ್ಕಿಂತ ಮುಂಚೆ ಆ ಕೊಟ್ಟಿರ್ತಕ್ಕಂತ ಎರಡು ಬಿಂದುಗಳನ್ನು ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಅಂತ ತಗೋತೀವಿ ಹಾಗಾದರೆ ಎಕ್ಸ್ ಒನ್ ವೈ ಒನ್ ಏನಂತಾಯಿತು 4.1 ಅಂತ ಬರುತ್ತೆ ಎಕ್ಸ್ ಟು ವೈ ಟು ಏನಂತಾಯಿತು 2.7 ಅಂತ ಬರುತ್ತೆ ಅವೆರಡೂ ಬಿಂದುಗಳನ್ನು ತಗೊಂಡಿದ್ದಾದ್ಮೇಲೆ ನಾವು ಮುಂದೆ ಮಧ್ಯಬಿಂದು ಸೂತ್ರವನ್ನು ಉಪಯೋಗಿಸ್ತೀವಿ ಮಧ್ಯಬಿಂದು ಸೂತ್ರ ಏನು ಹೇಳುತ್ತೆ ಎಕ್ಸ್ ಕಮ ವೈ ಈಕ್ವಲ್ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ವೈ ಒನ್ ಪ್ಲಸ್ ವೈ ಟು ಬೈ ಟು ಅಂತ ಹೇಳುತ್ತೆ ಈಗ ಎಕ್ಸ್ ಒನ್ ವೈ ಒನ್ ಮತ್ತು ಎಕ್ಸ್ ಟು ವೈ ಟು ಜಾಗದಲ್ಲಿ ಆಯಾ ಬೆಲೆಗಳನ್ನು ಹಾಕಿ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಅಂದರೆ 4.2 ಅಂತ ಬರುತ್ತೆ ವೈ ಒನ್ ಪ್ಲಸ್ ವೈ ಟು ಅಂದರೆ 1.72 ಅಂತ ಬರುತ್ತೆ ಈಗ ನೀವೇ ಹೇಳಿ 4.2 ಅಂದರೆ ಎಷ್ಟಾಯಿತು 6.2 ಅಂತ ಬರುತ್ತೆ 6.2 ಎರಡರಿಂದ ಬಾಕ್ಸಿ ಉತ್ತರ ಎಕ್ಸ್ ಬೆಲೆ ಎಷ್ಟು ಬಂತು 3 ಬಂತು ಹಾಗೆ ವೈ ಜಾಗದಲ್ಲಿ 1.7 ಅಂತ ಇದೆಯಲ್ವಾ ಈ 1.7 ಕೂಡಿ 8 ಬರುತ್ತೆ 8.2 ಅಂದರೆ 4 ಅಂತ ಬರುತ್ತೆ ಅಂತಿಮವಾಗಿ ಕೊಟ್ಟಿರುವ ಎರಡು ಬಿಂದುಗಳ ನಡುವಿನ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು 3.4 ಅಂತ ಬರುತ್ತೆ ಮಕ್ಕಳೇ ಸಾಮಾನ್ಯವಾಗಿ ಈ ಒಂದು ಲೆಕ್ಕವನ್ನು ಒಂದು ಅಂಕಕ್ಕೂ ಕೇಳಬಹುದು ಅಥವಾ ಎರಡು ಅಂಕಕ್ಕೂ ಕೇಳಬಹುದು ಹಿಂದೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಎರಡು ಅಂಕಕ್ಕೂ ಸಹ ಕೇಳಿದ್ದಾರೆ ಈ ಪ್ರಶ್ನೆಯನ್ನು ಹಾಗಾಗಿ ಪರೀಕ್ಷಾ ದೃಷ್ಟಿಯಿಂದ ಇದು ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಲೆಕ್ಕ ಆಗಿದೆ ನಂತರ ಸಮಸ್ಯೆ 6 ಯಾವ ರೀತಿ ಇದೆ ಯಾವ ರೀತಿ ಬಿಡಿಸಬೇಕು ಅಂತ ನೋಡ್ತಾ ಹೋಗೋಣ ಮಕ್ಕಳೇ ಇಲ್ಲಿ ಎರಡು ಬಿಂದುಗಳನ್ನು ಕೊಟ್ಟಿದ್ದಾರೆ ಆ ಎರಡು ಬಿಂದುಗಳನ್ನು ಸೇರಿಸ್ತಕ್ಕಂಥ ಒಂದು ಬಿಂದು ಇದೆ ಆಂತರಿಕವಾಗಿ ವಿಭಾಗಿಸ್ತಕ್ಕಂಥ ಒಂದು ಬಿಂದು ಇದೆ ಅದರ ಅನುಪಾತ ಕೊಟ್ಟಿದ್ದಾರೆ ಹಾಗಾದರೆ ಆ ಬಿಂದು ಯಾವುದು ಅಂತ ಕಂಡುಹಿಡಿಯಬೇಕು ದತ್ತ ಎರಡು ಬಿಂದುಗಳನ್ನು ಕೊಟ್ಟು ಅದರ ಮಧ್ಯೆ ಎಲ್ಲೋ ಒಂದು ಕಡೆ ಒಂದು ಬಿಂದು ನಿರ್ದಿಷ್ಟ ಅನುಪಾತದಲ್ಲಿ ವಿಭಾಗಿಸ್ತಾ ಇದೆ ಅಂತ ಹೇಳಿದಾಗ ಆ ಬಿಂದುವಿನ ನಿರ್ದೇಶಾಂಕಗಳನ್ನು ನಾವು ಕಂಡುಹಿಡಿಯಬೇಕು ಸೊ ಆ ಏನು ಲೆಕ್ಕದಲ್ಲಿ ಬಿಂದುಗಳು ಕೊಟ್ಟಿದ್ದಾರೆ ಹಿಂದೆ ಹೇಗೆ ಬರ್ಕೊಂಡ್ರಿ 4.-3 ಎಕ್ಸ್ ಒನ್ ವೈ ಒನ್ ಅಂತ ಬರ್ಕೊಂಡ್ರಿ ಹಾಗೆ ಇನ್ನೊಂದು ಬಿಂದು 8.5 ಅಂತ ಇದೆ ಅದನ್ನು ಎಕ್ಸ್ ಟು ವೈ ಟು ಅಂತ ಬರ್ಕೋತೀವಿ ಅನುಪಾತ ಎಷ್ಟು ಕೊಟ್ಟಿದ್ದಾರೆ ಈ ಲೆಕ್ಕದಲ್ಲಿ 3:1 ಅಂತ ಕೊಟ್ಟಿದ್ದಾರೆ ಅದು m1:m2 ಅಂತ ಬರುತ್ತೆ ಸೊ ಹಾಗಾಗಿ ಕೊಟ್ಟಿರ್ತಕ್ಕಂಥ ಆ ಎರಡು ಬಿಂದುಗಳನ್ನು ಎಕ್ಸ್ ಒನ್ ವೈ ಒನ್ ಮತ್ತು ಎಕ್ಸ್ ಟು ವೈ ಟು ಅಂತ ಬರ್ಕೋಬೇಕು m1:m2 ಅನುಪಾತವನ್ನು 3:1 ಅಂತ ಬರ್ಕೋತೀವಿ ಅದಾದಮೇಲೆ ಇದಕ್ಕೆ ಯಾವ ಸೂತ್ರ ಉಪಯೋಗಿಸ್ಬೇಕು ನೀವೇ ಹೇಳಿ ನೋಡೋಣ ಕರೆಕ್ಟ್ ಭಾಗ ಪ್ರಮಾಣ ಸೂತ್ರದ ಮೊದಲನೇ ಸೂತ್ರ ಭಾಗ ಪ್ರಮಾಣ ಸೂತ್ರ ಮೊದಲನೇದು ಹೇಳುತ್ತೆ ಅಂತಂದರೆ ಎಕ್ಸ್ನ ಬೆಲೆ ಪ್ರತ್ಯೇಕವಾಗಿ ಕಂಡುಹಿಡಿದು ವೈನ ಬೆಲೆಯನ್ನು ಪ್ರತ್ಯೇಕವಾಗಿ ಕಂಡುಹಿಡಿಬಹುದು ಅಥವಾ ಎಕ್ಸ್ ಮತ್ತು ವೈ ಎರಡನ್ನೂ ಒಟ್ಟಿಗೆ ತಗೋಬೋದು ಮಕ್ಕಳೇ ಎರಡನ್ನೂ ಒಟ್ಟಿಗೆ ತಗೊಂಡಾಗ ಸಹಜವಾಗಿ ಎಲ್ಲಿ ಮಿಸ್ಟೇಕ್ ಮಾಡ್ತೀರಿ ಅಂದರೆ ಅವೆರಡರ ಮಧ್ಯೆ ನಿರ್ದೇಶಾಂಕಗಳ ಮಧ್ಯೆ ಪ್ಲಸ್ ಹಾಕ್ಕೊಂಡ್ಬಿಡ್ತೀವಿ ಸಾಮಾನ್ಯವಾಗಿ ಮಕ್ಕಳಲ್ಲಿ ಆ ಎರಡು ನಿರ್ದೇಶಾಂಕಗಳ ಮಧ್ಯೆ ಪ್ಲಸ್ ಹಾಕ್ಕೊಳ್ತಾರೆ ಅದು ತಪ್ಪು ಮಾಡ್ತೀರಿ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಎಕ್ಸನ್ನೇ ಪ್ರತ್ಯೇಕವಾಗಿ ವೈಯನ್ನೇ ಪ್ರತ್ಯೇಕವಾಗಿ ಕಂಡಿಡ್ಕೊಳ್ಳಿ ಅದಾದಮೇಲೆ ಕೊನೆ ಅಂತಿಮ ಹಂತದಲ್ಲಿ ಎಕ್ಸ್ ವೈ ಎರಡನ್ನೂ ಒಟ್ಟಿಗೆ ಸೇರಿಸಿ ಆ ಬಿಂದುವಿನ ರೂಪದಲ್ಲಿ ಬರೀರಿ ಸೊ ಇಲ್ಲಿ ಎಕ್ಸ್ನ ಸೂತ್ರ ಹಾಕಿದ್ದೀವಿ ಎಕ್ಸ್ ಸೂತ್ರ ಏನು ಹೇಳ್ತಾ ಇದೆ m1x2+m2x1/m1+m2 ನಮ್ಗೆ ಹಿಂದೆ ಮೇಲ್ಗಡೆಲ್ಲ ಕಾಣಿಸ್ತಾ ಇದೆ ಎಕ್ಸ್ ಒನ್ ವೈ ಒನ್ ಬೆಲೆ ಎಕ್ಸ್ ಟು ವೈ ಟು ಬೆಲೆಗಳು ಜೊತೆಗೆ m1:m2 ಅನುಪಾತನೂ ಇದೆ ಈ ಎಲ್ಲ ಬೆಲೆಗಳನ್ನು ಎಕ್ಸ್ನ ಸೂತ್ರಕ್ಕೆ ಹಾಕಿ m1 ಜಾಗದಲ್ಲಿ 3 ಅಂತ ಹಾಕಿ m2 ಜಾಗದಲ್ಲಿ 1 ಅಂತ ಹಾಕಿ x2 ಅಂತಂದರೆ 8 ಅಂತ ಬರ್ಕೋತೀವಿ x1 ಅಂತಂದರೆ 4 ಅಂತ ಬರ್ಕೋತೀವಿ ಈ ಬೆಲೆಗಳನ್ನು ಹಾಕಿದಾಗ ನೆಕ್ಸ್ಟ್ ಹಂತದಲ್ಲಿ ನೋಡ್ತಾ ಇರ್ಬೋದು m1x2 ಅಂದರೆ 3:8 ಪ್ಲಸ್ m2x1 ಅಂದರೆ 1:4 ಅಂತ ಬರುತ್ತೆ m1+m2 ಅಂದರೆ 3:1 ಅಂತ ಬರುತ್ತೆ ಗುಣಾಕಾರ ಮಾಡಿ 8 ಮತ್ತು 3 24 ಬಂತು 4:1 ಅಂತಂದರೆ 4 ಬಂತು ಡಿವೈಡ್ ಬೈ 3+1 ಅಂದರೆ 4 ಬಂತು ಈಗ ಅಂಶದಲ್ಲಿ ಗಮನಿಸಿ 24+4 ಇದೆಯಲ್ವಾ ಏನು ಮಾಡ್ತೀರಿ ಅದನ್ನು 28 ಬರುತ್ತೆ 28 4 ಬಾಕ್ಸಿ ಎಷ್ಟು ಬಂತು 7 ಅಂತ ಬಂತು ಅಂದರೆ ಎಕ್ಸ್ನ ಬೆಲೆ 7 ಬಂತು ಎಕ್ಸ್ ನಿರ್ದೇಶಾಂಕ 7 ಬಂತು
ಇದೆ ರೀತಿ ನಾವು y ಸೂತ್ರ ಉಪಯೋಗಿಸಿ y ನಿರ್ದೇಶಾಂಕವನ್ನು ಯಾವ ರೀತಿ ಕಂಡುಹಿಡಿಯಬೇಕು ಅಂತ ನೋಡ್ತಾ ಹೋಗೋಣ ಇಲ್ಲಿ ನೋಡೋದಾದ್ರೆ y ಗೆ ಒಂದು ಸೂತ್ರ ಇದೆ ಹಿಂದೆ ಹಾಗೆ x ಸೂತ್ರ ಇತ್ತು ಅದೇ ರೀತಿ ಹಾಕಬೇಕು ಸೋ y ಅಂದ್ರೆ y is equal to m1 y2 m2 y1 m1 m2 ಅಂತ ಬರುತ್ತೆ ಹಿಂದೆ ಯಾವ ರೀತಿ ಲೆಕ್ಕಕ್ಕೆ ಬೆಲೆಗಳನ್ನು ಹಾಕೊಂಡ್ರಿ ಸೂತ್ರಕ್ಕೆ ಇಲ್ಲೂ ಹಾಗೆ ಬೆಲೆಗಳನ್ನ ಸೂತ್ರಕ್ಕೆ ಹಾಕೊಳ್ಳಿ m1 y2 ಅಂದ್ರೆ 3 into 5 ಪ್ಲಸ್ M2 Y1 ಅಂದ್ರೆ 1 into minus 3 ಛೇದದಲ್ಲಿ M1 plus M2 ಅಂತ ಇದೆ 3 plus 1 ಅಂತ ಬರುತ್ತೆ ಸೋ 3 into 5 ಗುಣಿಸಿದ್ರೆ 15 ಬಂತು 1 into minus 3 ಗುಣಿಸಿದ್ರೆ minus 3 ಬಂತು 15 ಮತ್ತೆ 3 ಅನ್ನು ಕಳಿಬೇಕು ಕಳೆದ್ರೆ ನಿಮಗೆ 12 ಬರುತ್ತೆ 12 ಅನ್ನು 4 ರಿಂದ ಭಾಗಿಸಿ ಅದು ಮೂರಾವರ್ತಿ ಭಾಗ ಆಗುತ್ತೆ ಇದು y ನ ಬೆಲೆ ಅಂತಿಮವಾಗಿ x ಮತ್ತೆ y ಎರಡನ್ನು ಒಟ್ಟಿಗೆ ಸೇರಿಸಿ ನಮಗೆ ಬೇಕಾಗಿರತಕ್ಕಂತ ಬಿಂದು 7,3 ಅಂತ ಬರ್ಕೋಬೇಕು ಈ ರೀತಿಯಾಗಿ ನಾವು ಎರಡು ಬಿಂದುಗಳ ನಡುವೆ ಒಂದು ನಿರ್ದಿಷ್ಟ ಅನುಪಾತದಲ್ಲಿ ವಿಭಾಗಿಸತಕ್ಕಂತ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತಂದ್ರೆ ಭಾಗ ಪ್ರಮಾಣದ ಮೊದಲನೇ ಸೂತ್ರವನ್ನು ಉಪಯೋಗಿಸಿ ನಾವು ಲೆಕ್ಕವನ್ನು ಬಿಡಿಸ್ತಾ ಹೋಗ್ತೀವಿ ಅರ್ಥ ಆಯ್ತಾ ಅಲ್ಲ ಮಕ್ಕಳೇ ಸೋ ಇದೇ ರೀತಿ ಬೇರೆ ಬೇರೆ ಲೆಕ್ಕಗಳು ಸಮಸ್ಯೆಗಳು ನಮ್ಮ ಪಠ್ಯಪುಸ್ತಕದಲ್ಲಿ ಇದೆ ಅಭ್ಯಾಸ ಮಾಡಿ ಮುಂದಿನ ಲೆಕ್ಕ ಏನು ಅಂತ ನೋಡ್ತಾ ಹೋಗೋಣ ಇದು ಸಮಸ್ಯೆ 7 ಮಕ್ಕಳೇ ಇಲ್ಲಿ ಇದರ ಹಿಂದಿನ ಲೆಕ್ಕದಲ್ಲಿ ನಾವು ಏನು ಮಾಡಿದ್ವಿ ಎರಡು ಬಿಂದು ಕೊಟ್ಟಿದ್ರು ಅದರ ಮಧ್ಯೆ ಯಾವುದೋ ಒಂದು ಬಿಂದು ಇತ್ತು ಅನುಪಾತ ಅವರೇ ಕೊಟ್ಟಿದ್ರು ನೀವು ಆ ಮಧ್ಯೆ ವಿಭಾಗಿಸತಕ್ಕಂತ ಬಿಂದುವನ್ನ ಕಂಡುಹಿಡಿದ್ರಿ ಆದರೆ ಈ ಲೆಕ್ಕ ಏನು ಅಂತಂದ್ರೆ ಅದೇ ರೀತಿ ಎರಡು ಬಿಂದುಗಳನ್ನು ಕೊಟ್ಟಿದ್ದಾರೆ ಆದರೆ ಅನುಪಾತವನ್ನ ನಾವು ಈ ಲೆಕ್ಕದಲ್ಲಿ ಕಂಡುಹಿಡಿತಾ ಇದೀವಿ ಆ ಬಿಂದು ಯಾವುದು ಮಧ್ಯೆ ವಿಭಾಗಿಸತಕ್ಕಂತ ಆ ಬಿಂದುವನ್ನು ಕೊಟ್ಟಿದ್ದಾರೆ ಅವರು ನಮಗೆ ಅದು ಯಾವ ಅನುಪಾತದಲ್ಲಿ ವಿಭಾಗಿಸ್ತಾ ಇದೆ ಅನ್ನೋದನ್ನ ಕಂಡುಹಿಡಿಬೇಕು ಹೇಗೆ ಕಂಡುಹಿಡಿಬೇಕು ಅಂತ ನೋಡ್ತಾ ಹೋಗಿ ಪರಿಹಾರ ಮಾಡಬೇಕಾದ್ರೆ ನಾವು ಇಲ್ಲಿ ಏನು a ಮತ್ತೆ b ಕೊಟ್ಟಿದ್ರು ಅಲ್ವಾ ಆ ಬಿಂದುಗಳನ್ನು x1 y1 x2 y2 ಅಂತ ಬರ್ಕೊಳ್ಳಿ x1 y1 ಏನಾಗುತ್ತೆ -6,2 ಅಂತ ಬರುತ್ತೆ x2 y2 -3,-5 ಅಂತ ಬರುತ್ತೆ ಅವರು ಕೊಟ್ಟಿರೋ ಬಿಂದು x, y ಅಂತ ಬರ್ಕೋಬೇಕು ಜ್ಞಾಪಕ ಇಟ್ಕೊಳ್ಳಿ ಇಲ್ಲಿ ಕೊಟ್ಟಿರತಕ್ಕಂತ ಬಿಂದು x, y ಅಂತ ಬರ್ಕೋಬೇಕು ಅದು 2,5 ಅಂತ ಬರುತ್ತೆ ಸೋ ಹಾಗೇನೆ ನಾವಿಲ್ಲಿ ಏನು ಕಂಡುಹಿಡಿಯಬೇಕು ಅಂತಂದ್ರೆ ಅನುಪಾತ ಕಂಡುಹಿಡಿಯಬೇಕು m1:m2 ಪ್ರಶ್ನಾರ್ಥಕ ಚಿಹ್ನೆ ನಾವು ಅದನ್ನು ಕಂಡುಹಿಡಿಯೋದಕ್ಕೆ ಹೋಗ್ತಾ ಇದೀವಿ ಈಗ ಸೋ ಹಾಗಾಗಿ ಇಲ್ಲಿ ನಮಗೆ ಎರಡು ರೀತಿಯಲ್ಲಿ ಲೆಕ್ಕವನ್ನು ಬಿಡಿಸ್ತಾ ಹೋಗಬಹುದು ಒಂದು ಯಾವುದಾದರೂ ಒಂದು x ಅಥವಾ y ಸೂತ್ರವನ್ನು ತಗೊಂಡು ಲೆಕ್ಕವನ್ನು ಬಿಡಿಸ್ತಾ ಹೋಗಬಹುದು ಮಕ್ಕಳೇ ಇಲ್ಲಿ ನಾನು x ನ ಬೆಲೆಯನ್ನು ತಗೊಂಡು x ನ ಸೂತ್ರವನ್ನು ಹಾಕಿ ಅನುಪಾತ ಏನು ಅಂತ ಕಂಡುಹಿಡಿತಾ ಹೋಗ್ತೀವಿ ನೀವು ಯಾರಾದರೂ y ಗೆ ಪ್ರಯತ್ನ ಪಡಿ y = ಸೂತ್ರ ಹಾಕೊಳ್ಳಿ ಆ ಒಂದು ಸೂತ್ರದ ಮೇಲೆ ಲೆಕ್ಕವನ್ನು ಬಿಡಿಸಬಹುದು ಅಂತಿಮವಾಗಿ ಹೋಲಿಕೆ ಮಾಡಿ ನೋಡಿ ಎರಡಕ್ಕೂ ಒಂದೇ ಉತ್ತರ ಬರುತ್ತಾ ಅಂತ ಆದರೆ ಪರೀಕ್ಷೆನಲ್ಲಿ ನೀವು ಎರಡನ್ನು ಮಾಡಕ್ಕೆ ಹೋಗಬಾರದು ಯಾವುದಾದ್ರೂ ಒಂದು ಸೂತ್ರವನ್ನು ಉಪಯೋಗಿಸಿ ಲೆಕ್ಕವನ್ನು ಬಿಡಿಸಬೇಕು ಈಗ ಮೇಲ್ಭಾಗದಲ್ಲಿ ಲೆಕ್ಕಗಳಿಗೆ ಬೆಲೆಗಳನ್ನು ಬರ್ಕೊಂಡಿದ್ದೀರಿ ಈ ಎಲ್ಲ ಬೆಲೆಗಳನ್ನು ಈ ಸೂತ್ರಕ್ಕೆ ಹಾಕಿ x ಜಾಗದಲ್ಲಿ ಎಷ್ಟಾಗ್ತಾ ಇದ್ದೀರಿ 2 ಇದೆ 2 ಹಾಕಿ m1 m2 ನ ಹಾಗೆ ಬರ್ಕೋಬೇಕು ಅದರ ಬೆಲೆ ಗೊತ್ತಿಲ್ಲ ನಮಗೆ ಕೊಟ್ಟಿಲ್ಲ ಅದು ಕಂಡಿಬೇಕು ನಾವು ಅನುಪಾತವನ್ನು ಕಂಡಿಡಕ್ಕೆ ಹೊರಟಿದ್ದೀವಿ ಹಾಗಾಗಿ m1 m2 ಹಾಗೆ ಇರಲಿ ಜೊತೆಗೆ x1 x2 ಜಾಗದಲ್ಲಿ ಆಯಾ ಬೆಲೆಗಳನ್ನು ಹಾಕೊಳ್ಳಿ m1 × 3 m2 × -6 m1 + m2 ಅಂತ ಬರುತ್ತೆ ಮಕ್ಕಳೇ ಇಲ್ಲಿ ಏನು ಮಾಡಬಹುದು ಯೋಚನೆ ಮಾಡಿ ನೀವೇ ನೋಡೋಣ ಅಂಶ ಛೇದ ಇದೆ ಅಂತಂದ್ರೆ ಎಡಭಾಗದಲ್ಲಿ 2 ಅಂತ ಇದೆ ಈ ಒಂದು ಹಂತದಲ್ಲಿ ಏನು ಮಾಡ್ತೀರಿ ಯೋಚನೆ ಮಾಡಿ ಯಾರಾದರೂ ಹೇಳ್ತೀರಾ ಸರಿಯಾದ ಉತ್ತರ ಓರೆ ಗುಣಾಕಾರವನ್ನು ಮಾಡಬೇಕು ಯಾವುದ್ಯಾವುದು ಓರೆ ಗುಣಾಕಾರ ಮಾಡಬೇಕು ಛೇದದಲ್ಲಿರೋ m1 + m2 ನ ಎಡಭಾಗದಲ್ಲಿರ್ತಕ್ಕಂಥ 2 ಇದೆಯಲ್ವಾ ಅದ್ರ ಜೊತೆ ಓರೆ ಗುಣಾಕಾರ ಮಾಡಿ ಏನು ಬರುತ್ತೆ ಓರೆ ಗುಣಾಕಾರ ಮಾಡಿದಾಗ 2 × m1 2 × m2 ಬಲಗಡೆ ಅದನ್ನು ಗುಣಾಕಾರ ಮಾಡಿದ್ರೆ 3 × m1 - 6 × m2 ಅಂತ ಬರುತ್ತೆ ಇಲ್ಲಿ ಸಜಾತೀಯ ಪದಗಳನ್ನು ಒಂದು ಕಡೆ ತಗೊಳ್ಳಿ m1 ಎಲ್ಲ ಒಂದು ಕಡೆ ಬರಲಿ m2 ಎಲ್ಲ ಒಂದು ಕಡೆ ಹೋಗಲಿ ಏನಂತ ಆಯಿತು 2m1 - 3m1 = -2m2 - 6m2 ಅಂತ ಬಂತು ಈಗ ಸಜಾತೀಯ ಪದಗಳನ್ನು ಕೂಡಬಹುದು ಅಥವಾ ಕಳಿಬಹುದು ಎಡಭಾಗದಲ್ಲಿ ಕಳೀತಾ ಇದ್ದೀವಿ ಕಳೆದ್ರೆ -1m1 ಅಥವಾ -m1 ಅಂತ ಬಂತು ಬಲಗಡೆ 2ಕ್ಕೂ ಮೈನಸ್ ಇದೆ ಅವೆರಡನ್ನು ಮೈನಸ್ ಇರೋದನ್ನು ಕೂಡಿದ್ರೆ ಎಷ್ಟು ಬಂತು -8m2 ಅಂತ ಬಂತು ಈಗ ನಾವು ಓರೆಯಾಗಿ m1 ಮತ್ತು m2 ನ ಮೈನಸ್ ಚಿಹ್ನೆ ಕ್ಯಾನ್ಸಲ್ ಮಾಡಿ m1/m2 ಅಂತ ಬರ್ಕೊಂಡ್ರೆ ಬಲಭಾಗದಲ್ಲಿ 8/1 ಅಂತ ಬರುತ್ತೆ ಮಕ್ಕಳು m1/m2 ಅಂದರೆ ಅರ್ಥ ಏನದು m1:m2 ಅಂತ ಅರ್ಥ ಅನುಪಾತ ಅದು ಹಾಗಾಗಿ ನಮಗೆ ಬೇಕಾಗಿರ್ತಕ್ಕಂಥ ಅನುಪಾತ 8:1 ಅಂತ ಬರುತ್ತೆ ಇದು ಒಂದು ವಿಧಾನ
ಮಕ್ಕಳು ಇದೇ ಲೆಕ್ಕವನ್ನ ಬೇರೆ ವಿಧಾನದಲ್ಲೂ ಬಿಡಿಸಬಹುದು ಯಾವ ರೀತಿ ಬಿಡಿಸಬಹುದು ಅಂತಕಂತ ಒಂದು ಪರ್ಯಾಯ ವಿಧಾನವನ್ನು ನೋಡ್ತಾ ಹೋಗೋಣ ನಿಮ್ಮ ಶಾಲೆಯಲ್ಲಿ ಯಾವ ವಿಧಾನದಲ್ಲಿ ಲೆಕ್ಕ ಬಿಡಿಸತಕ್ಕಂತ ಹೇಳ್ಕೊಟ್ಟಿದ್ದಾರೆ ಅದೇ ವಿಧಾನದಲ್ಲಿ ಮಾಡಿ ಆದರೆ ಇಲ್ಲಿ ಒಂದು ಪರ್ಯಾಯ ವಿಧಾನದಲ್ಲಿ ಇನ್ನು ಶಾರ್ಟ್ಕಟ್ ಆಗಿ ಲೆಕ್ಕ ಮಾಡಬಹುದು ಯಾವ ರೀತಿ ಅಂತ ಚರ್ಚೆ ಮಾಡ್ತಾ ಹೋಗೋಣ ಇಲ್ಲಿ ನಾವು ನೇರವಾಗಿ ಅದೇ ಲೆಕ್ಕಕ್ಕೆ ಏನು ಕೊಟ್ಟಿದ್ದಾರೆ ಅದೇ ಲೆಕ್ಕಕ್ಕೆ ಪರ್ಯಾಯ ವಿಧಾನದಲ್ಲಿ ಯಾವ ರೀತಿ ಬಿಡಿಸಬಹುದು ಅಂತ ನೋಡ್ತಾ ಹೋಗೋಣ ಮಕ್ಕಳೇ ಇಲ್ಲಿ ಪರ್ಯಾಯ ವಿಧಾನದಲ್ಲಿ ನಮಗೆ ಏನು ಬೆಲೆಗಳನ್ನು ಕೊಟ್ಟಿದ್ದಾರೆ ಅದೇ ಬೆಲೆಗಳನ್ನು ಬರ್ಕೊಳ್ಳಿ x1 y1 x2 y2 m1 = m2 question mark ಕೊಟ್ಟಿರೋ ಮಧ್ಯದಲ್ಲಿ ಇರತಕ್ಕಂತ ಬಿಂದುವನ್ನ x, y ಅಂತ ತಗೊಂಡಿದೀವಿ ಅದಾದ ಮೇಲೆ ನಾವು ಅನುಪಾತವನ್ನ ನೇರವಾಗಿ m1 by m2 ಅಂತ ಹಾಕ್ತಾ ಇದೀವಿ ಇದು ಒಂದು ಸೂತ್ರ ಅಂತಾನೆ ಪರಿಗಣನೆ ಮಾಡ್ಕೊಳ್ಳಿ ಯಾವಾಗ ಅವರು ಅನುಪಾತವನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಈ ರೀತಿಯ ಲೆಕ್ಕಗಳಿಗೆ ನೇರವಾಗಿ ಈ ಸೂತ್ರವನ್ನ ಹಾಕಬಹುದು ನಾವು m1 by m2 is equal to x1 minus x divided by x minus x2 ನೇರವಾಗಿ ಈ ಸೂತ್ರವನ್ನು ಹಾಕಿದ್ರೆ ನಮಗೆ ನೇರವಾಗಿ ಇನ್ನು ಬೇಗ ನಮಗೆ ಬೇಕಾಗಿರತಕ್ಕಂತ ಅನುಪಾತ ಸಿಗುತ್ತೆ ಯಾವ ರೀತಿ ಅಂತ ನೋಡ್ತಾ ಹೋಗಿ m1 by m2 ಹಾಗೆ ಇರಲಿ x1 ಅಂದ್ರೆ minus 6 x2 ಅಂದ್ರೆ 2 ಅಂತ ಬರ್ತಿದೆ x ಅಂದ್ರೆ 2 ಅಂತ ಇದೆ ಛೇದದಲ್ಲಿ ನೋಡಿ x ಅಂದ್ರೆ ಮತ್ತೆ 2 ಅಂತ ಬರ್ಕೊಂಡಿದೀವಿ x2 ಅಂದ್ರೆ minus 3 ಅಂತ ಇದೆ ಈಗ ನಾವು ಬಲಗಡೆ ಮಾತ್ರ ಬಿಡಿಸ್ತಾ ಹೋಗ್ತೀವಿ minus 6 minus 2 ಅಂದ್ರೆ minus 8 ಬರ್ಕೋತೀವಿ minus 8 by minus 1 ಅಂತಂದ್ರೆ 8 by 1 ಅಂತ ಬರುತ್ತೆ ನಮಗೆ ನೇರವಾಗಿ ಬೇಕಾಗಿರತಕ್ಕಂತ ಅನುಪಾತ m1 is to m2 is equal to 8 is to 1 ಅಂತ ಬರುತ್ತೆ ಮಕ್ಕಳೇ ಹೋಲಿಕೆ ಮಾಡಿ ಹಿಂದಿನ ಲೆಕ್ಕ ಮಾಡಿದಾಗ ಈ ಲೆಕ್ಕ ಮಾಡಿದಾಗ ಯಾವದ್ರಲ್ಲಿ ಕಡಿಮೆ ಸ್ಟೆಪ್ಸ್ ಅಲ್ಲಿ ಉತ್ತರ ಬಂದಿದೆ ಸರಿಯಾಗಿ ಹೇಳಿದ್ರಿ ಆದ್ರೆ ನಿಮ್ಮ ಶಾಲೆಯಲ್ಲಿ ಯಾವ ರೀತಿಯ ಲೆಕ್ಕ ಮಾಡ್ಕೊಟ್ಟಿದ್ದಾರೆ ಅದರಲ್ಲೇ ಹೋಗಿ ಮುಂದಿನ ಸಮಸ್ಯೆ ಸಮಸ್ಯೆ 8 ಅನ್ನು ನೋಡ್ತಾ ಹೋಗೋಣ ಮಕ್ಕಳೇ ಇಲ್ಲಿ ಒಂದು ಕಂಡೀಷನ್ ಇದೆ ನಿಬಂಧನೆ ಏನಂತಂದ್ರೆ ಎರಡು ಬಿಂದುಗಳನ್ನು ಕೊಟ್ಟಿದ್ದಾರೆ ಈ ಒಂದು ಸಮಸ್ಯೆನಲ್ಲಿ ಎ ಮತ್ತೆ ಬಿ ಅಂತ ಆ ಎರಡು ಬಿಂದುಗಳನ್ನು ನಾವು ಸೇರಿಸಿದ್ರೆ ಒಂದು ಸರಳ ರೇಖೆ ಬರುತ್ತೆ ಆ ಸರಳ ರೇಖೆನ ನಾವು ಮೂರು ಭಾಗ ಮಾಡಬೇಕು ಇದೊಂದು ಪದ ಉಪಯೋಗಿಸಿದ್ರೆ ಲೆಕ್ಕದಲ್ಲಿ ತ್ರೈಭಾಜಕ ಅಂತ ತ್ರೈಭಾಜಕ ಅಂದ್ರೆ ಕೊಟ್ಟಿರೋ ಸರಳ ರೇಖೆಗಳನ್ನು ಮೂರು ಸಮಭಾಗಗಳಾಗಿ ವಿಭಾಗಿಸತಕ್ಕಂತದ್ದು ಒಂದು ಸರಳ ರೇಖೆಯನ್ನು ಎರಡು ಸಮಭಾಗ ಮಾಡಬೇಕಾದ್ರೆ ಎಷ್ಟು ಬಿಂದು ಗುರುತಿಸಬೇಕು ನಾವು ಒಂದು ಬಿಂದು ಗುರುತಿಸಿದ್ರೆ ಸಾಕು ಆದರೆ ಇಲ್ಲೇನು ಹೇಳ್ತಾ ಇದೆ ಅಂದರೆ ತ್ರೈಭಾಜಕ ಅಂತ ಹೇಳ್ತಾ ಇದ್ದಾರೆ ತ್ರೈಭಾಜಕ ಅಂತಂದರೆ ಸರಳ ರೇಖೆಯನ್ನು ಮೂರು ಭಾಗಗಳಾಗಿ ವಿಭಾಗಿಸಬೇಕು ಮೂರು ಭಾಗಗಳಾಗಿ ಸಮಭಾಗಗಳಾಗಿ ವಿಭಾಗಿಸಬೇಕು ಅಂತಂದರೆ ಆ ಎರಡು ಬಿಂದುಗಳ ನಡುವೆ ಇರೋ ರೇಖೆಯನ್ನು ಎಷ್ಟು ಬಿಂದುಗಳು ಗುರುತಿಸೋದ್ರ ಮುಖಾಂತರ ನಾವು ವಿಭಾಗಿಸ್ಬೋದು ಸರಿಯಾಗಿ ಹೇಳಿದ್ರಿ ಎರಡು ಬಿಂದುಗಳನ್ನು ಗುರುತಿಸಬೇಕು ಸೊ ಎ ಮತ್ತು ಬಿ ಎರಡು ಬಿಂದುಗಳನ್ನು ಸೇರಿಸಿದ್ರೆ ಉಂಟಾಗ್ತಕ್ಕಂಥ ರೇಖೆಯನ್ನು ನಾವು ಮೂರು ಸಮಭಾಗ ಮಾಡಬೇಕು ಅಂದರೆ ಅದರ ಮಧ್ಯೆ ಎರಡು ಬಿಂದುವನ್ನು ಗುರುತಿಸಬೇಕು ಆ ಎರಡು ಬಿಂದುಗಳು ನಾವು ಪಿ ಮತ್ತು ಕ್ಯೂ ಅಂತ ತಗೊಂಡು ಲೆಕ್ಕವನ್ನು ಮಾಡ್ತಾ ಹೋಗೋಣ ಅವ್ರು ಏನು ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ಅದು ಎ ಬಿ ಅಂತಕ್ಕಂಥ ಒಂದು ಎರಡು ಬಿಂದುಗಳನ್ನು ಸೇರಿಸಿದ್ರೆ ಎ ಬಿ ರೇಖೆ ಬರುತ್ತೆ ಪಿ ಮತ್ತು ಬಿ ಪಿ ಪಿ ಮತ್ತು ಕ್ಯೂ ಬಿಂದುಗಳು ವಿಭಾಗಿಸ್ತಕ್ಕಂಥ ಎರಡು ಬಿಂದುಗಳಾಗಿರಲಿ ಚಿತ್ರ ಯಾವ ರೀತಿ ಬರುತ್ತೆ ಅಂತ ನೋಡಿ ಎ ಇದೆ ಬಿ ಇದೆ ಅವೆರಡರ ಮಧ್ಯೆ ಎರಡು ಬಿಂದುಗಳಿದೆ ಪಿ ಮತ್ತು ಕ್ಯೂ ಅಂತಂದ್ಬಿಟ್ಟು ಈಗ ಪಿ ಮತ್ತು ಕ್ಯೂನ ನಿರ್ದೇಶಾಂಕಗಳನ್ನು ನಾವು ಕಂಡುಹಿಡಿಬೇಕು ಮಕ್ಕಳು ಇಲ್ಲೊಂದು ಗಮನಿಸಿ ಎ ಬಿ ಮಧ್ಯೆ ಎರಡು ಬಿಂದು ಇದೆ ಪಿ ಮತ್ತು ಕ್ಯೂ ಅಂತ ಪಿ ಹತ್ರ ನೋಡಿ ಪಿ ಹತ್ರ ನೋಡಿದಾಗ ಪಿ ಇಂದ ಎ ಕಡೆಗೆ ಒಂದು ಭಾಗ ಮಾತ್ರ ಇದೆ ಹಾಗೆ ಪಿ ನಿಂದ ಬಿ ಕಡೆಗೆ ಎರಡು ಭಾಗ ಇದೆ ಹಾಗಾದರೆ ಪಿ ಜಾಗದಲ್ಲಿ ಅನುಪಾತ ಎಷ್ಟು ಅಂತ ನೀವು ಹೇಳ್ಬೋದಾ ಪಿ ಇಂದ ಎ ಕಡೆಗೆ ಒಂದು ಭಾಗ ಪಿ ಇಂದ ಬಿ ಕಡೆಗೆ ಎರಡು ಭಾಗ ಇದೆ ಹಾಗಾದರೆ ಅನುಪಾತ ಎಷ್ಟಾಯಿತು ಸರಿಯಾಗಿ ಹೇಳಿದ್ರಿ ಒಂದು ಇಷ್ಟು ಎರಡು ಆಯಿತು ಸೊ ಪಿ ಬಿಂದುವನ್ನು ಕಂಡುಹಿಡಿಬೇಕಾದ್ರೆ ನಾವು ಉಪಯೋಗಿಸ್ತಕ್ಕಂಥ ಅನುಪಾತ ಎಷ್ಟು ಒಂದು ಇಷ್ಟು ಎರಡು ಹಾಗೆಯೇ ಕ್ಯೂ ಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಬೇಕಾದ್ರೆ ಅನುಪಾತ ಎಷ್ಟಾಗುತ್ತೆ ಹೇಳಿ ನೋಡೋಣ ನೀವೇ ಸರಿಯಾಗಿ ಹೇಳಿದ್ರೆ ಎರಡು ಇಷ್ಟು ಒಂದು ಅದಕ್ಕೆ ಸೊ ಪಿ ಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಬೇಕು ಅಂದರೆ ಒಂದು ಇಷ್ಟು ಎರಡು ಕ್ಯೂ ಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಬೇಕು ಅಂದರೆ ಎರಡು ಇಷ್ಟು ಒಂದು ಅನುಪಾತವನ್ನು ಬಳಸಬೇಕು ಈಗ ನಾವು ಆ ಎರಡೂ ಬಿಂದುಗಳನ್ನು ನಿರ್ದೇಶಾಂಕಗಳನ್ನು ಕಂಡುಹಿಡಿತಾ ಹೋಗ್ತೀವಿ ಇದಕ್ಕೆ ಮತ್ತೆ ನಾವು ಭಾಗ ಪ್ರಮಾಣ ಸೂತ್ರ ಮೊದಲನೇ ಸೂತ್ರ ಇತ್ತಲ್ವಾ ಅದನ್ನೇ ಕಂಡುಹಿಡಿತೀವಿ ಆ ಚಿತ್ರದ ಅರ್ಥ ಏನು ಅಂದರೆ ಎ ಪಿ ಎಷ್ಟಿದೆಯೋ ಅಷ್ಟೇ ಪಿ ಕ್ಯೂ ಇರುತ್ತೆ ಪಿ ಕ್ಯೂ ಎಷ್ಟಿರುತ್ತೋ ಅಷ್ಟೇ ಕ್ಯೂ ಬಿ ಇರುತ್ತೆ ಹೇಗೆ ತ್ರೈಭಾಜಕ ಅಂದರೆ ಮೂರು ಸಮನಾದ ಭಾಗಗಳು ಅಂತ ಅರ್ಥ ಬರುತ್ತೆ ಈಗ ನಾವು ಒಂದೊಂದೇ ಬಿಂದುವನ್ನು ಕಂಡುಹಿಡಿತಾ ಹೋಗೋಣ ಪಿ ಅನ್ನೋದು ಎ ಬಿಯನ್ನು ಒಂದು ಇಷ್ಟು ಎರಡು ಅನುಪಾತದಲ್ಲಿ ವಿಭಾಗಿಸುತ್ತೆ ಅಂತ ನಾವು ಭಾಗಿಸ್ಬೇಕು ಈ ರೀತಿಯಾಗಿ ನಾವು ನೋಡ್ತಾ ಸೂತ್ರ ಉಪಯೋಗಿಸಿ ಲೆಕ್ಕ ಮಾಡ್ತಾ ಹೋಗೋಣ ಸೊ ಇಲ್ಲಿ
ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಬೇಕಾದ್ರೆ ಪಿ ಬಿಂದುವಿನ ನಿರ್ದೇಶಾಂಕಕ್ಕೆ ಭಾಗ ಪ್ರಮಾಣದ ಸೂತ್ರವನ್ನು ಹಾಕಿದ್ದೇವೆ. ಭಾಗ ಪ್ರಮಾಣದ ಸೂತ್ರದಲ್ಲಿ ಒಂದು ಗಮನದಲ್ಲಿ ಇಟ್ಕೊಳ್ಳಿ, x1 y1 x2 y2 ಅಂದ್ರೆ ಕೊಟ್ಟಿರತಕ್ಕಂತ ಎ ಮತ್ತೆ ಬಿ ಬಿಂದುವಿನ ನಿರ್ದೇಶಾಂಕಗಳು. x1 ಜಾಗದಲ್ಲಿ ಮತ್ತೆ y1 ಜಾಗದಲ್ಲಿ ಎ ಬಿಂದುವಿನ ನಿರ್ದೇಶಾಂಕ ಹಾಕಿ, x2 y2 ಜಾಗದಲ್ಲಿ ಬಿ ಬಿಂದುವಿನ ನಿರ್ದೇಶಾಂಕಗಳನ್ನು ಹಾಕಿ. ಆ ರೀತಿ ಹಾಕೋದ್ರಿಂದ ಪಿ ಅನ್ನೋ ಬೆಲೆ ನಾವು ಈ ರೀತಿ ಕಂಡುಹಿಡಿತಾ ಹೋಗಬಹುದು. m1 x2 ಅಂದ್ರೆ 1 × −7 ಪ್ಲಸ್ m2 x1 ಅಂದ್ರೆ 2 × 2 ಅಂತ ಬರುತ್ತೆ. ಛೇದದಲ್ಲಿ m1 ಪ್ಲಸ್ m2 ಅಂದ್ರೆ 1 + 2. ಹಾಗೇನೆ y ನಿರ್ದೇಶಾಂಕಗಳನ್ನು ಗಮನಿಸಿ, m1 + y2 ಅಂತ ಇದೆ. m1 ಪ್ಲಸ್ y2 ಅಂದ್ರೆ ಎಷ್ಟು ಹಾಕಿದೀವಿ, 1 × 4 ಅಂತ ಹಾಕಿದೀವಿ. ಪ್ಲಸ್ ಅದ್ರ ಪಕ್ಕದಲ್ಲಿ ನೆಕ್ಸ್ಟ್ m2 × y1 ಅಂತಂದ್ರೆ 2 × −2 ಅಂತ ಹಾಕಿದೀವಿ. ಸೊ ಛೇದಕ್ಕೆ ಬನ್ನಿ, m1 + m2 ಅಂತಂದ್ರೆ 1 + 2 ಅಂತ ಇದೆ. ಇಲ್ಲಿ ನಾವು ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀವಿ. ಹೇಗೆ ಎಕ್ಸ್ ನ ನಿರ್ದೇಶಾಂಕ ಕಂಡುಹಿಡಿಬೇಕು ಅಂತಂದ್ರೆ 1 × −7 ಅನ್ನ ಗುಣಿಸಿ −7 ಬರುತ್ತೆ, 2 × 2 ಅನ್ನ ಗುಣಿಸಿ 4 ಬರುತ್ತೆ, ಛೇದದಲ್ಲಿ 1 + 2 ಅನ್ನ ಕೂಡಿದ್ರೆ 3 ಬರುತ್ತೆ. ವೈ ನಿರ್ದೇಶಾಂಕಕ್ಕೆ ಬರೋಣ, 1 × 4 = 4, 4 − 4 ಅಂತ ಬಂತು. ಮುಂದೆ ಅಲ್ಲಿ −7 + 4 ಅಂತಂದ್ರೆ −3 ಬರುತ್ತೆ. −3 ಅನ್ನ 3 ರಿಂದ ಭಾಗಿಸಿ ನಮಗೆ ಮೊದಲನೇ ಎಕ್ಸ್ ಬೆಲೆ −1 ಅಂತ ಬಂತು. 4 − 4 ಅಂತಂದ್ರೆ 0, 0/3 ಅಂದ್ರೆ ವೈ ನ ನಿರ್ದೇಶಾಂಕ 0 ಬಂತು. ಹಾಗಾಗಿ ಪಿ ನ ನಿರ್ದೇಶಾಂಕಗಳು −1, 0, ಅದು ನಮಗೆ ಬೇಕಾಗಿರ್ತಕ್ಕಂಥ ಪಿ ಬಿಂದು. ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋದ್ವಿ ಅಲ್ವಾ ಪಿ ಬಿಗೆ, ಅದೇ ರೀತಿಯಾಗಿ ಕ್ಯೂ ನ ನಿರ್ದೇಶಾಂಕಗಳು ಯಾವ ರೀತಿ ಅಂತ ಕಂಡುಹಿಡಿಬೇಕು. ಜ್ಞಾಪಕ ಇಟ್ಕೊಳ್ಳಿ, ನಾವು ಪಿ ಅನ್ನ ಮಾಡಬೇಕಾದ್ರೆ ಅನುಪಾತ ಎಷ್ಟು ಉಪಯೋಗಿಸಿದ್ವಿ, 1:2 ಅಂತ ತಗೊಂಡ್ವಿ. ಈಗ ಕ್ಯೂ ಬಿಂದುವಿನ ನಿರ್ದೇಶಾಂಕ ಮಾಡಕ್ಕೆ ಹೊರಟಿದೀವಿ, ಎಷ್ಟು ಉಪಯೋಗಿಸ್ಬೇಕು ಅನುಪಾತ, 2:1 ಅಂತ ಉಪಯೋಗಿಸ್ಬೇಕು. ಯಾವ ರೀತಿ ಲೆಕ್ಕ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಸೊ ಇಲ್ಲಿ ಕ್ಯೂ ಬಿಂದುವಿನಲ್ಲಿ ಅನುಪಾತ ಎಷ್ಟಿರುತ್ತೆ ಅಂದ್ರೆ 2:1 ಅಂತ ಇರುತ್ತೆ. ಹಾಗೆಯೇ ಕ್ಯೂ ಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಬೇಕು ಅಂತಂದ್ರೆ ಭಾಗ ಪ್ರಮಾಣ ಸೂತ್ರವನ್ನು ಹಾಕ್ತಾ ಇದೀವಿ. ಭಾಗ ಪ್ರಮಾಣ ಸೂತ್ರ ಹಿಂದೆ ಯಾವ ಸೂತ್ರ ಹಾಕಿದ್ವಿ ಅದೇ ಸೂತ್ರನೇ. x1 y1 ಅಂದ್ರೆ ಎ ಬಿಂದುವಿನ ನಿರ್ದೇಶಾಂಕಗಳು, x2 y2 ಅಂದ್ರೆ ಬಿ ಬಿಂದುವಿನ ನಿರ್ದೇಶಾಂಕಗಳು. ಇಲ್ಲಿ m1 × m2 ಅಂದ್ರೆ 2:1 ಅಂತ ಹಾಕ್ಬೇಕು. ಸೊ m1 ಜಾಗದಲ್ಲಿ 2, m2 ಜಾಗದಲ್ಲಿ 1 ಅಂತ ಹಾಕ್ತೀವಿ. ಬೆಲೆಗಳನ್ನು ಹಾಕಿ, m1 x2 + m2 x1 ಅಂದ್ರೆ 2 × −7 + 1 × 2 / 2 + 1 ಅಂತ ಬರ್ಕೋಬೇಕು. ಹಾಗೇನೆ y ಜಾಗದಲ್ಲಿ ನೋಡಿ, m1 y2 ಅಂತಂದ್ರೆ 2 × 4 + m2 y1 ಅಂತಂದ್ರೆ 1 × −2 / 2 + 1. ಗುಣಿಸಿ, 2 × −7 × −14 ಬಂತು, 1 × 2 × 2 ಬಂತು, −14 + 2 ಅವೆರಡನ್ನ ಕಳೀರಿ, ಕಳೆದ್ರೆ −12 ಅಂತ ಬಂತು. ಸೊ −12 ಛೇದದಲ್ಲಿ 3 ರಿಂದ ಭಾಗಿಸಿ, ಹಾಗೇನೆ 8 ಅಲ್ಲಿ 2 ಕಳೆದ್ರೆ 6 ಬರ್ತಾ ಇದೆ, 6/3 ಭಾಗಿಸಿ, 2 ಭಾಗಿಸಿದ್ರೆ ಅಂತಿಮವಾಗಿ ನಮಗೆ ಕ್ಯೂ ನ ನಿರ್ದೇಶಾಂಕಗಳು −4, 2 ಅಂತ ಬರುತ್ತೆ. ಸೊ ಪಿ ನ ನಿರ್ದೇಶಾಂಕ ಕಂಡುಹಿಡಿಬೇಕಾದ್ರೆ ಅನುಪಾತ 1:2 ಅಂತ ತಗೊಂಡ್ವಿ, ಕ್ಯೂ ನಿರ್ದೇಶಾಂಕ ಕಂಡುಹಿಡಿಬೇಕಾದ್ರೆ 2:1 ಅಂತ ತಗೊಂಡ್ವಿ. ಸೊ ಈ ರೀತಿಯಾಗಿ ತ್ರೈಭಾಜಕ ಅನ್ನೋ ನಿಬಂಧನೆಯಲ್ಲಿ ಲೆಕ್ಕವನ್ನು ಬಿಡಿಸ್ತಾ ಹೋಗ್ಬೋದು. ಮಕ್ಕಳೇ ಮುಂದಿನ ಲೆಕ್ಕ ಏನು ಅಂತ ನೋಡ್ತಾ ಹೋಗೋಣ. ಇಲ್ಲಿ 2 ಬಿಂದುಗಳನ್ನು ಸೇರಿಸ್ತಕ್ಕಂಥ ರೇಖಾಖಂಡ ಇದೆ. ಆ ರೇಖಾಖಂಡ ಅದನ್ನ ವೈ ಅಕ್ಷ ಯಾವ ಅನುಪಾತದಲ್ಲಿ ವಿಭಾಗಿಸ್ತಾ ಇದೆ ಅನ್ನೋದನ್ನು ಕಂಡುಹಿಡಿಬೇಕು. ಅದರ ಜೊತೆಗೆ ಆ ರೇಖೆಯ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಬೇಕು. 2 ಬಿಂದು ಕೊಟ್ಟಿದ್ದಾರೆ, ಕೊಟ್ಟಿರೋ 2 ಬಿಂದುಗಳನ್ನು ವೈ ಅಕ್ಷವು ಯಾವ ಒಂದು ಅನುಪಾತದಲ್ಲಿ ವಿಭಾಗಿಸ್ತಾ ಇದೆ, ಜೊತೆಗೆ ಆ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಬೇಕು. ಪರಿಹಾರ ಮಾಡಬೇಕಾದ್ರೆ ಇಲ್ಲಿ ವೈ ಅಕ್ಷದ ಬಿಂದು ಯಾವ ರೂಪದಲ್ಲಿ ಇರುತ್ತೆ ಅಂತ ಹಿಂದೆ ನಾವು ತಗೊಂಡ್ವಿ, 0, y ರೂಪದಲ್ಲಿರುತ್ತೆ. ಒಂದು ವೇಳೆ ಎಕ್ಸ್ ಅಕ್ಷದ ಕೇಳಿದ್ದಿದೆ ಏನು ಮಾಡ್ತಿದ್ರಿ, x, 0 ಅಂತ ತಗೋತಾ ಇದ್ವಿ. ಬಟ್ ಇಲ್ಲಿ ಕೇಳಿರೋದು ವೈ ಅಕ್ಷ ಆಗಿರೋದ್ರಿಂದ 0, y ರೂಪದಲ್ಲಿರುತ್ತೆ ಅಂತ ಬರ್ಕೊಂಡಿದ್ದೀವಿ. ನಂತರದಲ್ಲಿ ಅವರು ಏನು 2 ಬಿಂದು ಕೊಟ್ಟಿದ್ದಾರೆ ಮೇಲೆ, ಮೊದಲನೇ ಬಿಂದು x1 y1 ಆಗಿರಲಿ, ಎರಡನೇ ಬಿಂದು x2 y2 ಆಗಿರಲಿ ಅಂತ ತಗೊಂಡಿದ್ದೀವಿ. ಜೊತೆಗೆ x, y ಅಂದರೆ ನಮಗೆ ನಾವು ತಗೊಂಡಿರ್ತಕ್ಕಂಥ 0, y ಅಂತ ತಗೋಬೇಕು. ನಾವಿಲ್ಲಿ ಏನು ಕಂಡಿಡ್ತಾ ಇದ್ದೀವಿ, ಅನುಪಾತ ಕಂಡಿಡ್ತಾ ಇದ್ದೀವಿ, m1:m2. m1:m2 ಅನುಪಾತ ಕಂಡುಹಿಡಿಬೇಕಾದ್ರೆ ಹಿಂದೆ ನಾವು ಯಾವ ಥರ ಮಾಡಿದ್ವಿ, ಎಕ್ಸ್ ಸೂತ್ರ ಅಥವಾ ವೈ ಸೂತ್ರ ಎರಡರಲ್ಲಿ ಯಾವುದಾದ್ರೂ ಉಪಯೋಗಿಸ್ಬೇಕು. ಆದರೆ ನಾವಿಲ್ಲಿ
एक्स न सूत्रवे उपयोग याके अंतर्रे एक्स कम वै इल अल सोने कम वै अंत सो एक्स मेले सोने एक्स न सूत्र उपयोगसोण एक्स न सूत्र ऐन हेल्ता है यम वन एक्स टू प्लस यम टू एक्स वन बै यम वन प्लस यम टू एक्स जगद सोने हाकि यम वन यम टू एक्स टू अरे माइनस वो एक्स वन ईंत बरता है यह हंत मत ऐन नोड़ वरे गुणाकारी यद यम वन प्लस यम टून अल्ली सोनेल सोने जो यड़भगल सोने और जो वरे गुणाकारी सोने इंटू यम वन प्लस यम टू अरे सोने पूर्ति अब सोने बंतु सो यह कड़े बलगड़े ऐन माइनस यम वन प्लस ईदू यम टू अंत सो अदन्न नावु एरडू कड़े नोड़कोंडाग एम वन इज ईक्वल टू ऐदु एम टू अंत बरुत्ते अनुपात रीति बर्कोंडु होगोदाद्रे ऐदु इष्टु ओंदु अंत बरुत्ते इल्लि आ वै अक्षवु आ एरडु बिंदुगळन्नु सेरिसतक्कंत रेखेयन्न ऐदु इष्टु ओंदु अनुपातदल्लि विभागिस्ता इदे अंत अर्थ माड्कोबेकु सो मुंदे ई लेक्कदल्लि इन्नोंदु भाग इदे आ छेदक इदेयल्ल वै अक्षद मेले बिंदु आ बिंदुविन निर्देशांक कनडिबेकु अंद्रे वै बेलेयन्न कनडिबेकु वै बेले कनडिबेकु अंद्रे ईग वै भाग प्रमाण सूत्रद वै सूत्रवन्न हाक्तेवे अल्ली एम वन वै टू प्लस एम टू वै वन बै एम वन प्लस एम टू अंत सूत्र उपयोगिस्तीवि ई जागदल्ली बेले हाक्ता होगोण वै आगे इरली एम वन एम टू बेले सिक्किदे नमगे वै टू वै वन बेलेगळु गोत्तिदे आ जागदल्ली बेलेगळन्न हाकि सो 5 इंटू माइनस 4 प्लस वो इंटू माइनस आरो डिवाइडेड बाय ईद प्लस वो अंत बरता है मुंदे ईद इंटू माइनस नाक गुणसद्रे माइनस इपत् बंतु वो इंटू माइनस आर गुणसद्रे माइनस आर बंद माइनस इपत् माइनस आर एरू नेगेटिव कूड़ी अवेरू माइनस इपत् बंतु छेदल ईद प्लस वो कूड़े आर बरता है ऐन सुलभीकबदा खंडित वागू एरू भाग भागसबूद अंश मत छेद एरू एर भागसद्रे नमें वै न बेले अंतिम माइनस 13 बै 3 अंत बरते वै बेले अदान बिंदु रूप में बरी वै अक्षद मेले बिंदु ऐन तक ना सोने काम वै अंत तक सोने काम माइनस 13 बै 3 अंतकू आेदक बिंदु आगे वै अक्षद मेल छेदक बिंदु याद सोने काम माइनस 13 बै 3 मुंदिन प्रश्ने यहाँ बिड़स्कु अंत नोड़ता हमण मकली घटक अंतिम भाग अंतिम अंश अरे बिंदु त्रिभुज शृंगे अदर वस्तीर्ण कंडुहिड़ी अतक अंशद मेले ऐसे इली शृंग बिंदु को बिंदु ना आ शृंग बिंदु वस्तीर्ण कनडी त्रिभुज के कोटिव बिंदु एक्स वन वै वन एक्स टू वै टू एक्स थ्री वै थ्री अंत बरको आरू बर्कमे सूत्रव हाकि त्रिभुज वस्तीर्ण सूत्र बर हेकोटी हिंदे अर्ध इंटू एक्स वन वै टू माइनस वै थ्री प्लस एक्स टू वै थ्री माइनस वै वन प्लस एक्स थ्री वै वन माइनस वै टू अंत हेल्ती सूत्र बर्द्दादे मेले नावेन बेले बर्कीवल नेर आ सूत्र के बेले हाकि अर्ध इंटू एक्स वन अरे वो वै टू माइनस वै वन वै थ्री आर प्लस आगोत याकेरे आलि सूत्रदल माइनस वै थ्री बेले माइनस गुणसद प्लस आगता है प्लस एक्स टू अरे माइनस नालाकु इंटू वै थ्री माइनस वै वन अंत माइनस प्लस वन बे नेक्स्ट एक्स थ्री अंत एक्स थ्री अरे वै वन माइनस वै टू मत अरे माइनस माइनस आर बे आवरण बिड़स्ता होगी ऐन बे अर्ध इंटू आर प्लस हन बे हन इंटू वो गुणसी हन बे नेक्स्ट ना माइनस प्लस वो अंत माइनस नालाकु माइनस नालाकु माइनस नालाकु जो गुणसली सो उत्तर 16 बरता है 16 प्लस कोने माइनस वो माइनस आर अवेरू गुण माइनस माइनस इंटू माइनस प्लस 21 अंत आ संख्य कूड़ी कूड़े 48 बरते अर्ध इंटू 48 आ एर 48 बाक्सी बाक्सद्रे नमी 24 अंत बरते सो 24 त्रिभुज वस्तीर्ण नहीं केवल 24 अंत बरीबार् अदान चदरमान ना नमूदु याद त्रिभुज वस्तीर्ण चदरमान अंत बरती दत्त त्रिभुज वस्तीर्ण 24 चदरमान अंत बरते परीक्षा दृष्टिया रीतिया मुख्य प्रश्ने अंत ना भावस्बू मुंदिन प्रश्ने इदे सूत्रद मेले के बेल कंडुहिड़ी अंत शृंगे को शृंगली कड़े के अंत
ಅಲ್ಲೊಂದು ಕಂಡೀಷನ್ ಕೊಟ್ಟಿರ್ತಾರೆ ಯಾವ ತರ ಕಂಡೀಷನ್ ಅಂದ್ರೆ ಈ ಬಿಂದುಗಳು ಸರಳ ರೇಖಾಗತವಾಗಿದ್ದರೆ ಅಂತ ಇಲ್ಲಿ ತ್ರಿಭುಜದ ಶೃಂಗಗಳು ಸರಳ ರೇಖಾಗತವಾಗಿದ್ದರೆ ಅಂದ್ರೆ ಅರ್ಥ ತ್ರಿಭುಜದ ವಿಸ್ತೀರ್ಣ 0 ಅಂತ ಭಾವಿಸಬೇಕು ಯಾವುದೇ ಮೂರು ಬಿಂದುಗಳು ಸರಳ ರೇಖಾಗತವಾಗಿದವೆ ಅಂದ್ರೆ ನಮಗೆ ಅಲ್ಲಿ ತ್ರಿಭುಜ ಉಂಟಾಗೋದಿಲ್ಲ ವಿಸ್ತೀರ್ಣ ಬರೋದೇ ಇಲ್ಲ ಸರಳ ರೇಖೆ ಬರ್ತಾ ಇದೆ ಅಂದ್ರೆ ಅದರ ವಿಸ್ತೀರ್ಣ 0 ಆಗಿರುತ್ತೆ ಅಂದ್ರೆ ಸೂತ್ರವನ್ನು ನಾವು 0 ಗೆ ಸಮ ಮಾಡ್ಕೋಬೇಕು ಇಲ್ಲಿ ಸಮ ಮಾಡ್ಕೊಳ್ಳೋಕೆ ಮುಂಚೆ ಅವರು ಮೂರು ಶೃಂಗ ಏನು ಕೊಟ್ಟಿದ್ದಾರೆ ಆ ಶೃಂಗಗಳನ್ನು x1 y1 x2 y2 x3 y3 ಅಂತ ಬರ್ಕೊಳ್ಳಿ ನಂತರದಲ್ಲಿ ಸೂತ್ರ ಹಾಕಿ ಸೂತ್ರ ಹಾಕಬೇಕಾದ್ರೆ ಗಮನಿಸಬೇಕು ಅಲ್ಲಿ ಸೂತ್ರವನ್ನು ನಾವು 0 ಗೆ ಸಮ ಮಾಡ್ಕೋಬೇಕು ಇಲ್ಲಿ ಹಿಂದೆ ನಾವು ಏನು ತಗೊಂಡ್ವಿ ತ್ರಿಭುಜದ ವಿಸ್ತೀರ್ಣ ಈಕ್ವಲ್ಸ್ಟು ಅರ್ಧ ಇಂಟು ಅಂತ ಶುರು ಮಾಡಿದ್ವಿ ಬಟ್ ಇಲ್ಲಿ ಆ ಸೂತ್ರವನ್ನೇ ಫಸ್ಟ್ ಬರ್ಕೋತೀವಿ ಅರ್ಧ ಹಾಕಬಾರ್ದು ಇಸ್ ಈಕ್ವಲ್ ಟು 0 ಅಂತ ಬರ್ಕೋತೀವಿ ಯಾಕೆಂದ್ರೆ ಅರ್ಧವನ್ನು ನಾವು ಓರೆ ಗುಣಾಕಾರ ಮಾಡಿದ್ರೆ 0 ಜೊತೆ ಅರ್ಧ ಇರೋದಿಲ್ಲ ಮತ್ತೆ ನಾವು ಏನು ಬೆಲೆಗಳನ್ನು ಬರ್ಕೊಂಡಿದ್ದೀವಿ ಅಲ್ವಾ ಎಲ್ಲ ಬೆಲೆಗಳನ್ನು ಸೂತ್ರಕ್ಕೆ ಹಾಕಿ x1 ಜಾಗದಲ್ಲಿ x1 ಬೆಲೆಯನ್ನು ಹಾಕ್ತಾ ಹೋಗಿ x2 ಜಾಗದಲ್ಲಿ x2 ಬೆಲೆ ಹಾಕಿ ಹಾಗೇನೇ ಎಲ್ಲಿ k ಬರುತ್ತೋ y2 ಜಾಗದಲ್ಲಿ k ಅಂತ ಹಾಕಿ ಸೂತ್ರವನ್ನು ಸುಲಭೀಕರಿಸ್ತಾ ಹೋದ್ರೆ ಅಂತಿಮವಾಗಿ ನಮಗೆ k ಬೆಲೆ ಅಂತಿಮವಾಗಿ ಬಿಡಿಸ್ತಾ ಬಂದರೆ ಕೆ ಬೆಲೆ 1 ಅಂತ ಬರುತ್ತೆ ಹಂತ ಹಂತವಾಗಿ ನೋಡ್ತಾ ಬನ್ನಿ ಸೊ ಅಲ್ಲಿ 2 ರಿಂದ ಕೆ ಪ್ಲಸ್ 2 4 ಇಂಟು -6 -6 ಸೊ ಪ್ಲಸ್ 6 ಇಂಟು 6 ಮೈನಸ್ ಕೆ ಈಕ್ವಲ್ಸ್ ಟು 0 ಅಂತ ಬರ್ತಾ ಇದೆ ಸೊ ಪ್ರತಿಯೊಂದು ಭಾಗದಲ್ಲಿ ಸಂಖ್ಯೆ -6 -2 ಕೂಡಿದ್ರೆ -8 ಬಂತು ಸೊ ಹಾಗೇನೆ ಆ ಆವರಣವನ್ನು ಬಿಡಿಸಿ 2 ಇಂಟು ಕೆ 2 ಇಂಟು 2 4 ಬರುತ್ತೆ ಸೊ 4 ಇಂಟು -8 ಅನ್ನು ಗುಣಿಸಿ -32 ಬಂತು ಸೊ 6 ಇಂಟು 6 +36 ಬಂತು 6 ಇಂಟು -k -6k ಅಂತ ಬಂತು ಸೊ ಎಲ್ಲೆಲ್ಲಿ k ಇದೆ ಅಲ್ಲಿ ಕಳೀರಿ ಕೂಡಿ ಅಥವಾ ಕಳೀರಿ ಮೈನಸ್ ಇದ್ರೆ -8k ಅಂತ ಬಂತು +8 +36 -32 +4 ಅನ್ನು ಸುಲಭೀಕರಿಸಿದ್ರೆ +8 ಅಂತ ಬರುತ್ತೆ 8 ಅನ್ನು ವರ್ಗಾಯಿಸಿ -8 ಆಗುತ್ತೆ ಅಂತಿಮವಾಗಿ ನಮಗೆ k ಬೆಲೆ 1 ಅಂತ ಬರುತ್ತೆ ಇಷ್ಟೊತ್ತು ನಾವು ಮೂರು ಅಂಶದ ಮೇಲೆ ವಿವಿಧ ರೀತಿಯ ಲೆಕ್ಕಗಳನ್ನು ಮಾಡಿದ್ವಿ ಸೊ ಈ ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಂಡ್ರಿ ಮುಂದಿನ ಪ್ರಶ್ನೆಗಳನ್ನು ಪಠ್ಯಪುಸ್ತಕದಲ್ಲಿ ನೀವೇ ಬಿಡ್ತಾ ಹೋಗಿ ಶುಭವಾಗಲಿ ನಮಸ್ತೆ ನಮಸ್ಕಾರ ವಿದ್ಯಾರ್ಥಿಗಳೇ ನಾನು ಶಶಿಕುಮಾರ್ BS ವಿಜ್ಞಾನ ಶಿಕ್ಷಕ ಸರ್ಕಾರಿ ಪ್ರೌಢಶಾಲೆ ಎಲೆಕ್ಯಾತನಹಳ್ಳಿ ನೆಲಮಂಗಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಾನಿವತ್ತು ನಿಮಗೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅಧ್ಯಾಯದ ಪ್ರಮುಖ ಕಲಿಕಾಂಶಗಳ ಬಗ್ಗೆ ನಿಮ್ಮ ಜೊತೆ ಚರ್ಚೆ ಮಾಡಲಿದ್ದೇನೆ ಮೊದಲಿಗೆ ಈ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅಧ್ಯಾಯವನ್ನು ಕಲಿಯುವ ಉದ್ದೇಶ ಆದರೂ ಏನು ಮಕ್ಕಳೇ ನಾವು ದಿನನಿತ್ಯ ಜೀವನದಲ್ಲಿ ನಮ್ಮ ಸುತ್ತಮುತ್ತ ಅನೇಕ ವಸ್ತುಗಳನ್ನು ನೋಡಿರ್ತೀವಿ ಈ ಅನೇಕ ವಸ್ತುಗಳು ಕಾರ್ಬನ್ನಿಂದ ಮಾಡಲ್ಪಟ್ಟಿವೆ ಅಷ್ಟೇ ಅಲ್ಲದೆ ಜೀವಿಗಳ ದೇಹ ಜೀವಿಗಳು ಅಷ್ಟೇ ಅಲ್ಲದೆ ಜೀವಿಗಳ ದೇಹ ಪ್ರಾಣಿಗಳು ಪಕ್ಷಿಗಳು ಸಸ್ಯಗಳು ಇನ್ನಿತರ ಅನೇಕ ಜೀವಿಗಳ ದೇಹದ ಪ್ರಮುಖವಾದ ಘಟಕ ಕಾರ್ಬನ್ ಆಗಿದೆ ನಾವು ಬಳಸುವ ಅನೇಕ ವಸ್ತುಗಳು ಕಾರ್ಬನ್ನಿಂದ ಮಾಡಲ್ಪಟ್ಟಿವೆ ಅಂತ ಅಂದರೆ ನಮಗೆ ಸೋಜಿಗದ ಸಂಗತಿ ಇಷ್ಟೊಂದು ಅನೇಕ ಸಂಯುಕ್ತಗಳನ್ನು ಕಾರ್ಬನ್ ಹೇಗೆ ಉತ್ಪತ್ತಿ ಮಾಡುತ್ತೆ ಅದರಲ್ಲಿರ್ತಕ್ಕಂತಹ ವಿಶಿಷ್ಟ ಗುಣಗಳಾದರೂ ಏನು ಇದರ ಬಗ್ಗೆ ನಾವು ಇವತ್ತು ನಿಮ್ಮ ಜೊತೆ ಚರ್ಚೆ ಮಾಡ್ತೇವೆ ಈ ಅಧ್ಯಾಯದಲ್ಲಿ ನಾವು ಚರ್ಚಿಸುವಂತಹ ಪ್ರಮುಖವಾದ ಕಲಿಕಾಂಶಗಳು ಮೊದಲಿಗೆ ಸಹವೇಲಿನ ಸಿಬಂಧವನ್ನು ತಿಳ್ಕೊಳ್ತೇವೆ ಇಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನು ಕಲ್ತುಕೊಳ್ತೇವೆ ಇಲೆಕ್ಟ್ರಾನ್ ಚುಕ್ಕಿ ರಚನೆಯಲ್ಲಿ ಆಕ್ಸಿಜನ್ ಸಲ್ಫರ್ ಡೈಆಕ್ಸೈಡ್ ಅಮೋನಿಯಾ ಕಾರ್ಬನ್ ಡೈಆಕ್ಸೈಡ್ ಮೀಥೇನ್ ಈಥೇನ್ ಇನ್ನಿತರ ಅಣುಗಳ ಬಗ್ಗೆ ಇಲೆಕ್ಟ್ರಾನ್ ಚುಕ್ಕಿ ರಚನೆ ಹೇಗೆ ಬರೆಯೋದನ್ನು ನಾವು ತಿಳ್ಕೊಳ್ತೇವೆ ಕೆಟನೀಕರಣ
ಅದೇ ರೀತಿಯಾಗಿ ಸಮಾಂಗತೆ ಹೈಡ್ರೋಕಾರ್ಬನ್ಗಳ ವರ್ಗೀಕರಣ ಕ್ರಿಯಾ ಗುಂಪುಗಳು ಅನುರೂಪ ಶ್ರೇಣಿಗಳು ಎಸ್ಟರೀಕರಣ ಕೊನೆಯದಾಗಿ ಸಾಬೂನು ಮತ್ತು ಮಾರ್ಜಕಗಳು ಇಷ್ಟು ಕಲಿಕಾಂಶಗಳನ್ನು ಇವತ್ತು ನಾವು ಚರ್ಚೆ ಮಾಡುತ್ತೇವೆ ಮೊದಲಿಗೆ ಆವರ್ತಕೋಷ್ಟಕದಲ್ಲಿ ಕಾರ್ಬನ್ನ ಸ್ಥಾನವನ್ನು ಗಮನಿಸೋಣ ಕಾರ್ಬನ್ನ ಪರಮಾಣು ಸಂಖ್ಯೆತ ಸಿ ಇದರ ಪರಮಾಣು ಸಂಖ್ಯೆ 6 ಕಾರ್ಬನ್ ಆವರ್ತಕೋಷ್ಟಕದಲ್ಲಿ 14ನೇ ವರ್ಗದ ಮೊದಲನೇ ಧಾತು ಹಾಗೂ ಇದು ಎರಡನೇ ಆವರ್ತಕ್ಕೆ ಸೇರುತ್ತೆ ಪ್ರಮುಖವಾಗಿ ಕಾರ್ಬನ್ ಒಂದು ಅಲೋಹ ಧಾತುವಾಗಿದೆ ಕಾರ್ಬನ್ ಒಂದು ಟೆಟ್ರಾವೆಲೆಂಟ್ ಧಾತು ಹೇಗೆ ಟೆಟ್ರಾವೆಲೆಂಟ್ ಧಾತು ಕಾರ್ಬನ್ ತನ್ನ ಅತ್ಯಂತ ವರಕವಚದಲ್ಲಿ 4 ಎಲೆಕ್ಟ್ರಾನ್ಗಳನ್ನು ಹೊಂದಿದೆ ಹಾಗಾಗಿ ಇದು ಟೆಟ್ರಾವೆಲೆಂಟ್ ಧಾತುವಾಗಿದೆ ಈ ಟೆಟ್ರಾವೆಲೆಂಟ್ ಅನ್ನು ಹೇಗೆ ನಾವು ಅರ್ಥೈಸೋದು ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ವಿದ್ಯಾರ್ಥಿಗಳೇ ಕಾರ್ಬನ್ನ ಪರಮಾಣು ರಚನೆ ಕಾಣ್ತಾ ಇದೆ ಮೊದಲನೇದು ಚಿಕ್ಕದಾಗಿರತಕ್ಕಂತ ಈ ಕವಚ ಕೆ ಕವಚ ನಂತರ ಈ ಕವಚ ಎಲ್ ಕವಚ ಈ ಎರಡು ಕವಚದಲ್ಲಿ ಕೆ ಕವಚದಲ್ಲಿ ಎರಡು ಎಲೆಕ್ಟ್ರಾನ್ಗಳನ್ನು ನೋಡ್ತಾ ಇದ್ದೀರಿ ಅದೇ ರೀತಿಯಾಗಿ ಎಲ್ ಕವಚದಲ್ಲಿ 4 ಎಲೆಕ್ಟ್ರಾನ್ಗಳನ್ನು ನೋಡ್ತಾ ಇದ್ದೀರಿ ಈ ಎಲ್ ಕವಚ ಕಾರ್ಬನ್ನ ಪರಮಾಣು ರಚನೆಯ ಅತ್ಯಂತ ವರ ಕವಚ ಈ ಕವಚದಲ್ಲಿ 4 ಎಲೆಕ್ಟ್ರಾನ್ಗಳಿದೆ ಈ 4 ಎಲೆಕ್ಟ್ರಾನ್ಗಳನ್ನೇ ಕಾರ್ಬನ್ನ ಟೆಟ್ರಾವೆಲೆಂಟ್ ಧಾತುವನ್ನಾಗಿಸಿದೆ ಕಾರ್ಬನ್ನಲ್ಲಿ ಬಂಧವನ್ನು ಅರ್ಥೈಸೋಣ ಕಾರ್ಬನ್ ತನ್ನ ಸುತ್ತಲಿನ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಂಡು ಸಹವೇಲೆನ್ಸಿ ಬಂಧದಿಂದ ಸಂಯುಕ್ತಗಳನ್ನು ಉಂಟುಮಾಡುತ್ತೆ ಕಾರ್ಬನ್ ಇಷ್ಟೊಂದು ಅಸಂಖ್ಯಾತ ಸಂಯುಕ್ತಗಳನ್ನು ಉತ್ಪತ್ತಿ ಮಾಡಿದೆ ಅಂತ ಈಗಾಗಲೇ ನಾವು ಮೊದಲು ತಿಳ್ಕೊಂಡ್ವಿ ಈ ಅಸಂಖ್ಯಾತ ಸಂಯುಕ್ತಗಳು ಉಂಟಾಗಿರತಕ್ಕಂತದ್ದು ಸಹವೇಲೆನ್ಸಿ ಬಂಧದಿಂದ ಕಾರ್ಬನ್ ಈ ಟೆಟ್ರಾವೆಲೆನ್ಸಿ ಕಾರ್ಬನ್ಗೆ ಅಷ್ಟೊಂದು ಸಂಯುಕ್ತ ವಸ್ತುಗಳನ್ನು ಉಂಟುಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಹಾಗಾದರೆ ಸಹವೇಲೆನ್ಸಿ ಬಂಧ ಅಂದ್ರೆ ಏನು ಧಾತುವಿನ ಪರಮಾಣುವಿನಲ್ಲಿ ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಉಂಟಾದಂತ ಬಂಧವನ್ನು ನಾವು ಸಹವೇಲೆನ್ಸಿ ಬಂಧ ಅಂತ ಕರೀತೀವಿ ಮತ್ತೊಮ್ಮೆ ಹೇಳ್ತೇನೆ ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಉಂಟಾದ ರಾಸಾಯನಿಕ ಬಂಧವೇ ಸಹವೇಲೆನ್ಸಿ ಬಂಧ ನಾವು ಈ ಸಹವೇಲೆನ್ಸಿ ಬಂಧವನ್ನು ಒಂದು ಉದಾಹರಣೆಯ ಮೂಲಕ ಅರ್ಥೈಸೋಣ ನಾನಿಲ್ಲಿ ಮೀಥೇನ್ ಅಲ್ಲಿ ಸಹವೇಲೆನ್ಸಿ ಬಂಧ ಹೇಗೆ ಉಂಟಾಗುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಹೋಗ್ತೀನಿ ನೋಡಿ ಮೀಥೇನ್ ಅನ್ನ ಅಣುಸೂತ್ರ CH4 ಈ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಿ ಕಾರ್ಬನ್ ನ ಪರಮಾಣುವಿನ 4 ಎಲೆಕ್ಟ್ರಾನ್ಗಳನ್ನು ಇಲ್ಲಿ ನಿಮಗೆ ತೋರಿಸಲಾಗಿದೆ ಹೈಡ್ರೋಜನ್ ನ ಒಂದು ಪರಮಾಣುವಿನಲ್ಲಿ ಒಂದು ವೇಲೆನ್ಸ್ ಎಲೆಕ್ಟ್ರಾನ್ ಇದೆ ಹೀಗೆ ಕಾರ್ಬನ್ನ 4 ವೇಲೆನ್ಸ್ ಎಲೆಕ್ಟ್ರಾನ್ಗಳಿಗೆ 4 ಹೈಡ್ರೋಜನ್ ಪರಮಾಣುಗಳು ಒಂದೊಂದು ಎಲೆಕ್ಟ್ರಾನ್ಗಳನ್ನು ಜೊತೆಯಾಗಿ ಹಂಚಿಕೊಂಡು ಒಂದು ಸಹವೇಲೆನ್ಸಿ ಬಂಧವನ್ನು ಉಂಟು ಮಾಡುತ್ತೆ ಸೊ ಹೀಗೆ ಮೀಥೇನ್ನಲ್ಲಿ ನಾವು ಸಹವೇಲೆನ್ಸಿ ಬಂಧವನ್ನು ಅರ್ಥೈಸಬಹುದು ಈಗ ವಿವಿಧ ಧಾತುಗಳಲ್ಲಿ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಹೇಗಿರುತ್ತೆ ಅನ್ನೋದನ್ನು ನೋಡೋಣ ಈಗ ವಿವಿಧ ಧಾತುಗಳು ಈಗ ವಿವಿಧ ಧಾತುಗಳ ಪರಮಾಣುಗಳಲ್ಲಿ ಅಥವಾ ಅಣುಗಳಲ್ಲಿ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಹೇಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಮೊದಲಿಗೆ ಆಕ್ಸಿಜನ್ ಆಕ್ಸಿಜನ್ನ ಪರಮಾಣು ಸಂಖ್ಯೆ 8 ಮೊದಲನೇ ಕವಚದಲ್ಲಿ 2 ಎಲೆಕ್ಟ್ರಾನ್ ಇದೆ ಎರಡನೇ ಕವಚದಲ್ಲಿ 6 ಎಲೆಕ್ಟ್ರಾನ್ ಕಂಡುಬರುತ್ತೆ ಈ 6 ಎಲೆಕ್ಟ್ರಾನ್ಗಳಿಗೆ ನಾವು ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನ ಈ ರೀತಿಯಾಗಿ ದ್ವಿಬಂಧದಿಂದ ಬಂಧಗೊಂಡಿರ್ತವೆ ಆ ಎರಡು ಪರಮಾಣುಗಳ ಒಂದು ಅಣುವನ್ನು ನಾನು ಎಲೆಕ್ಟ್ರಾನ್ ಚುಕ್ಕಿ ರಚನೆಯ ಮೂಲಕ ನಿಮಗೆ ಅಲ್ಲಿ ತೋರಿಸಿದ್ದೇನೆ ಅದೇ ರೀತಿಯಾಗಿ ಅಮೋನಿಯಾ ಅಣುವಿನಲ್ಲಿ ಹೇಗಿದೆ ನೋಡಿ ಚುಕ್ಕಿ ರಚನೆ ನೈಟ್ರೋಜನ್ನಲ್ಲಿ 5 ವೇಲೆನ್ಸ್ ಎಲೆಕ್ಟ್ರಾನ್ಗಳು ಕಂಡುಬರ್ತವೆ ಆ ನೈಟ್ರೋಜನ್ನ 5 ವೇಲೆನ್ಸ್ ಎಲೆಕ್ಟ್ರಾನ್ಗಳಿಗೆ ಹೈಡ್ರೋಜನ್ನ 3 ಪರಮಾಣುಗಳು ಸೇರಿ ಅಮೋನಿಯಾ ಅಣುವನ್ನು ಉಂಟು ಮಾಡಿದೆ ಹಾಗೂ ನೈಟ್ರೋಜನ್ನಲ್ಲಿ ಜೋಡಿಯಾಗದ 2 ಎಲೆಕ್ಟ್ರಾನ್ಗಳು ಹಾಗೆ ಉಳಿದಿರುತ್ತೆ ಹಾಗೆ ಕಾರ್ಬನ್ ಡೈಆಕ್ಸೈಡನ್ನು ನೋಡೋಣ ಕಾರ್ಬನ್ನಲ್ಲಿರುವಂತಹ ವೇಲೆನ್ಸ್ ಎಲೆಕ್ಟ್ರಾನ್ಗಳು 4 ಈ 4 ವೇಲೆನ್ಸ್ ಎಲೆಕ್ಟ್ರಾನ್ಗಳು 2 ಆಕ್ಸಿಜನ್ನೊಂದಿಗೆ ಹೇಗೆ ಸಹವೇಲೆನ್ಸಿ ಬಂಧದಿಂದ ಬಂಧಗೊಳ್ತವೆ ಅನ್ನೋದನ್ನು ನೀವು ಚುಕ್ಕಿ ರಚನೆಯಲ್ಲಿ ನೋಡ್ತಾ ಇದ್ದೀರಿ ನೋಡಿ ಕಾರ್ಬನ್ನ ಒಂದು ಪರಮಾಣು ಇರತಕ್ಕಂಥ 4 ಎಲೆಕ್ಟ್ರಾನ್ಗಳು ಆಕ್ಸಿಜನ್ ಇರತಕ್ಕಂತಹ ಪ್ರತಿಯೊಂದು ಆಕ್ಸಿಜನ್ ಪರಮಾಣುವಿನಲ್ಲಿ 6 ವೇಲೆನ್ಸ್ ಎಲೆಕ್ಟ್ರಾನ್ಗಳಿದೆ ಹೇಗೆ ಬಂಧಗೊಂಡಿದೆ ಅನ್ನೋದನ್ನು ನಾವು ಈ ರೀತಿ ಚುಕ್ಕಿ ರಚನೆಯಲ್ಲಿ ನೋಡ್ಬೋದು ಅದೇ ರೀತಿಯಾಗಿ ಸಲ್ಫರ್ ಡೈಆಕ್ಸೈಡ್ ಮೀಥೇನ್ ಅಣು ಈಗಾಗಲೇ ತಿಳ್ಕೊಂಡಿದ್ದೀರಿ ಅದೇ ರೀತಿಯಾಗಿ ಈಥೇನ್ ಅಣುವಿನಲ್ಲೂ ಕೂಡ ನೀವು ಚುಕ್ಕಿ ರಚನೆಯನ್ನು ನೋಡ್ಬೋದು ಇಲ್ಲಿ ಒಂದು ನಿಮಗೆ ಗೊಂದಲ ಉಂಟಾಗ್ಬೋದು ನಾವಿಲ್ಲಿ ಬಲೂನ್ ಶೇಪಲ್ಲಿ ಬರಿಬೇಕಾ ಬರೀ ಚುಕ್ಕಿ ರಚನೆಯಲ್ಲಿ ಬರಿಬೇಕಾ ಅಂತ ಮಕ್ಕಳೇ ಯಾವುದೇ ರೀತಿಯಾಗಿ ಬರೀರಿ ನಿಮಗೆ ಪರೀಕ್ಷೆಯಲ್ಲಿ ಅಂಕ ಸಿಗುತ್ತೆ ಈಗ ಕಾರ್ಬನ್ನ ಇನ್ನೊಂದು ಗುಣ ಕೆಟನೀಕರಣ ಕೆಟನೀಕರಣ ಅಂದ್ರೇನು
ಕಾರ್ಬನ್ ತನ್ನ ಸುತ್ತಲಿನ ಇತರೆ ಪರಮಾಣುಗಳೊಂದಿಗೆ ಸಹವೇಲೆನ್ಸಿ ಬಂಧದಿಂದ ಬಂಧಗೊಂಡು ಸರಪಳಿ ರಚನೆಯನ್ನು ಉಂಟು ಮಾಡುತ್ತೆ ಆ ಸರಪಳಿ ರಚನೆಯನ್ನು ಉಂಟು ಮಾಡತಕ್ಕಂತಹ ಕಾರ್ಬನ್ನ ಈ ವಿಶಿಷ್ಟ ಗುಣವನ್ನು ನಾವು ಕೆಟನೀಕರಣ ಅಂತ ಕರೀತೀವಿ ಕೆಟನೀಕರಣದಲ್ಲಿ ಇರತಕ್ಕಂತಹ ಈ ಸರಪಳಿ ರಚನೆಗಳಲ್ಲಿ ಮೂರು ವಿಧಗಳಿವೆ ನೋಡೋಣ ಯಾವುದು ಅಂತ ಒಂದು ತೆರೆದ ಸರಪಳಿ ಎರಡನೇದು ಕವಲು ಸರಪಳಿ ಮತ್ತೊಂದು ಉಂಗುರ ಸರಪಳಿ ನೋಡಿ ತೆರೆದ ಸರಪಳಿ ಹೇಗಿದೆ ಕಾರ್ಬನ್ನ ಇಲ್ಲಿ ನಾಲ್ಕು ಕಾರ್ಬನ್ ಪರಮಾಣುಗಳ ಒಂದು ಸರಣಿಯನ್ನು ನೋಡ್ತಾ ಇದ್ದೀರಿ ಇಲ್ಲಿ ಯಾವುದೇ ರೀತಿಯಾಗಿರತಕ್ಕಂತಹ ಕವಲುಗಳು ಒಡೆದಿಲ್ಲ ನಾಲ್ಕು ಕಾರ್ಬನ್ ಪರಮಾಣುಗಳು ಕೂಡ ಸರಣಿಯಲ್ಲಿ ಜೋಡಣೆಯಾಗಿವೆ ಹಾಗಾಗಿ ಇಂತಹ ರಚನೆಯನ್ನು ನಾವು ಸರಪಳಿ ಅಂದ್ರೆ ತೆರೆದ ಸರಪಳಿ ಅಂತ ಕರೀತೀವಿ ಅದೇ ರೀತಿಯಾಗಿ ಇಲ್ಲಿ ನೋಡ್ತಾ ಇದ್ದೀರಿ ಇಲ್ಲೂ ಕೂಡ ನಾಲ್ಕು ಕಾರ್ಬನ್ ಪರಮಾಣುಗಳು ಕಾಣ್ತಾ ಇದೆ ಈ ನಾಲ್ಕು ಕಾರ್ಬನ್ ಪರಮಾಣುಗಳು ಮೂರು ನೇರವಾಗಿದ್ದು ಒಂದು ಕವಲು ಒಡೆದಿದೆ ಹಾಗಾಗಿ ಇದು ಕವಲು ಸರಪಳಿ ಮತ್ತೊಂದು ನೋಡ್ತಾ ಇದ್ದೀರಿ ಉಂಗುರ ಸರಪಳಿ ಇಲ್ಲಿ ನೋಡಿ ಉಂಗುರಾಕೃತಿಯ ರಚನೆಯನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ ಆರು ಕಾರ್ಬನ್ ಪರಮಾಣುಗಳು ಹೇಗೆ ಉಂಗುರಾಕೃತಿಯಲ್ಲಿ ರಚನೆಗೊಂಡಿದೆ ಅಂತ ಇದು ಕಾರ್ಬನ್ನ ಕೆಟನೀಕರಣ ಯಾವುದೇ ಧಾತುಗಳಿಗೆ ಇಲ್ಲದಲೇ ಇರತಕ್ಕಂಥ ಒಂದು ವಿಶೇಷವಾದಂತಹ ಗುಣ ಕಾರ್ಬನ್ಗಿದೆ ಇದು ಒಂದು ಕೂಡ ಕಾರ್ಬನ್ ಅಸಂಖ್ಯಾತ ಸಂಯುಕ್ತ ವಸ್ತುಗಳನ್ನು ಉಂಟು ಮಾಡೋದಕ್ಕೆ ಕಾರಣ ಆಗಿದೆ ದೇವನೊಬ್ಬ ನಾಮಾಲವ ಅಂತ ಈಗಾಗಲೇ ನೀವು ಕೇಳಿದ್ದೀರಿ ಮುಂದೆ ನೋಡೋಣ ಸಮಾಂಗತೆ ವಿದ್ಯಾರ್ಥಿಗಳೇ ಕಾರ್ಬನ್ನಲ್ಲೂ ಕೂಡ ಹಾಗೆ ಕಾರ್ಬನ್ ಸಂಯುಕ್ತಗಳಲ್ಲಿ ಅಣುಸೂತ್ರ ಒಂದೇ ಆಗಿದ್ದು ರಚನಾ ವಿನ್ಯಾಸ ಬೇರೆ ಬೇರೆ ಆಗಿದ್ರೆ ಅದನ್ನು ನಾವು ಸಮಾಂಗತೆ ಅಂತ ಕರಿತೀವಿ ಈ ರೀತಿ ಅಣುಸೂತ್ರ ಒಂದೇ ಆಗಿದ್ದು ರಚನಾ ಸೂತ್ರ ಬೇರೆ ಬೇರೆ ಆಗಿರತಕ್ಕಂತಹ ಸಂಯುಕ್ತಗಳನ್ನು ನಾವು ಸಮಾಂಗಿಗಳು ಅಂತ ಕರಿತೀವಿ ಈ ಒಂದು ವಿದ್ಯಮಾನವನ್ನು ನಾವು ಸಮಾಂಗತೆ ಅಂತ ಕರಿತೀವಿ ಒಂದು ಉದಾಹರಣೆ ನೋಡೋಣ ಸಾಮಾನ್ಯ ಬ್ಯೂಟೇನ್ ಇದರ ಅಣುಸೂತ್ರ ನೋಡಿ C4H10 ಹಾಗೆ ಐಸೋಬ್ಯೂಟೇನ್ ಇದರ ಅಣುಸೂತ್ರವು ಕೂಡ C4H10 ಆಗಿದೆ ನಾವಿಲ್ಲಿ ಮೊದಲೇ ಡೆಫಿನೇಷನ್ನಲ್ಲಿ ಹೇಳಿದ ಹಾಗೆ ಅಣುಸೂತ್ರ ಒಂದೇ ಇದೆ ನೋಡಿ ಎರಡೂ ಸಂಯುಕ್ತಗಳಲ್ಲಿ C4H10 ಹಾಗೆ ಇಲ್ಲೂ ಕೂಡ C4H10 ಇದೆ ಇವುಗಳ ರಚನಾ ವಿನ್ಯಾಸವನ್ನು ಗಮನಿಸೋಣ ನೋಡಿ ಸಾಮಾನ್ಯ ಬ್ಯೂಟೇನ್ನ ರಚನಾ ವಿನ್ಯಾಸವನ್ನು ಗಮನಿಸಿದ್ರೆ ನೇರ ಸರಪಳಿ ಇದೆ ಅಂದರೆ ತೆರೆದ ಸರಪಳಿಯಲ್ಲಿ ನಾಲ್ಕು ಕಾರ್ಬನ್ ಪರಮಾಣುಗಳು ತಮ್ಮ ವೇಲೆನ್ಸಿಯನ್ನು ಹೈಡ್ರೋಜನ್ ಪರಮಾಣುಗಳೊಂದಿಗೆ ಸಂಪೂರ್ಣಗೊಳಿಸಿಕೊಂಡು ಸರಪಳಿ ರಚನೆಯಲ್ಲಿ ಇದೆ ಅಂದರೆ ತೆರೆದ ಸರಪಳಿ ರಚನೆಯಲ್ಲಿದೆ ಅದೇ ರೀತಿಯಾಗಿ ಐಸೋಬ್ಯೂಟೇನ್ನ ರಚನಾ ವಿನ್ಯಾಸವನ್ನು ಗಮನಿಸಿ ಐಸೋಬ್ಯೂಟೇನ್ನಲ್ಲಿ ನೋಡಿ ಮೂರು ನೇರವಾಗಿರ್ತಕ್ಕಂತಹ ನೋಡಿ ಇಲ್ಲಿಂದ ಬಂದು ಇದು ನೇರ ಅಂತ ಅಂದ್ಕೊಂಡ್ರೆ ಈ ಕೆಳಗಡೆಗೆ ಒಂದು ಕವಲು ಹೊಡೆದಿದೆ ಅಥವಾ ಈಗ ಬಂದು ಕೆಳಗಡೆಗೆ ನೇರ ಇದೆ ಅಂತಂದರೆ ಮೇಲ್ಗಡೆಗೆ ಕವಲು ಹೊಡೆದಿದೆ ಇದರರ್ಥ ತೆರೆದ ಸರಪಳಿ ಹಾಗೂ ಕವಲು ಸರಪಳಿ ಎರಡು ರಚನೆಯಲ್ಲಿ ಒಂದೇ ಅಣುಸೂತ್ರದ ರಚನೆಯನ್ನು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಸಮಾಂಗತೆಗೆ ಒಂದು ಪ್ರಮುಖವಾದಂತಹ ಉದಾಹರಣೆ ಸಾಮಾನ್ಯ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ಗಳು ಇಲ್ಲಿ ಅಣುಸೂತ್ರ ಒಂದೇ ಇದೆ ರಚನಾ ವಿನ್ಯಾಸ ಬೇರೆ ಬೇರೆ ಇದೆ ಇವುಗಳಿಗೆ ಸಮಾಂಗಿಗಳು ಅಂತ ಕರಿತೀವಿ ಈ ವಿದ್ಯಮಾನವನ್ನು ನಾವು ಸಮಾಂಗತೆ ಅಂತ ಕರಿತೀವಿ ಈಗ ನಾವು ಕಾರ್ಬನ್ನ ಪ್ರಮುಖವಾಗಿರ್ತಕ್ಕಂತಹ ಮೂರು ಅನನ್ಯ ಗುಣಗಳನ್ನ ತಿಳ್ಕೊಂಡ್ವಿ ಯಾವುದದು ಮೂರು ಅನನ್ಯ ಗುಣಗಳು ಮತ್ತೊಮ್ಮೆ ಪುನರ್ಮನನ ಮಾಡೋಣ ಮೊದಲನೇದು ಟೆಟ್ರಾವೆಲೆನ್ಸಿ ಎರಡನೇದು ಕೆಟನೀಕರಣ ಮೂರನೇದು ಸಮಾಂಗತೆ ಈ ಮೂರು ಗುಣಗಳು ಕಾರ್ಬನ್ಗೆ ವಿಶೇಷವಾದಂತಹ ಗುಣವನ್ನು ತಂದುಕೊಟ್ಟಿವೆ ಈ ಮೂರು ಗುಣಗಳಿಂದ ಕಾರ್ಬನ್ ನಿಸರ್ಗದಲ್ಲಿ ಅಸಂಖ್ಯಾತ ಸಂಯುಕ್ತ ವಸ್ತುಗಳನ್ನು ಉತ್ಪತ್ತಿ ಮಾಡೋದಕ್ಕೆ ಸಾಧ್ಯ ಆಗಿದೆ ಮಕ್ಕಳೇ ಕಾರ್ಬನ್ನ ಅನನ್ಯ ಗುಣಗಳನ್ನು ಕಲ್ತೀವಿ ನಾವೀಗ ಹೈಡ್ರೋಕಾರ್ಬನ್ಗಳನ್ನು ಕಲಿಯೋಣ ಕಾರ್ಬನ್ನ ಸಂಯುಕ್ತಗಳಲ್ಲಿ ಪ್ರಮುಖವಾಗಿರತಕ್ಕಂಥವು ಹೈಡ್ರೋಕಾರ್ಬನ್ಗಳು ನೋಡೋಣ ಹೈಡ್ರೋಕಾರ್ಬನ್ ಅಂದ್ರೇನು ಅವುಗಳಲ್ಲಿ ಎಷ್ಟು ವಿಧ ಅವುಗಳನ್ನು ಹೇಗೆ ವರ್ಗೀಕರಣ ಮಾಡ್ತಾರೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಕೇವಲ ಹೈಡ್ರೋಜನ್ ಮತ್ತು ಕಾರ್ಬನ್ಗಳಿಂದಾದ ಸಂಯುಕ್ತ ವಸ್ತುಗಳನ್ನು ನಾವು ಹೈಡ್ರೋಕಾರ್ಬನ್ ಅಂತ ಕರಿತೀವಿ ಹೆಸರೇ ಹೇಳಿರೋ ಹಾಗೆ ಹೈಡ್ರೋಜನ್ ಮತ್ತು ಕಾರ್ಬನ್ಗಳಿಂದಾದ ಸಂಯುಕ್ತ ವಸ್ತುಗಳೇ ಹೈಡ್ರೋಕಾರ್ಬನ್ಗಳು ಅತ್ಯಂತ ಸರಳವಾದ ಹೈಡ್ರೋಕಾರ್ಬನ್ಗೆ ಉದಾಹರಣೆ ಕೊಡೋದಾದರೆ ಮೀಥೇನನ್ನು ನಾವು ಉದಾಹರಣೆಗೆ ತೆಗೆದುಕೊಳ್ತೀವಿ ಯಾಕೆ ಮೀಥೇನ್ ಅತ್ಯಂತ ಸರಳವಾದ ಹೈಡ್ರೋಕಾರ್ಬನ್ ಹೈಡ್ರೋಕಾರ್ಬನ್ಗಳ ಸಂಕೀರ್ಣತೆಯನ್ನು ನಾವು ಯಾವ ರೀತಿ ಅಳಿತೀವಿ ಅಂತಂದರೆ ಅದರಲ್ಲಿ ಕಂಡುಬರುವಂತಹ ಕಾರ್ಬನ್ ಪರಮಾಣುಗಳ ಸಂಖ್ಯೆಯ ಆಧಾರದ ಮೇಲೆ ನಾವು ಹೇಳ್ತೀವಿ ಮೀಥೇನಲ್ಲಿ ಕೇವಲ ಒಂದು ಕಾರ್ಬನ್ ಪರಮಾಣು ಇರೋದ್ರಿಂದ ನಾವು ಮೀಥೇನನ್ನು ಅತ್ಯಂತ ಸರಳವಾದ ಹೈಡ್ರೋಕಾರ್ಬನ್ ಅಂತ ಕರಿತೀವಿ ಹಾಗೆ ಹೈಡ್ರೋಕಾರ್ಬನ್ಗಳನ್ನು ಹೇಗೆ ವರ್ಗೀಕರಣ ಮಾಡ್ತಾರೆ ಹೈಡ್ರೋಕಾರ್ಬನ್ಗಳಲ್ಲಿ ಪ್ರಮುಖವಾಗಿ ಹೈಡ್ರೋಕಾರ್ಬನ್ ಸಂಯುಕ್ತ ವಸ್ತುಗಳಲ್ಲಿ ಕಂಡುಬರುವಂತಹ ರಾಸಾಯನಿಕ ಬಂಧ ಅಂದರೆ ಸಹವೇಲೆನ್ಸಿ ಬಂಧ ಎಷ್ಟು ಕಂಡುಬರ್ತವೆ ಅಂದರೆ ಹೈಡ್ರೋಕಾರ್ಬನ್ ಸಂಯುಕ್ತಗಳಲ್ಲಿ ಎಲ್ಲಾದರೂ ಒಂದು ಕಡೆ ಎರಡು ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ಎಷ್ಟು ಬಂಧಗಳು
ಹೈಡ್ರೋಕಾರ್ಬನ್ಗಳನ್ನ ಹೇಗೆ ವರ್ಗೀಕರಣ ಮಾಡ್ತಾರೆ? ಹೈಡ್ರೋಕಾರ್ಬನ್ ಸಂಯುಕ್ತಗಳಲ್ಲಿ ಕಂಡುಬರುವ ಕಾರ್ಬನ್ ಸಂಖ್ಯೆ ಕಾರ್ಬನ್ ಪರಮಾಣುಗಳ ನಡುವೆ ಎಷ್ಟು ಬಂಧಗಳು ಕಂಡುಬರ್ತವ ಅದರ ಆಧಾರದ ಮೇಲೆ ಅವುಗಳನ್ನು ವಿಂಗಡಣೆ ಮಾಡ್ತಾ ಹೋಗ್ತೀವಿ. ಅವುಗಳಲ್ಲಿ ಪ್ರಮುಖವಾಗಿ ಮೊದಲಿಗೆ ಆಲ್ಕೇನ್ಗಳು. ಆಲ್ಕೇನ್ ಇಲ್ಲಿ ನೋಡಿ, ಕಾರ್ಬನ್ ಪರಮಾಣುಗಳ ನಡುವೆ ಕೇವಲ ಒಂದು ಬಂಧ ಬಂದಿದೆ, ಇದನ್ನು ಏಕಬಂಧ ಅಂತ ಕರಿತೀವಿ. ಈ ಏಕಬಂಧ ಕಾರ್ಬನ್ ಪರಮಾಣುಗಳ ನಡುವೆ ಒಂದು ಜೊತೆ ಇಲೆಕ್ಟ್ರಾನ್ಗಳ ಹಂಚಿಕೆಯನ್ನು ತೋರಿಸುತ್ತೆ. ಸೊ ಈ ಆಲ್ಕೇನ್ಗಳ ಸಾಮಾನ್ಯ ಸೂತ್ರ ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು. ಈ ರೀತಿ ಎನ್ ಅಂತಕ್ಕಂಥದ್ದು ಆ ಹೈಡ್ರೋಕಾರ್ಬನ್ ಸಂಯುಕ್ತದಲ್ಲಿ ಕಂಡುಬರುವಂತಹ ಕಾರ್ಬನ್ ಪರಮಾಣುಗಳ ಸಂಖ್ಯೆನ ಸೂಚಿಸುತ್ತೆ. ಇವುಗಳ ಆಧಾರದ ಮೇಲೆ ನಾವು ಹೈಡ್ರೋಜನ್ ಪರಮಾಣುಗಳು ಎಷ್ಟು ಸಂಖ್ಯೆಯಲ್ಲಿರ್ತವೆ ಅನ್ನೋದನ್ನು ನಾವು ತಿಳ್ಕೋಬೋದು. ಹಾಗೆ ಎರಡನೇದಾಗಿ ಆಲ್ಕೀನ್ಗಳು. ಈ ಆಲ್ಕೀನ್ಗಳಲ್ಲಿ ಎರಡು ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಇದೆ. ಈ ದ್ವಿಬಂಧ ಕಾರ್ಬನ್ ಪರಮಾಣುಗಳ ನಡುವೆ ಎರಡು ಜೊತೆ ಎಲೆಕ್ಟ್ರಾನ್ಗಳ ಹಂಚಿಕೆಯನ್ನು ತೋರಿಸುತ್ತೆ. ಹಾಗೆ ನೋಡಿ, ಈ ಆಲ್ಕೀನ್ಗಳ ಸಾಮಾನ್ಯ ಸೂತ್ರ ಸಿ ಎನ್ ಎಚ್ ಟು ಎನ್. ಆಲ್ಕೀನ್ಗಳದ್ದು ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಆಗಿತ್ತು, ಅದೇ ರೀತಿ ಆಲ್ಕೀನ್ಗಳ ಸಾಮಾನ್ಯ ಸೂತ್ರ ಸಿ ಎನ್ ಎಚ್ ಟು ಎನ್ ಆಗಿದೆ. ಅಂದರೆ ಕಾರ್ಬನ್ ಪರಮಾಣುಗಳ ಸಂಖ್ಯೆ ಎಷ್ಟಿರುತ್ತೋ ಅದರ ಎರಡರಷ್ಟು ಹೈಡ್ರೋಜನ್ ಪರಮಾಣುಗಳು ಕಂಡುಬರ್ತವೆ ಅಂತ ನಾವು ಅರ್ಥೈಸಬೇಕು. ಅದೇ ರೀತಿ ಮೂರನೆಯ ವರ್ಗೀಕರಣ ಆಲ್ಕೈನ್ಗಳು. ಈ ಆಲ್ಕೈನ್ಗಳಲ್ಲಿ ನಾವು ಅದೇ ರೀತಿ ಮೂರನೇದು ಆಲ್ಕೈನ್. ಈ ಆಲ್ಕೈನ್ ಸಂಯುಕ್ತಗಳಲ್ಲಿ ನಾವು ಕಾರ್ಬನ್ ಪರಮಾಣುಗಳ ನಡುವೆ ಬಂಧವನ್ನು ಗಮನಿಸೋದಾದರೆ ಇಲ್ಲಿ ನಾವು ತ್ರಿಬಂಧವನ್ನು ಗಮನಿಸ್ತೀವಿ. ಈ ತ್ರಿಬಂಧ ಕಾರ್ಬನ್ ಪರಮಾಣುಗಳ ನಡುವೆ ಮೂರು ಜೊತೆ ಎಲೆಕ್ಟ್ರಾನ್ಗಳನ್ನು ಹಂಚಿಕೆಯನ್ನು ತೋರಿಸುತ್ತೆ. ಈ ಮೂರು ಜೊತೆ ಎಲೆಕ್ಟ್ರಾನ್ಗಳ ಹಂಚಿಕೆ ಇರೋದ್ರಿಂದ ಇವುಗಳನ್ನು ನಾವು ಆಲ್ಕೈನ್ಗಳು ಅಂತ ಕರೆದ್ವಿ. ಇವುಗಳ ಸಾಮಾನ್ಯ ಸೂತ್ರ ಸಿ ಎನ್, ನೋಡಿ ಇಲ್ಲಿದೆ, ಸಿ ಎನ್ ಎಚ್ ಟು ಎನ್ ಮೈನಸ್ ಟು. ಮತ್ತೊಮ್ಮೆ ಸಿ ಎನ್ ಎಚ್ ಟು ಎನ್ ಮೈನಸ್ ಟು. ಎನ್ ಕಾರ್ಬನ್ ಪರಮಾಣುಗಳ ಸಂಖ್ಯೆಯನ್ನು ಸೂಚಿಸುತ್ತೆ. ಇಲ್ಲಿ ಅಂದರೆ ಆಲ್ಕೈನ್ಗಳಲ್ಲಿ ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ ಕಾರ್ಬನ್ ಪರಮಾಣುಗಳ ಸಂಖ್ಯೆಯ ಎರಡರಷ್ಟಕ್ಕಿಂತ ಎರಡು ಕಡಿಮೆ ಇರುತ್ತೆ ಅಂತ ನಾವು ಅರ್ಥೈಸಬೇಕಿಲ್ಲಿ. ಆಲ್ಕೇನ್ಗಳಲ್ಲಿ ಕಾರ್ಬನ್ ಪರಮಾಣುಗಳ ಸಂಖ್ಯೆಯ ಎರಡರಷ್ಟಕ್ಕಿಂತ ಎರಡು ಹೆಚ್ಚು ಹೈಡ್ರೋಜನ್ಗಳು ಪರಮಾಣುಗಳಿರ್ತವೆ. ಆಲ್ಕೀನ್ಗಳಲ್ಲಿ ಕಾರ್ಬನ್ ಪರಮಾಣುಗಳ ಸಂಖ್ಯೆಯ ಎರಡರಷ್ಟು ಹೈಡ್ರೋಜನ್ ಪರಮಾಣುಗಳಿರ್ತವೆ. ಆಲ್ಕೈನ್ಗಳಲ್ಲಿ ಕಾರ್ಬನ್ ಪರಮಾಣುಗಳ ಸಂಖ್ಯೆಯ ಎರಡರಷ್ಟಕ್ಕಿಂತ ಎರಡು ಕಡಿಮೆ ಹೈಡ್ರೋಜನ್ ಪರಮಾಣುಗಳು ಕಂಡುಬರ್ತವೆ. ಇದು ಹೈಡ್ರೋಕಾರ್ಬನ್ಗಳ ಒಂದು ಪ್ರಮುಖವಾಗಿರತಕ್ಕಂತಹ ವರ್ಗೀಕರಣ. ಈ ಆಲ್ಕೀನ್ಗಳಿಗೆ ನಾವು ಉದಾಹರಣೆಯನ್ನು ನೋಡೋದಾದರೆ, ಮೊದಲನೇದಾಗಿ ಮೀಥೇನ್. ಇದರ ಅಣುಸೂತ್ರ ಸಿ ಎಚ್ ಫೋರ್ ಆಗಿದೆ. ಅದರ ರಚನಾ ವಿನ್ಯಾಸನೂ ಕೂಡ ಇಲ್ಲಿ ಕಾಣ್ತಾ ಇದೆ ನೋಡಿ, ಸಿ ಇದೆ. ಈ ನಾಲ್ಕು ಹೈಡ್ರೋಜನ್ ಪರಮಾಣುಗಳು ಸಹ ವೇಲೆನ್ಸಿ ಬಂಧದಿಂದ ಬಂಧಗೊಂಡು ಕಾರ್ಬನ್ನ ವೇಲೆನ್ಸಿಯನ್ನು ಪರಿಪೂರ್ಣಗೊಳಿಸಿದೆ. ಸಿ ಎಚ್ ಫೋರ್. ಅದೇ ರೀತಿ ಈಥೇನ್ ಸಿ ಟು ಎಚ್ ಸಿಕ್ಸ್ ಅಂತ ಇದರ ಅಣುಸೂತ್ರ. ಎರಡು ಕಾರ್ಬನ್ ಪರಮಾಣುಗಳಿಗೆ ಆರು ಹೈಡ್ರೋಜನ್ ಪರಮಾಣುಗಳು ಎಲೆಕ್ಟ್ರಾನ್ಗಳನ್ನು ಹಂಚಿಕೆ ಮಾಡಿಕೊಂಡು ಈಥೇನ್ ಅಣುವನ್ನು ಉಂಟು ಮಾಡಿವೆ. ಅದೇ ರೀತಿ ಪ್ರೋಪೇನ್, ಬ್ಯೂಟೇನ್, ಪೆಂಟೇನ್ ಮತ್ತು ಹೆಕ್ಸೇನ್, ಇವು ಆಲ್ಕೇನ್ಗಳಿಗೆ ಸಾಮಾನ್ಯ ಉದಾಹರಣೆಗಳು. ಅದೇ ರೀತಿಯಾಗಿ ಮಕ್ಕಳೇ, ನೀವು ಆಲ್ಕೀನ್ಗಳಿಗೆ ಉದಾಹರಣೆಯನ್ನು ಬರೆದು ಅವುಗಳ ಅಣುಸೂತ್ರ ರಚನಾ ವಿನ್ಯಾಸವನ್ನು ಪ್ರಾಕ್ಟೀಸ್ ಮಾಡಿ. ಅದೇ ರೀತಿ ಆಲ್ಕೈನ್ಗಳಿಗೆ ಉದಾಹರಣೆಯನ್ನು ಬರೆದು ಅವುಗಳಿಗೆ ಅಣುಸೂತ್ರ ಮತ್ತು ರಚನಾ ವಿನ್ಯಾಸಗಳನ್ನು ಅಭ್ಯಾಸ ಮಾಡಿ. ಕನಿಷ್ಠ ಐದರಿಂದ ಆರು ಸಂಯುಕ್ತಗಳನ್ನ ಬರೆದ್ರೆ ಸಾಕಾಗುತ್ತೆ. ಇವುಗಳನ್ನ ಬರಿಬೇಕಾದ್ರೆ ಅವುಗಳಿಗೆ ಸಂಬಂಧಪಟ್ಟಂತಹ ಸಾಮಾನ್ಯ ಸೂತ್ರಗಳನ್ನ ನೀವು ಸಹಾಯ ತೆಗೆದುಕೊಂಡು ನೀವು ಅದನ್ನು ಅಭ್ಯಾಸ ಮಾಡ್ಬೋದು. ಮುಂದೆ ನೋಡೋಣ ಸೈಕ್ಲಿಕ್ ಆಲ್ಕೇನ್ಗಳು. ಹೈಡ್ರೋಕಾರ್ಬನ್ಗಳ ಮತ್ತೊಂದು ವರ್ಗೀಕರಣ ಸೈಕ್ಲಿಕ್ ಆಲ್ಕೇನ್ಗಳು. ಈಗಾಗಲೇ ಕೆಟನೀಕರಣ ಹೇಳಬೇಕಾದ್ರೆ ನಾನು ನಿಮಗೆ ಹೇಳಿದ್ದೆ ತೆರೆದ ಸರಪಳಿ, ಕವಲು ಸರಪಳಿ ಹಾಗೂ ಮುಚ್ಚಿದ ಸರಪಳಿ ಅಂತ. ಇಲ್ಲಿ ಹೆಸರಲ್ಲೇ ಇದೆ ಸೈಕ್ಲಿಕ್ ಆಲ್ಕೇನ್ಗಳು ಅಂತ. ಇಲ್ಲಿ ಹೆಸರಲ್ಲೇ ಇದೆ ಸೈಕ್ಲಿಕ್ ಆಲ್ಕೇನ್ಗಳು ಅಂತ. ಆಲ್ಕೇನ್ಗಳ ರಚನೆಯು ಉಂಗುರ ಆಕೃತಿ ಅಥವಾ ಮುಚ್ಚಿದ ಸರಪಳಿಯಲ್ಲಿ ಇದ್ದರೆ ಅದನ್ನು ನಾವು ಸೈಕ್ಲೋ ಆಲ್ಕೇನ್ಗಳು ಅಥವಾ ಸೈಕ್ಲಿಕ್ ಆಲ್ಕೇನ್ಗಳು ಅಂತ ಕರಿತೀವಿ. ಮತ್ತೊಮ್ಮೆ ಹೇಳ್ತೀನಿ, ಆಲ್ಕೇನ್ಗಳ ರಚನೆಯು ಉಂಗುರಾಕೃತಿ ಅಥವಾ ಮುಚ್ಚಿದ ಸರಪಳಿಯಲ್ಲಿ ಕಂಡುಬಂದರೆ ಅವುಗಳನ್ನು ನಾವು ಸೈಕ್ಲಿಕ್ ಆಲ್ಕೇನ್ಗಳು ಅಥವಾ ಸೈಕ್ಲೋ ಆಲ್ಕೇನ್ಗಳು ಅಂತ ಕರಿತೀವಿ. ಈ ಸೈಕ್ಲೋ ಆಲ್ಕೇನ್ಗಳು ಆಗಬೇಕು ಅಂತಂದರೆ ಕನಿಷ್ಠ ಮೂರು ಕಾರ್ಬನ್ ಪರಮಾಣುಗಳಿರಬೇಕು. ಸೊ ಇವುಗಳಿಗೆ ನಾವು ಸಾಮಾನ್ಯ ಸೂತ್ರ ಬರೆಯೋದಾದರೆ ಸಿ ಎನ್ ಎಚ್ ಟು ಎನ್ ಅಂತ ಬರಿತೀವಿ. ಈ ಸೈಕ್ಲಿಕ್ ಆಲ್ಕೇನ್ಗಳು ಆಲ್ಕೀನ್ಗಳ ಸಾಮಾನ್ಯ ಸೂತ್ರವನ್ನು ಹೋಲ್ತವೆ, ಆದರೆ ಇವು ಏಕಬಂಧವನ್ನು ಮಾತ್ರ ಹೊಂದಿರ್ತವೆ ತಮ್ಮ ರಚನೆಯಲ್ಲಿ. ಸೈಕ್ಲೋಪ್ರೋಪೇನ್ ನೋಡಿ, ಉದಾಹರಣೆ ನೋಡ್ತಾ ಇದ್ದೀರಿ. ಆಲ್ಕೀನ್ಗಳಿಗೆ ಉದಾಹರಣೆಗಳನ್ನು ಗಮನಿಸೋಣ. ಸೈಕ್ಲೋಪ್ರೋಪೇನ್
ಆಲ್ಕೀನ್ ಗಳಿಗೆ ಉದಾಹರಣೆಯನ್ನು ಗಮನಿಸೋಣ ಸೈಕ್ಲೋಪ್ರೊಪೇನ್ ಅಣುಸೂತ್ರ C3H6 ಸೈಕ್ಲೋಬ್ಯೂಟೇನ್ C4H8 ಅದೇ ರೀತಿ ಸೈಕ್ಲೋಪೆಂಟೇನ್ C5H10 ಅದೇ ರೀತಿ ಸೈಕ್ಲೋಹೆಕ್ಸೇನ್ C6H12 ಇವೆಲ್ಲ ನೋಡಿದ್ರೆ ನಮಗೆ ಅಣುಸೂತ್ರವನ್ನು ನೋಡಿದ್ರೆ ಇದು ಸೈಕ್ಲಿಕ್ ಆಲ್ಕೀನ್ ಗಳ ಅಥವಾ ಆಲ್ಕೀನ್ ಗಳ ನಮಗೆ ಗೊತ್ತಾಗೋದಿಲ್ಲ ರಚನೆಯನ್ನ ಬರೆದ್ರೆ ಮಾತ್ರ ನಮಗೆ ಗೊತ್ತಾಗುತ್ತೆ ಇವು ಸೈಕ್ಲಿಕ್ ಆಲ್ಕೀನ್ ಗಳು ಅಂತ ಯಾಕಂತಂದ್ರೆ ಇವು ಆಲ್ಕೀನ್ ಗಳ ಸಾಮಾನ್ಯ ಸೂತ್ರವನ್ನು ಹೊಂದಿದೆ ಸೈಕ್ಲಿಕ್ ಆಲ್ಕೀನ್ ಗಳಿಗೆ ನಾವು ಉದಾಹರಣೆಯನ್ನು ಗಮನಿಸೋಣ ಸೈಕ್ಲೋಪ್ರೊಪೇನ್ ನಾನು ಈಗಾಗಲೇ ಹೇಳಿದೆ ಸೈಕ್ಲಿಕ್ ರಚನೆ ಅಂದ್ರೆ ಉಂಗುರಾಕೃತಿ ರಚನೆ ಪ್ರಾರಂಭ ಆಗಬೇಕು ಅಂತಂದ್ರೆ ಕನಿಷ್ಠ 3 ಕಾರ್ಬನ್ ಪರಮಾಣುಗಳು ಇರಬೇಕು ಇಲ್ಲಿ ಗಮನಿಸ್ತಾ ಇದ್ದೀರಿ ಸೈಕ್ಲಿಕ್ ಆಲ್ಕೀನ್ ಗಳು ಉಂಟಾಗಬೇಕು ಅಂತಂದ್ರೆ ಕನಿಷ್ಠ 3 ಕಾರ್ಬನ್ ಪರಮಾಣುಗಳು ಇರಬೇಕು ನೀವಿಲ್ಲಿ ಕೋಷ್ಟಕದಲ್ಲಿ ಗಮನಿಸ್ತಾ ಇದ್ದೀರಿ ಸೈಕ್ಲೋಪ್ರೊಪೇನ್ ಅದರ ಅಣುಸೂತ್ರ C3H6 ಆಗಿದೆ ಅದೇ ರೀತಿಯಾಗಿ ಅದರ ರಚನಾ ವಿನ್ಯಾಸ ನೋಡಿ ತ್ರಿಭುಜ ಆಕೃತಿಯಲ್ಲಿ ಇದೆ ಅದೇ ರೀತಿ ಮುಂದಿನ ಉದಾಹರಣೆ ಸೈಕ್ಲೋಬ್ಯೂಟೇನ್ ಅದರ ಅಣುಸೂತ್ರ C4H8 ಅದರ ರಚನಾ ವಿನ್ಯಾಸ ಈ ರೀತಿಯಾಗಿದೆ ಅದೇ ರೀತಿ ಸೈಕ್ಲೋಪೆಂಟೇನ್ ಅದರ ಅಣುಸೂತ್ರ C5H10 ಅದರ ರಚನೆ ಪಂಚಭುಜ ಆಕೃತಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಕಾಣ್ತಾ ಇದೆಯಲ್ಲ ಪಂಚಭುಜ ಆಕೃತಿ ಅದೇ ರೀತಿ ಸೈಕ್ಲೋಹೆಕ್ಸೇನ್ ಇದರ ಅಣುಸೂತ್ರ C6H12 ಆಗಿದೆ ಇದು ಷಡ್ಭುಜ ಆಕೃತಿಯ ರಚನೆಯನ್ನು ಹೊಂದಿದೆ ಇಲ್ಲಿ ಒಂದು ಗಮನಿಸಿ ಮಕ್ಕಳೇ ಇವೆಲ್ಲ ಕಾರ್ಬನ್ ಪರಮಾಣುಗಳ ನಡುವೆ ಕೇವಲ ನಾವು ಏಕಬಂಧವನ್ನು ನೋಡ್ತಾ ಇದ್ದೀವಿ ಈಗ ನಾವು ಹೈಡ್ರೋಕಾರ್ಬನ್ಗಳ ಇನ್ನೊಂದು ಪ್ರಮುಖ ವರ್ಗೀಕರಣ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂದ್ರೆ ಏನು ನಾನು ಪ್ರತಿಯೊಂದು ಉದಾಹರಣೆ ಕೊಡಬೇಕಾದ್ರೆ ಗಮನಿಸಿ ಗಮನಿಸಿ ಅಂತ ಹೇಳ್ತಾ ಇದ್ದೆ ವಿದ್ಯಾರ್ಥಿಗಳೇ ಕಾರಣ ಇಷ್ಟೇ ಅವುಗಳ ರಚನಾ ವಿನ್ಯಾಸವನ್ನು ಗಮನಿಸಿದಾಗ ಯಾವ ಹೈಡ್ರೋಕಾರ್ಬನ್ ಸಂಯುಕ್ತಗಳಲ್ಲಿ ಕಾರ್ಬನ್ ಪರಮಾಣುಗಳ ನಡುವೆ ಕೇವಲ ಏಕಬಂಧ ಕಂಡುಬರುತ್ತೆ ಅಂತವನ್ನು ನಾವು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತ ಕರಿತೀವಿ ಮತ್ತೊಮ್ಮೆ ಹೇಳ್ತೀನಿ ಹೈಡ್ರೋಕಾರ್ಬನ್ ಸಂಯುಕ್ತಗಳಲ್ಲಿ 2 ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ಕೇವಲ ಏಕಬಂಧ ಕಂಡುಬಂದರೆ ಅವುಗಳನ್ನು ನಾವು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತ ಕರಿತೀವಿ ಅವುಗಳಿಗೆ ಉದಾಹರಣೆಯನ್ನು ಹೇಳೋದಾದರೆ ಆಲ್ಕೇನ್ಗಳು ಮತ್ತು ಸೈಕ್ಲೋ ಆಲ್ಕೇನ್ ಅಥವಾ ಸೈಕ್ಲಿಕ್ ಆಲ್ಕೇನ್ಗಳು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಉದಾಹರಣೆಗಳಾಗ್ತವೆ ಇನ್ನೊಂದು ವರ್ಗೀಕರಣ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಹೈಡ್ರೋಕಾರ್ಬನ್ ಸಂಯುಕ್ತಗಳ ರಚನಾ ವಿನ್ಯಾಸವನ್ನು ಗಮನಿಸಿದಾಗ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಕಂಡುಬಂದರೆ ಅವುಗಳನ್ನು ನಾವು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತ ಕರಿತೀವಿ ಇನ್ನೊಮ್ಮೆ ಹೇಳ್ತೀನಿ ಹೈಡ್ರೋಕಾರ್ಬನ್ ಸಂಯುಕ್ತಗಳಲ್ಲಿ 2 ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಕಂಡುಬಂದರೆ ಅವುಗಳನ್ನು ನಾವು ಏನಂತ ಕರಿತೀವಿ ಅಂದರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತ ಕರಿತೀವಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಉದಾಹರಣೆಯನ್ನು ಗಮನಿಸಿ ಆಲ್ಕೀನ್ಗಳು ಆಲ್ಕೈನ್ಗಳು ಹಾಗೂ ಬೆನ್ಝೀನ್ ಬೆನ್ಝೀನ್ ಒಂದು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಆಗಿದೆ ಮಕ್ಕಳೇ ಇಲ್ಲಿ ಒಂದು ಕೋಷ್ಟಕದಲ್ಲಿ ಕೆಲವು ಉದಾಹರಣೆಗಳನ್ನ ಗಮನಿಸ್ತಾ ಇದ್ದೀರಿ ನೋಡಿ ಇಲ್ಲಿ ಮೀಥೇನ್ ಈಥೇನ್ ಪ್ರೋಪೇನ್ ಅದೇ ರೀತಿ ಐಸೋಬ್ಯೂಟೇನ್ ಇದೆ ಸೈಕ್ಲೋಹೆಕ್ಸೇನ್ ಇದೆ ಮಕ್ಕಳೇ ಇಲ್ಲಿ ರಚನಾ ವಿನ್ಯಾಸವನ್ನು ಗಮನಿಸ್ತಾ ಹೋಗಿ ಪ್ರತಿಯೊಂದು ರಚನೆಯಲ್ಲೂ ಕೂಡ ನಾವು ಕೇವಲ ಏಕಬಂಧವನ್ನು ಮಾತ್ರ ನೋಡ್ತಾ ಇದ್ದೀವಿ ಹಾಗಾಗಿ ಇವು ಯಾವ ಹೈಡ್ರೋಕಾರ್ಬನ್ಗಳಾಗಿವೆ ಹೌದು ಇವು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಹಾಗೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಉದಾಹರಣೆಯನ್ನು ಕೊಡೋದಾದರೆ ಈಥೀನ್ ಈಥೈನ್ ಬೆನ್ಝೈನ್ ಅಂದರೆ ಈಥೀನ್ ಆಲ್ಕೀನ್ ಆಗುತ್ತೆ ಈಥೈನ್ ಆಲ್ಕೈನ್ ಆಗುತ್ತೆ ಅದೇ ರೀತಿ ಬೆನ್ಝೀನ್ ಇದೊಂದು ಆರೋಮ್ಯಾಟಿಕ್ ಸಂಯುಕ್ತ ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ ಈಥೀನ್ನ 2 ಅನುಕ್ರಮ ಕಾರ್ಬನ್ ಪರಮಾಣುಗಳಲ್ಲಿ ದ್ವಿಬಂಧ ಕಂಡುಬಂದಿದೆ ಅದೇ ರೀತಿ ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ ಈಥೈನ್ನ 2 ಕಾರ್ಬನ್ ಪರಮಾಣುಗಳ ನಡುವೆ ತ್ರಿಬಂಧವನ್ನು ನೋಡ್ತಾ ಇದ್ದೀವಿ ಅದೇ ರೀತಿಯಾಗಿ ಇಲ್ಲಿ ಏಕಬಂಧ ಮತ್ತು ದ್ವಿಬಂಧವನ್ನು ಪರ್ಯಾಯವಾಗಿ ನಾವು ನೋಡ್ತಾ ಇದ್ದೀವಿ ಸೊ ಹಾಗಾಗಿ ಇಲ್ಲಿ ದ್ವಿಬಂಧ ಮತ್ತು ತ್ರಿಬಂಧ ಎರಡೂ ಇದೆ ಈ ಸಂಯುಕ್ತಗಳು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಉದಾಹರಣೆಗಳಾಗ್ತವೆ ಮುಂದಿನ ಒಂದು ಪರಿಕಲ್ಪನೆ ನೋಡೋಣ ಕ್ರಿಯಾ ಗುಂಪುಗಳು ಏನಾಗುತ್ತೆ ಕ್ರಿಯಾ ಗುಂಪು ಅಂದರೆ ನನ್ನ ಹತ್ರ ಒಂದು ಹೈಡ್ರೋಕಾರ್ಬನ್ ಇದೆ ಉದಾಹರಣೆಗೆ ಮೀಥೇನ್ ತೆಗೆದುಕೊಳ್ತೀನಿ ಮೀಥೇನ್ನ ಗುಣಲಕ್ಷಣಗಳೇ ಬೇರೆ ಮೀಥೇನನ್ನು ರಾಸಾಯನಿಕ ಕ್ರಿಯೆಗೊಳಪಡಿಸಿ ಹೊಸದಾಗಿರ್ತಕ್ಕಂಥ ಇನ್ನೊಂದು ಪರಮಾಣು ಅಥವಾ ಅಣುವನ್ನು ಇಡ್ತೀನಿ ಆವಾಗ ಅದು ವಿಶೇಷವಾದಂತಹ ಇನ್ನಿತರ ಗುಣಗಳನ್ನ ಉಂಟು ಮಾಡುತ್ತೆ ಸೊ ಈ ವಿಶೇಷವಾದಂತಹ ಗುಣಗಳಿಗೆ ಕಾರಣವಾದ ಈ ಗುಂಪುಗಳೇ ಕ್ರಿಯಾ ಗುಂಪುಗಳು ಅಂದರೆ ಅರ್ಥ ಹೈಡ್ರೋಕಾರ್ಬನ್ ಸಂಯುಕ್ತಗಳ ವಿಶಿಷ್ಟ ಗುಣಗಳಿಗೆ ಕಾರಣವಾದ ಪರಮಾಣು ಅಥವಾ ಅಣುಗಳ ಗುಂಪುಗಳೇ ಕ್ರಿಯಾ ಗುಂಪುಗಳು ಆ ಕ್ರಿಯಾ ಗುಂಪುಗಳಿಗೆ ಉದಾಹರಣೆಗಳು ಯಾವ್ಯಾವು ಅಂತ ನೋಡೋಣ ಉದಾಹರಣೆಗೆ ನಾನು ಕ್ಲೋರಿನ್ ಏನಾದರೂ ಹೈಡ್ರೋಕಾರ್ಬನ್ಗಳಿಗೆ ಸೇರಿದ್ರೆ ಅದು ನಾ ಕ್ಲೋರೋ ಅಂತ ಕರಿತೀವಿ ಬ್ರೋಮಿನ್ ಸೇರಿಸಿದ್ರೆ ಬ್ರೋಮಾ ಅಂತನೂ OH ಅಂದರೆ ಆಲ್ಕೋಹಾಲ್ ಅದೇ ರೀತಿ CHO ತೋರಿಸಿದ್ರೆ ಆಲ್ಡಿಹೈಡ್ ಅದೇ ರೀತಿ CHO ಇದ್ದರೆ ಆಲ್ಡಿಹೈಡ್
ನಂತರ ಸಿ ಡಬಲ್ ಬಾಂಡ್ ಓ ಇತ್ತು ಅಂದ್ರೆ ಕೀಟೋನ್ ಸಿ ಓಎಚ್ ಇತ್ತು ಅಂತಂದ್ರೆ ಕಾರ್ಬಾಕ್ಸಿಲಿಕ್ ಆಮ್ಲ ಇವು ಕ್ರಿಯಾ ಗುಂಪುಗಳು ಈ ಕ್ರಿಯಾ ಗುಂಪುಗಳು ಹೈಡ್ರೋಕಾರ್ಬನ್ ಸಂಯುಕ್ತಗಳಿಗೆ ಸೇರ್ಕೊಂಡ್ರೆ ಅವು ಆ ಹೈಡ್ರೋಕಾರ್ಬನ್ ಸಂಯುಕ್ತಗಳ ಗುಣಗಳಿಗೆ ಹೊಸದಾಗಿರತಕ್ಕಂತ ಗುಣಗಳನ್ನು ಕೊಡ್ತವೆ ಹಾಗಾಗಿ ಹೈಡ್ರೋಕಾರ್ಬನ್ ಗಳಿಗೆ ವಿಶಿಷ್ಟ ಗುಣಗಳನ್ನು ಕೊಡ್ತಕ್ಕಂತ ಈ ಗುಂಪುಗಳನ್ನು ನಾವು ಕ್ರಿಯಾ ಗುಂಪುಗಳು ಇಷ್ಟೇ ಸೇರ್ಕೋಬೇಕು ಅಂತಲ್ಲ ಇನ್ನು ಬೇರೆ ಬೇರೆ ಉದಾಹರಣೆಗಳನ್ನು ಕೊಡಬಹುದು ಆದರೆ ನಮ್ಮ ಪಠ್ಯದಲ್ಲಿ ಇಷ್ಟು ಕ್ರಿಯಾ ಗುಂಪುಗಳನ್ನು ನಾವು ತಿಳ್ಕೊಬಹುದಾಗಿದೆ ಇಲ್ಲಿ ಕ್ರಿಯಾ ಗುಂಪುಗಳನ್ನು ಇಲ್ಲಿ ನಾವು ಕ್ರಿಯಾ ಗುಂಪು ಸಂಯುಕ್ತಗಳನ್ನು ಹೇಗೆ ಹೆಸರು ಮಾಡತಕ್ಕಂತದ್ದು ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲನೇದಾಗಿ ಇಲ್ಲಿ ನೋಡ್ತಾ ಗಮನಿಸ್ತಾ ಇದ್ದೀರಿ ವಿದ್ಯಾರ್ಥಿಗಳೇ ಹ್ಯಾಲೋ ಆಲ್ಕೇನ್ ಗಮನಿಸ್ತಾ ಇದ್ದೀರಿ ಅದರ ಪೂರ್ವ ಪ್ರತ್ಯಯ ಮತ್ತು ಅಂತ್ಯ ಪ್ರತ್ಯಯವನ್ನು ನೋಡಿ ಹ್ಯಾಲೋ ಆಲ್ಕೇನ್ ಪೂರ್ವ ಪ್ರತ್ಯಯ ಹೈಡ್ರೋಕಾರ್ಬನ್ ಇರುತ್ತೆ ಅದು ಅಂತ್ಯ ಪ್ರತ್ಯಯ ಕ್ಲೋರೋ ಅಥವಾ ಬ್ರೋಮೋ ಆಗುತ್ತೆ ಸಾಮಾನ್ಯವಾಗಿ ನಾವು ಕ್ಲೋರಿನ್ ಅಥವಾ ಬ್ರೋಮಿನ್ ಇದ್ದರೆ ಪೂರ್ವ ಪ್ರತ್ಯಯವಾಗಿ ಕ್ಲೋರೋ ಅಂತ ಅಥವಾ ಬ್ರೋಮೋ ಅಂತ ಬಳಸ್ತೀವಿ ಇಲ್ಲಿ ನಾನು ಪ್ರೋಪೇನ್ ಅನ್ನು ಉದಾಹರಣೆಯಾಗಿ ತೆಗೆದುಕೊಂಡಿದ್ದೀನಿ ಇಲ್ಲಿ ಕ್ಲೋರಿನ್ ಅಣು ಹೈಡ್ರೋಜನ್ ಪರಮಾಣುಗಳನ್ನು ಸ್ಥಾನಾಂತರಗೊಳಿಸಿ ಕ್ಲೋರೋ ಪ್ರೋಪೇನ್ ಆಗಿದೆ ಅದೇ ರೀತಿಯಾಗಿ ಇಲ್ಲಿ ಬ್ರೋಮಿನ್ ಅನ್ನು ಸೇರಿಸಿದ್ದೀನಿ ಅಂದರೆ ಬ್ರೋಮಿನ್ ಕ್ರಿಯಾ ಗುಂಪನ್ನು ಸೇರಿಸಿದ್ದೇನೆ ಇಲ್ಲಿ ಬ್ರೋಮೋ ಪ್ರೋಪೇನ್ ಆಗಿದೆ ಆ ಪ್ರೋಪೇನ್ಗೆ ಓ ಎಚ್ ಕ್ರಿಯಾ ಗುಂಪನ್ನು ಹಾಕಿದ್ದೀನಿ ಅದು ಪ್ರೊಪನಾಲ್ ಆಗಿದೆ ನೋಡಿ ಇಲ್ಲಿ ಸಾಮಾನ್ಯವಾಗಿ ಪೂರ್ವ ಪ್ರತ್ಯಯ ಹೇಳಿದ್ವಿ ಕ್ಲೋರಿನ್ ಮತ್ತು ಬ್ರೋಮಿನ್ ಬಂದಾಗ ಅದೇ ರೀತಿಯಾಗಿ ಆಲ್ಕೋಹಾಲ್ ಅಂತ್ಯ ಪ್ರತ್ಯಯವಾಗಿ ಪ್ರೊಪನಾಲ್ ಆಗಿದೆ ಅದೇ ರೀತಿಯಾಗಿ ಆಲ್ಡಿಹೈಡ್ ಅದರ ಅಂತ್ಯ ಪ್ರತ್ಯಯ ಆಲ್ ಇಂದ ಕೊನೆಗೊಳ್ಳುತ್ತೆ ಅಂತ್ಯ ಪ್ರತ್ಯಯ ಹೇಗೆ ಪ್ರೊನೌನ್ಸ್ ಮಾಡಬೇಕು ಆಲ್ ಆಗುತ್ತೆ ನೋಡಿ ಇಲ್ಲಿ ಪ್ರೊಪನಾಲ್ ಅದೇ ರೀತಿ ಕೀಟೋನ್ ಪ್ರೊಪೊನೋನ್ ಆಗಿದೆ ಕಾರ್ಬಾಕ್ಸಿಲಿಕ್ ಆಮ್ಲ ಅಂದರೆ ಸಿ ಓ ಎಚ್ ಗುಂಪನ್ನು ನೋಡ್ತಾ ಇದ್ರಿ ಇಲ್ಲಿ ನೋಡಿ ಸಿ ಓ ಎಚ್ ಇದೆ ಇದು ಪ್ರೊಪನೋಯಿಕ್ ಆಮ್ಲ ವಿದ್ಯಾರ್ಥಿಗಳು ಇಲ್ಲೊಂದು ಗಮನಿಸಿ ಕೀಟೋನ್ ಗುಂಪನ್ನು ಯಾವತ್ತೂ ಕೂಡ ನಾವು ಹೈಡ್ರೋಕಾರ್ಬನ್ ಸಂಯುಕ್ತಗಳ ಕೊನೆಯಲ್ಲಿ ಸೇರಿಸಬಾರ್ದು ಕೀಟೋನ್ ಗುಂಪನ್ನು ಯಾವತ್ತೂ ಅಷ್ಟೇ ಕಾರ್ಬನ್ ಪರಮಾಣುಗಳ ಮಧ್ಯಭಾಗದಲ್ಲಿ ಬರೆದ್ರೆ ಮಾತ್ರ ಕಾರ್ಬನ್ನ ಸಂಯೋಗ ಸಾಮರ್ಥ್ಯ ಅಥವಾ ವೇಲೆನ್ಸಿಯನ್ನು ಪರಿಪೂರ್ಣಗೊಳಿಸೋದಕ್ಕೆ ಸಾಧ್ಯ ಇಲ್ಲಿ ನನ್ನ ಗಮನಿಸ್ತಾ ಇದ್ದೀರಿ ಸಿ 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 ಮೂರು ಸಿಗಳಿದೆ ಕೀಟೋನ್ ಗುಂಪು ಸೇರಿಕೊಂಡಿದೆ ಅದು ಪ್ರೊಪೊನೋನ್ ಆಗಿದೆ ಹೀಗೆ ವಿದ್ಯಾರ್ಥಿಗಳೇ ಬೇರೆ ಬೇರೆ ಸಂಯುಕ್ತಗಳಿಗೆ ಕ್ರಿಯಾ ಗುಂಪುಗಳನ್ನು ಸೇರಿಸಿ ಹೆಸರು ಮಾಡೋದನ್ನು ಅಭ್ಯಾಸ ಮಾಡಿ ಕನಿಷ್ಠ ಪರೀಕ್ಷೆಯಲ್ಲಿ ನೀವು ಎರಡು ಅಂಕಗಳನ್ನು ಸುಲಭವಾಗಿ ಗಳಿಸ್ಬೋದಾಗುತ್ತೆ ವಿದ್ಯಾರ್ಥಿಗಳೇ ಈಗ ಅನುರೂಪ ಶ್ರೇಣಿಗಳನ್ನು ನೋಡೋಣ ಏನು ಅನುರೂಪ ಶ್ರೇಣಿಗಳು ಅಂದರೆ ನೋಡಿ ಕಾರ್ಬನ್ ಸರಪಳಿಯಲ್ಲಿನ ಹೈಡ್ರೋಜನ್ ಪರಮಾಣು ಅಥವಾ ಅಣುಗಳನ್ನು ಸ್ಥಾನಪಲ್ಲಟಗೊಳಿಸುವ ಕ್ರಿಯಾ ಗುಂಪು ಸಂಯುಕ್ತಗಳ ಸರಣಿಗಳನ್ನೇ ಅನುರೂಪ ಶ್ರೇಣಿಗಳು ಅಂತ ಕರಿತೀನಿ ಇನ್ನೊಂದ್ಸರಿ ಹೇಳ್ತೀನಿ ಕಾರ್ಬನ್ ಸರಪಳಿಯಲ್ಲಿನ ಹೈಡ್ರೋಜನ್ ಪರಮಾಣು ಅಥವಾ ಅಣುಗಳನ್ನು ಸ್ಥಾನಪಲ್ಲಟಿಸುವ ಕ್ರಿಯಾ ಗುಂಪು ಸಂಯುಕ್ತಗಳೇ ಅನುರೂಪ ಶ್ರೇಣಿಗಳು ಸಾಮಾನ್ಯವಾಗಿ ಅನುರೂಪ ಶ್ರೇಣಿಗಳಲ್ಲಿ ಎರಡು ಸಂಯುಕ್ತಗಳ ನಡುವಣ ವ್ಯತ್ಯಾಸ ಸಿ ಎಚ್ ಟು ಆಗಿರುತ್ತೆ ವಿದ್ಯಾರ್ಥಿಗಳೇ ಅನುರೂಪ ಶ್ರೇಣಿಗಳು ಏನು ಅಂತ ಅರ್ಥ ಮಾಡ್ಕೊಂಡ್ರಿ ಈಗ ನಾವು ಅನುರೂಪ ಶ್ರೇಣಿಗಳಿಗೆ ಉದಾಹರಣೆಗಳನ್ನು ಗಮನಿಸೋಣ ಒಂದು ಉದಾಹರಣೆ ನೋಡಿ ನಾನಿಲ್ಲಿ ಆಲ್ಕೇನ್ ಸರಣಿಯನ್ನು ಬರೆದಿದ್ದೇನೆ ಸಿ ಎಚ್ ಫೋರ್ ಸಿ ಟು ಎಚ್ ಸಿಕ್ಸ್ ಸಿ ತ್ರೀ ಎಚ್ ಏಟ್ ಸಿ ಫೋರ್ ಎಚ್ ಟೆನ್ ಈ ಆಲ್ಕೇನ್ ಸರಣಿಗಳಲ್ಲಿ ಪ್ರತಿ ಎರಡು ಸಂಯುಕ್ತಗಳ ನಡುವಣ ವ್ಯತ್ಯಾಸವನ್ನು ಗಮನಿಸಿ ಸಿ ಎಚ್ ಟು ಆಗಿರುತ್ತೆ ನೋಡಿ ಸಿ ಎಚ್ ಫೋರ್ ಮತ್ತು ಸಿ ಟು ಎಚ್ ಸಿಕ್ಸ್ ಅವುಗಳ ನಡುವಿನ ವ್ಯತ್ಯಾಸ ಸಿ ಎಚ್ ಟು ಆಗಿದೆ ಸಿ ಟು ಎಚ್ ಸಿಕ್ಸ್ ಮತ್ತು ಸಿ ತ್ರೀ ಎಚ್ ಏಟ್ ಇವುಗಳ ನಡುವಿನ ವ್ಯತ್ಯಾಸ ಸಿ ಎಚ್ ಟು ಆಗಿದೆ ಅದೇ ರೀತಿ ಸಿ ತ್ರೀ ಎಚ್ ಏಟ್ ಸಿ ಫೋರ್ ಎಚ್ ಟೆನ್ ಇವುಗಳ ನಡುವಿನ ವ್ಯತ್ಯಾಸವು ಕೂಡ ಸಿ ಎಚ್ ಟು ಆಗಿದೆ ಹಾಗಾಗಿ ಇವುಗಳನ್ನು ನಾವು ಅನುರೂಪ ಶ್ರೇಣಿಗಳು ಅಂತ ಕರಿತೀವಿ ಪರೀಕ್ಷೆಯಲ್ಲಿ ಕೇವಲ ಈ ರೀತಿಯಾಗಿರ್ತಕ್ಕಂಥ ಸರಣಿಗಳನ್ನು ಕೊಡೋ ಬದಲು ಇವುಗಳಿಗೆ ಕ್ರಿಯಾ ಗುಂಪುಗಳನ್ನು ಸೇರಿಸಿ ಅನುರೂಪ ಶ್ರೇಣಿಗಳನ್ನ ಬರೀರಿ ಅಂತಾನೋ ಇವುಗಳನ್ನು ಯಾವ ಕಾರಣಕ್ಕಾಗಿ ಅನುರೂಪ ಶ್ರೇಣಿಗಳು ಅಂತ ಕರಿತೀವಿ ಅಂತಲೂ ಕೂಡ ಪರೀಕ್ಷೆಯಲ್ಲಿ ಕೇಳಬಹುದು ಹಾಗಾಗಿ ಬೇರೆ ಬೇರೆ ಕ್ರಿಯಾ ಗುಂಪುಗಳನ್ನು ಸೇರಿಸಿ ಬರೆಯೋದನ್ನು ಅಭ್ಯಾಸ ಮಾಡಿ ಕನಿಷ್ಠ ಎರಡರಿಂದ ಮೂರು ಅಂಕಗಳನ್ನು ಈ ಒಂದು ಪರಿಕಲ್ಪನೆಯಲ್ಲಿ ನೀವು ಗಳಿಸಬಹುದು ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ನಾವು ಕಾರ್ಬನ್ನ ಪ್ರಮುಖ ಗುಣಗಳನ್ನು ಅರ್ಥೈಸ್ತಾ ಹೋದ್ವಿ ಈಗ ನಾವು ಕಾರ್ಬನ್ ಸಂಯುಕ್ತಗಳ ರಾಸಾಯನಿಕ ಗುಣಗಳು ಏನೇನು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ದಹನ ಕ್ರಿಯೆ ಅಂದ್ರೇನು ವಸ್ತುವೊಂದು ಆಕ್ಸಿಜನ್ ಸಮ್ಮುಖದಲ್ಲಿ ಉರಿದು ಶಾಖ ಮತ್ತು ಬೆಳಕಿನ ರೂಪದಲ್ಲಿ ಶಕ್ತಿಯನ್ನು ಬಿಡುಗಡೆ ಮಾಡತಕ್ಕಂತಹ ಒಂದು ಪ್ರಕ್ರಿಯೆಗೆ ನಾವು ದಹನ ಕ್ರಿಯೆ ಅಂತ ಕರಿತೀವಿ ಮತ್ತೊಮ್ಮೆ ಹೇಳ್ತೀನಿ ವಸ್ತುವೊಂದು ಆಕ್ಸಿಜನ್ ಸಮ್ಮುಖದಲ್ಲಿ ಉರಿದು ಶಾಖ ಮತ್ತು ಬೆಳಕಿನ ರೂಪದಲ್ಲಿ ಶಕ್ತಿ ಬಿಡುಗಡೆ ಮಾಡುವ ಪ್ರಕ್ರಿಯೆಗೆ ನಾವು ದಹನ ಕ್ರಿಯೆ ಅಂತ ಕರಿತೀವಿ ಇನ್ನೊಂದು ಗಮನಿಸಿ ದಹನ ಕ್ರಿಯೆಯಲ್ಲಿ ಯಾವಾಗಲೂ ಕೂಡ ಶಾಖ ಮತ್ತು ಬೆಳಕೇ ಉತ್ಪನ್ನಗಳಾಗಿ ಬರಬೇಕು ಅಂತ ಏನಿಲ್ಲ ಹೊಸ ವಸ್ತುಗಳು ಕೂಡ ಬರ್ಬೋದು
ಈಗಾಗಲೇ ಮೊದಲನೇ ಅಧ್ಯಾಯದಲ್ಲಿ ಕಲ್ತಿದ್ದೀರಿ ಮೆಗ್ನೀಷಿಯಂ ಆಕ್ಸಿಜನ್ ಒಂದಿಗೆ ಉರಿದು ಮೆಗ್ನೀಷಿಯಂ ಆಕ್ಸೈಡ್ ಅನ್ನು ಉಂಟು ಮಾಡುತ್ತೆ. ಅದೇ ರೀತಿಯಾಗಿ ಕಬ್ಬಿಣ ತುಕ್ಕು ಹಿಡಿತಕ್ಕಂಥದ್ದು, ಜೀವಿಗಳ ದೇಹದಲ್ಲಿ ಆಹಾರ ಜೀರ್ಣ ಆಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ದಹನಕ್ರಿಯೆಗೆ ಉದಾಹರಣೆಯಾಗಿದೆ. ದಹನಕ್ರಿಯೆ ಒಂದು ವಿಧವಾದಂತಹ ಉತ್ಕರ್ಷಣ ಕ್ರಿಯೆ ಆಗಿರುತ್ತೆ. ಈ ಉತ್ಕರ್ಷಣ ಕ್ರಿಯೆ ಬಗ್ಗೆ ಮೊದಲನೇ ಅಧ್ಯಾಯದಲ್ಲಿ ನೀವು ಈಗಾಗಲೇ ತಿಳ್ಕೊಂಡಿದ್ದೀರಿ. ಮಕ್ಕಳು ಇಲ್ಲಿ ಚಿತ್ರವನ್ನು ಗಮನಿಸ್ತಾ ಇದ್ದೀರಿ, ಪಾತ್ರೆಗಳ ಮೇಲ್ಭಾಗ ಹಾಗೆ ಪಾತ್ರೆಗಳ ಕೆಳಭಾಗ. ಇದಕ್ಕೆ ಕಾರಣ ಏನಿರ್ಬೋದು? ಸಾಮಾನ್ಯವಾಗಿ ಅಡುಗೆ ಮಾಡಬೇಕಾದ್ರೆ ಕೆಲವು ಇಂಧನಗಳನ್ನ ಬಳಸಿದ್ರೆ ಈ ರೀತಿಯಾಗಿರ್ತಕ್ಕಂತಹ ಒಂದು ನಾವು ಲೇಪನವನ್ನು ಪಾತ್ರೆಗಳ ಕೆಳಭಾಗದಲ್ಲಿ ಕಾಣ್ತೀವಿ. ಯಾಕೆ ಈ ರೀತಿ ಆಗುತ್ತೆ? ಮಕ್ಕಳೇ, ಸಾಮಾನ್ಯವಾಗಿ ದಹನ ಕ್ರಿಯೆಗಳಲ್ಲಿ ನಾವು ಎರಡು ವಿಧಗಳನ್ನ ನೋಡ್ತೀವಿ. ಒಂದು ಪೂರ್ಣ ದಹನ ಕ್ರಿಯೆ, ಇನ್ನೊಂದು ಅಪೂರ್ಣ ದಹನ ಕ್ರಿಯೆ. ಯಾವಾಗ ಇಂಧನಕ್ಕೆ ಪೂರ್ಣವಾಗಿ ಆಕ್ಸಿಜನ್ ಲಭ್ಯತೆ ಸಿಗುತ್ತೆ, ಇಂಧನವನ್ನು ದಹಿಸೋದಕ್ಕೆ ಆಕ್ಸಿಜನ್ ಹೆಚ್ಚಿನ ಪ್ರಮಾಣದಲ್ಲಿ ಲಭ್ಯವಿರುತ್ತೆ, ಆವಾಗ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಕಾರ್ಬನ್ ಮಸಿ ಕಾಣೋದಿಲ್ಲ. ಆದರೆ ಇಂಧನಗಳ ದಹನ ಕ್ರಿಯೆಯಲ್ಲಿ ಆಕ್ಸಿಜನ್ ಪ್ರಮಾಣದ ಲಭ್ಯತೆ ಏನಾದರೂ ಕಡಿಮೆ ಇತ್ತು ಅಂತಂದರೆ ಈ ರೀತಿಯಾಗಿರ್ತಕ್ಕಂತಹ ಕಪ್ಪು ತಳ ಮೇಲ್ಮೈಯನ್ನು ನಾವು ಗಮನಿಸ್ಬೋದು. ಯಾಕೆ ಈ ರೀತಿ ಆಗುತ್ತೆ? ಸಾಮಾನ್ಯವಾಗಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಕಾರ್ಬನ್ ಪ್ರಮಾಣವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿರ್ತವೆ. ಇವುಗಳಿಗೆ ದಹನ ಕ್ರಿಯೆ ಹೊಂದಬೇಕು ಅಂತಂದರೆ ಹೆಚ್ಚಿನ ಆಕ್ಸಿಜನ್ ಬೇಕಾಗುತ್ತೆ. ಹಾಗಾಗಿ ಕಡಿಮೆ ಆಕ್ಸಿಜನ್ ಸಮ್ಮುಖದಲ್ಲಿ ಉರಿದಾಗ ಈ ರೀತಿಯಾಗಿರ್ತಕ್ಕಂಥ ಸಂಯುಕ್ತಗಳನ್ನು ಉಂಟು ಮಾಡ್ತವೆ. ಮಕ್ಕಳು, ಇಲ್ಲಿ ಒಂದು ಅನ್ವಯಿಕ ಪ್ರಶ್ನೆ ಬರ್ಬೋದು. ಪಾತ್ರೆಗಳ ತಳಭಾಗ ಕಪ್ಪು ಬಣ್ಣದಿಂದ ಕೂಡಿರುತ್ತೆ ದಹನ ಕ್ರಿಯೆಯಲ್ಲಿ, ಇದಕ್ಕೆ ಕಾರಣ ಏನು ಅಂತ ಕೇಳ್ಬೋದಾಗುತ್ತೆ. ಇದು ಒಂದು ಅಪೂರ್ಣ ದಹನ ಕ್ರಿಯೆ. ಇಲ್ಲಿ ಕಾರ್ಬನ್ ಪ್ರಮಾಣ ಹೆಚ್ಚಿಗೆ ಇರೋದ್ರಿಂದ ಇಲ್ಲಿ ಆಕ್ಸಿಜನ್ ಲಭ್ಯತೆ ಕಡಿಮೆ ಇದೆ, ಹಾಗಾಗಿ ಉತ್ಪನ್ನಗಳಲ್ಲಿ ಕಾರ್ಬನ್ ಮಸಿ ಈ ರೀತಿಯಾಗಿ ಉಂಟಾಗಿದೆ. ಸೊ ಇದನ್ನು ಗಮನಿಸಿ. ಮಕ್ಕಳು, ಮುಂದಿನ ರಾಸಾಯನಿಕ ಕ್ರಿಯೆ ಹೋಗೋಣ. ಈ ರಾಸಾಯನಿಕ ಕ್ರಿಯೆ ಉತ್ಕರ್ಷಣ ಕ್ರಿಯೆ ಆಗಿದೆ. ಈ ಉತ್ಕರ್ಷಣ ಕ್ರಿಯೆ ಬಗ್ಗೆ ಮೊದಲನೇ ಅಧ್ಯಾಯದಲ್ಲಿ ಕಲ್ತಿದ್ದೀರಿ. ಆದ್ರೂ ಈ ಅಧ್ಯಾಯದಲ್ಲಿ ಒಂದು ವಿಶೇಷವಾದಂತಹ ಒಂದು ರಾಸಾಯನಿಕ ಸಮೀಕರಣ ಇದೆ, ಅದನ್ನು ಗಮನಿಸಿ. ನಾನಿಲ್ಲಿ ಎಥೆನಾಲ್ ಅನ್ನು ತೆಗೆದುಕೊಂಡಿದ್ದೀನಿ. ಎಥೆನಾಲ್ಗೆ ಕ್ಷಾರೀಯ ಪೊಟಾಷಿಯಂ ಪರಮಾಂಗ್ನೇಟ್ ಅಥವಾ ಆಮ್ಲೀಯ ಪೊಟಾಷಿಯಂ ಡೈಕ್ರೋಮೇಟ್ ಇವುಗಳನ್ನು ಹಾಕಿ ಕಾಯಿಸಿದಾಗ ನಮಗೆ ಒಂದು ಹೊಸ ಸಂಯುಕ್ತ ಉಂಟಾಗಿದೆ, ಅದೇ ಎಥನೋಯಿಕ್ ಆಮ್ಲ. ಇದರ ಅಣುಸೂತ್ರ CH3COOH. ಅಂದರೆ ನಾವು ಎಥೆನಾಲ್ ಅನ್ನು ಉತ್ಕರ್ಷಣ ಕ್ರಿಯೆಗೆ ಒಳಪಡಿಸಿದ್ರೆ ನಮಗೆ ಎಥನೋಯಿಕ್ ಆಮ್ಲ ಸಿಗುತ್ತೆ. ಎಥನೋಯಿಕ್ ಆಮ್ಲವನ್ನು ನಾವು ವಿನೆಗರ್, ಅಸಿಟಿಕ್ ಆಮ್ಲ ಅಂತ ಕೂಡ ನಾವು ಕರಿಬಹುದು. ಮುಂದಿನ ಒಂದು ರಾಸಾಯನಿಕ ಕ್ರಿಯೆ ಸಂಕಲನ ಕ್ರಿಯೆ. ಈ ಸಂಕಲನ ಕ್ರಿಯೆ ಅಂದರೆ ಏನು? ಒಂದು ಉದಾಹರಣೆಯ ಮೂಲಕ ಸಂಕಲನ ಕ್ರಿಯೆಯನ್ನು ಅರ್ಥೈಸೋಣ. ಸಾಮಾನ್ಯವಾಗಿ ಅಪರ್ಯಾಪ್ತ ದ್ರವ ಕೊಬ್ಬುಗಳಲ್ಲಿ ಕಾರ್ಬನ್ ಪ್ರಮಾಣ ಹೆಚ್ಚಿಗೆ ಇರುತ್ತೆ. ಅಂದರೆ ಕಾರ್ಬನ್ ಪರಮಾಣುಗಳ ನಡುವೆ ಹೆಚ್ಚಿನ ಬಂಧ ಕಂಡುಬಂದಿರುತ್ತೆ. ಇವುಗಳನ್ನು ನಾವು ವಿಭಜನೆಗೊಳಿಸಿ ಪರ್ಯಾಪ್ತ ಕಾರ್ಬನ್ಗಳಾಗಿ ಪರಿವರ್ತನೆ ಮಾಡ್ತೀವಿ. ಅದರರ್ಥ ಅಪರ್ಯಾಪ್ತ ದ್ರವ ಕೊಬ್ಬುಗಳಿಗೆ ಹೈಡ್ರೋಜನ್ ಅನಿಲವನ್ನು ಸೇರಿಸೋದ್ರ ಮೂಲಕ ಪರ್ಯಾಪ್ತ ಘನ ಕೊಬ್ಬುಗಳಾಗಿ ನಾವು ಪರಿವರ್ತನೆ ಮಾಡ್ತೀವಿ. ಇಂತಹ ನಾವು ರಾಸಾಯನಿಕ ಕ್ರಿಯೆಗಳಿಗೆ ಸಂಕಲನ ಕ್ರಿಯೆ ಅಂತ ಕರಿತೀವಿ. ಮತ್ತೊಮ್ಮೆ ಹೇಳ್ತೀನಿ, ಅಪರ್ಯಾಪ್ತ ದ್ರವ ಕೊಬ್ಬುಗಳಿಗೆ ಹೈಡ್ರೋಜನ್ ಅನಿಲವನ್ನು ಸೇರಿಸೋದ್ರಿಂದ ಪರ್ಯಾಪ್ತ ಘನ ಕೊಬ್ಬುಗಳಾಗಿ ಅವುಗಳನ್ನು ಪರಿವರ್ತನೆ ಮಾಡ್ಬೋದು. ಇಂತಹ ರಾಸಾಯನಿಕ ಕ್ರಿಯೆಗೆ ನಾವು ಹೈಡ್ರೋಜನೀಕರಣ ಅಂತಲೂ ಕೂಡ ಕರಿತೀವಿ. ಈ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಗಮನಿಸಿ, ಇಲ್ಲಿ ನಾನು ದ್ವಿಬಂಧ ಇರತಕ್ಕಂತಹ ಒಂದು ಅಪರ್ಯಾಪ್ತ ಸಂಯುಕ್ತ ತಗೊಂಡಿದ್ದೀನಿ, ನಿಕ್ಕಲನ್ನು ಕ್ರಿಯಾವರ್ಧಕವಾಗಿ ಬಳಸಿದ್ದೀನಿ, ಹೈಡ್ರೋಜನ್ ಅನಿಲವನ್ನು ಸೇರಿಸಿ ನಾನು ಪರ್ಯಾಪ್ತ, ನೋಡಿ ಏಕಬಂಧ ಕಾಣ್ತಾ ಇದೆ ಈ ಸಂಯುಕ್ತದಲ್ಲಿ, ಪರ್ಯಾಪ್ತ ಸಂಯುಕ್ತವನ್ನು ಉಂಟು ಮಾಡ್ಕೊಂಡಿದ್ದೀವಿ. ಈ ಒಂದು ಕ್ರಿಯೆಯನ್ನು ನಾವು ಹೈಡ್ರೋಜನೀಕರಣ ಅಂತ ಕರಿತೀವಿ. ಹೈಡ್ರೋಜನೀಕರಣ ಪ್ರಕ್ರಿಯೆ ಒಂದು ಸಂಕಲನ ಕ್ರಿಯೆ ಆಗಿರುತ್ತೆ. ಸೊ ಸಾಮಾನ್ಯವಾಗಿ ಈ ಕ್ರಿಯೆ ಎಲ್ಲಿ ನಡೆಸ್ತೀವಪ್ಪ ಅಂತಂದರೆ, ದ್ರವ ಎಣ್ಣೆಗಳನ್ನು ಘನ ಕೊಬ್ಬುಗಳಾಗಿ ಪರಿವರ್ತನೆ ಮಾಡಬೇಕಾದ್ರೆ ಈ ಒಂದು ಕ್ರಿಯೆಯನ್ನು ನಾವು ಬಳಕೆ ಮಾಡ್ತೀವಿ. ಮತ್ತು ಹೈಡ್ರೋಜನೀಕರಣ ಹೇಗೆ ಮಾಡ್ತಾರೆ ನೋಡೋಣ. ನೋಡಿ, ಇಲ್ಲಿ ದ್ರವ ಎಣ್ಣೆನ ನಾನು ತೆಗೆದುಕೊಂಡಿದ್ದೀನಿ. ಈ ದ್ರವ ಎಣ್ಣೆಗೆ ಹೈಡ್ರೋಜನ್ ಅನಿಲವನ್ನು ಸೇರಿಸಿ ನಿಕ್ಕಲನ್ನು ಕ್ರಿಯಾವರ್ಧಕವಾಗಿ ಇಲ್ಲಿ ಬಳಸಿದ್ದೀನಿ. ಇವೇನಾಗಿದೆ, ವನಸ್ಪತಿಯಾಗಿ ಪರಿವರ್ತನೆ ಆಗಿದೆ. ಅಂದರೆ ದ್ರವ ಎಣ್ಣೆಗಳು ಘನ ಕೊಬ್ಬುಗಳಾಗಿ ಪರಿವರ್ತನೆ ಆಗಿದೆ. ಈ ಒಂದು ಪ್ರಕ್ರಿಯೆಗೆ ನಾವು ಸಂಕಲನ ಕ್ರಿಯೆ ಅಥವಾ ಈ ಕ್ರಿಯೆಯನ್ನು ಹೈಡ್ರೋಜನೀಕರಣ ಅಂತಲೂ ಕೂಡ ಕರಿತೀವಿ. ಹೈಡ್ರೋಜನೀಕರಣವು ಒಂದು ವಿಧವಾದ ಸಂಕಲನ ಕ್ರಿಯೆ ಅಂತ ಏನಾದರೂ ಕೇಳಿದ್ರೆ ನೀವು ಈ ರೀತಿಯಾಗಿ ಉದಾಹರಣೆಯನ್ನು ಬರೆದ್ರೆ ಆಗುತ್ತೆ. ಅಪರ್ಯಾಪ್ತ ಕೊಬ್ಬುಗಳನ್ನು ಹೈಡ್ರೋಜನ್ ಅನಿಲವನ್ನು ಸೇರಿಸಿ ಘನ ಕೊಬ್ಬುಗಳಾಗಿ ಪರಿವರ್ತನೆ ಮಾಡ್ತಕ್ಕಂತಹ ಅಥವಾ ಪರ್ಯಾಪ್ತ ಕೊಬ್ಬುಗಳಾಗಿ ಪರಿವರ್ತನೆ ಮಾಡ್ತಕ್ಕಂತಹ ಒಂದು ಕ್ರಿಯೆಯನ್ನು ನಾವು ಸಂಕಲನ ಕ್ರಿಯೆ ಅಥವಾ ಹೈಡ್ರೋಜನೀಕರಣ ಅಂತ ಕರಿತೀವಿ. ಈ ರೀತಿ ಉತ್ತರ ಬರೆದ್ರೆ ನಿಮಗೆ ಸಂಪೂರ್ಣ ಅಂಕ ಸಿಗುತ್ತೆ. ಏನಕ್ಕೆ ನಾವು ದ್ರವ ಕೊಬ್ಬುಗಳನ್ನು ಘನ ಕೊಬ್ಬುಗಳಾಗಿ ಪರಿವರ್ತನೆ ಮಾಡಬೇಕು? ಈ ರೀತಿ ಹೈಡ್ರೋಜನನ್ನು ಸೇರಿಸಿ ನಾವು ಸಂಕಲನ ಕ್ರಿಯೆ ಮಾಡೋದ್ರಿಂದ
ಕೊಬ್ಬುಗಳ ಸಂಗ್ರಹ ಯೋಗ್ಯತಾ ಅವಧಿಯನ್ನು ಹೆಚ್ಚಿಗೆ ಮಾಡಬಹುದು ಜೊತೆಗೆ ಅವುಗಳನ್ನು ಸುಲಭವಾಗಿ ಸಾಗಾಣಿಕೆ ಮಾಡಬಹುದು ದ್ರವ ರೂಪದಲ್ಲಿ ಇದ್ದು ಪ್ಯಾಕೆಟ್ ಅಲ್ಲಿ ತುಂಬಿದ್ರೆ ಒಡೆದೋಗತಕ್ಕಂತ ಚಾನ್ಸಸ್ ಇರುತ್ತೆ ಆದರೆ ಘನ ರೂಪದಲ್ಲಿ ನಾವು ಅವನ್ನ ಮಾಡಿ ಪರಿವರ್ತನೆ ಮಾಡಿ ಸಾಗಾಣಿಕೆ ಮಾಡೋದು ತುಂಬಾ ಸುಲಭ ಹಾಗೆ ದ್ರವ ರೂಪದ ಎಣ್ಣೆಗಳು ಕಡಿಮೆ ಕಾಲ ಮಾತ್ರ ಬಾಳಿಕೆ ಬರ್ತವೆ ಆದರೆ ಈ ಘನ ಕೊಬ್ಬುಗಳು ದೀರ್ಘಕಾಲದವರೆಗೂ ಕೂಡ ಬಾಳಿಕೆ ಬರ್ತವೆ ಹಾಗಾಗಿ ನಾವು ಹೈಡ್ರೋಜನೀಕರಣ ಅಥವಾ ಸಂಕಲನ ಕ್ರಿಯೆ ಮಾಡೋದ್ರ ಮೂಲಕ ಈ ರೀತಿಯಾಗಿ ಅಪರ್ಯಾಪ್ತ ಕೊಬ್ಬುಗಳನ್ನು ಪರ್ಯಾಪ್ತ ಕೊಬ್ಬುಗಳಾಗಿ ಅಂದ್ರೆ ದ್ರವ ರೂಪದ ಕೊಬ್ಬುಗಳನ್ನು ಘನ ರೂಪದ ಕೊಬ್ಬುಗಳಾಗಿ ಪರಿವರ್ತನೆ ಮಾಡಿದ್ದೇವೆ ಮಕ್ಕಳ ಮುಂದಿನ ಒಂದು ರಾಸಾಯನಿಕ ಕ್ರಿಯೆ ಆದೇಶನ ಕ್ರಿಯೆ ಏನು ಆದೇಶನ ಕ್ರಿಯೆ ಅಂದ್ರೆ ಮೀಥೇನ್ ಮತ್ತು ಕ್ಲೋರಿನ್ ಮಿಶ್ರಣಗಳನ್ನು ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಸೂರ್ಯನ ಬೆಳಕಿನಲ್ಲಿ ನೇರಳಾತೀತ ವಿಕಿರಣ ಇರುತ್ತೆ ಅದರ ಸಮ್ಮುಖದಲ್ಲಿ ನಾವು ಹೊಡೆದಾಗ ಕ್ಲೋರಿನ್ ಮೀಥೇನ್ನಲ್ಲಿರ್ತಕ್ಕಂತಹ ಹೈಡ್ರೋಜನ್ ನಿಲುವನ್ನು ಸ್ಥಾನಪಲಟಗೊಳಿಸಿ ಹೊಸ ಸಂಯುಕ್ತವಾಗಿ ಉಂಟಾಗುತ್ತೆ ಈ ಒಂದು ಕ್ರಿಯೆಯನ್ನು ನಾವು ಆದೇಶನ ಕ್ರಿಯೆ ಅಂತ ಕರಿತೀವಿ ನೋಡಿ ರಾಸಾಯನಿಕ ಕ್ರಿಯೆ ಗಮನಿಸಿ ಮೀಥೇನ್ ಇದೆ ಕ್ಲೋರಿನ್ ಇದೆ ಇವೆರಡು ಮಿಶ್ರಣವನ್ನು ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಇಟ್ಟಿದ್ದೀವಿ ನಮಗೇನು ಉತ್ಪತ್ತಿಯಾಗಿದೆ ಮೀಥೈಲ್ ಕ್ಲೋರೈಡ್ ಅಥವಾ ಕ್ಲೋರೋಮೀಥೇನ್ ಉಂಟಾಗಿದೆ ಹೀಗೆ ಸರಣಿಯಲ್ಲಿ ಸಂಯುಕ್ತಗಳು ಉಂಟಾಗ್ತಾ ಹೋಗ್ತವೆ ಈಗ ಆದೇಶನ ಕ್ರಿಯೆಯನ್ನು ನೀವು ಅರ್ಥ ಮಾಡ್ಕೊಂಡ್ರಿ ಈಗ ಮುಂದಿನ ಒಂದು ಪರಿಕಲ್ಪನೆ ಕಾರ್ಬನ್ನ ಕೆಲವು ಪ್ರಮುಖ ಸಂಯುಕ್ತಗಳು ಅವುಗಳಲ್ಲಿ ಮೊದಲಿಗೆ ಎಥನಾಲ್ ಎಥನಾಲ್ನ ಅಣುಸೂತ್ರ CH3CH2OH ಅಥವಾ C2H5OH ಈ ರೀತಿಯಾಗಿ ಕೂಡ ನಾವು ಬರೀಬಹುದು ಎಥನಾಲ್ನ ಪ್ರಮುಖ ಗುಣಗಳು ಏನೇನು ನೋಡೋಣ ಎಥನಾಲ್ ಅನ್ನು ಸಾಮಾನ್ಯವಾಗಿ ನಾವು ಆಲ್ಕೋಹಾಲ್ ಅಥವಾ ಈಥೈಲ್ ಆಲ್ಕೋಹಾಲ್ ಅಂತ ಕರಿತೀವಿ ಎಥನಾಲ್ನ ಒಂದು ಪ್ರಮುಖ ಗುಣ ಅಂತಂದ್ರೆ ಒಂದು ಔಷಧೀಯ ಗುಣ ಹೊಂದಿದೆ ನಾವು ಬಳಸತಕ್ಕಂತಹ ಅನೇಕ ಔಷಧಗಳಲ್ಲಿ ಎಥನಾಲ್ ಒಂದು ಪ್ರಮುಖ ಘಟಕವಾಗಿರುತ್ತೆ ಹಾಗೆ ಎಥನಾಲ್ ಸೋಡಿಯಂನೊಂದಿಗೆ ರಾಸಾಯನಿಕ ಕ್ರಿಯೆ ಮಾಡಿದಾಗ ಯಾವ ಸಂಯುಕ್ತವನ್ನು ಉಂಟು ಮಾಡುತ್ತೆ ನೋಡೋಣ ನೋಡಿ ಈ ಒಂದು ರಾಸಾಯನಿಕ ಕ್ರಿಯೆ ಗಮನಿಸ್ತಾ ಇದ್ದೀರಿ ನಾನಿಲ್ಲಿ ಎಥನಾಲ್ ಅನ್ನು ತೆಗೆದುಕೊಂಡಿದ್ದೀನಿ CH3CH2OH ಸೋಡಿಯಂನೊಂದಿಗೆ ವರ್ತಿಸ್ತಾ ಇದೆ ಸೋಡಿಯಂ ಎಥಾಕ್ಸೈಡ್ ಅನ್ನು ಉಂಟು ಮಾಡಿ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡಿದೆ ವಿದ್ಯಾರ್ಥಿಗಳಿಗೆ ಗಮನಿಸಿ ಈ ಒಂದು ರಾಸಾಯನಿಕ ಕ್ರಿಯೆ ಪ್ರಮುಖವಾಗಿರತಕ್ಕಂಥದ್ದು ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಪ್ರಮುಖ ಇದು ಕಾರಣ ಏನಪ್ಪ ಅಂತಂದ್ರೆ ಈ ಒಂದು ರಾಸಾಯನಿಕ ಕ್ರಿಯೆ ಗಮನಿಸಿದಾಗ ಎಥನಾಲ್ಗೆ ಆಮ್ಲೀಯ ಗುಣ ಇದೆ ಅನ್ನೋದನ್ನು ನಾವು ಪತ್ತೆ ಹಚ್ಚಬಹುದು ಹೇಗೆ ಸಾಮಾನ್ಯವಾಗಿ ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತವೆ ಅದೇ ರೀತಿಯಾಗಿ ಎಥನಾಲ್ ಕೂಡ ಸೋಡಿಯಂನೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡಿದೆ ನೋಡಿ ಇಲ್ಲಿ ಸೋಡಿಯಂ ಎಥಾಕ್ಸೈಡ್ನೊಂದಿಗೆ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡಿದೆ ಪರೀಕ್ಷೆಯಲ್ಲಿ ಈ ಒಂದು ಪರಿಕಲ್ಪನೆ ಮೇಲೆ ಎಥನಾಲ್ನ ಆಮ್ಲೀಯ ಗುಣವನ್ನು ತೋರಿಸುವ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಉತ್ಪನ್ನಗಳನ್ನು ಹೆಸರಿಸಿ ಅಂತ ಕೇಳಬಹುದು ಹಾಗಾಗಿ ಈ ಒಂದು ರಾಸಾಯನಿಕ ಕ್ರಿಯೆಯನ್ನು ನಾವು ಬರೆದು ಅಭ್ಯಾಸ ಮಾಡಿದ್ರೆ ನಿಜವಾಗ್ಲೂ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಇನ್ನೊಮ್ಮೆ ನೋಡಿ ಆಲ್ಕೋಹಾಲ್ಗಳು ಸೋಡಿಯಂನೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತವೆ ಎಥನಾಲ್ ಅಂತ ಅಷ್ಟೇ ಅಲ್ಲ ಮೆಥನಾಲ್ ಆಗಿರ್ಬೋದು ಪ್ರೊಪನಾಲ್ ಆಗಿರ್ಬೋದು ಯಾವುದೇ ಆಲ್ಕೋಹಾಲ್ ಲೋಹಗಳೊಂದಿಗೆ ವರ್ತಿಸಿದ್ರೆ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತವೆ ಈ ಒಂದು ಗುಣಗಳು ಅಂದರೆ ಆಲ್ಕೋಹಾಲ್ಗಳು ಕೂಡ ಆಮ್ಲೀಯ ಗುಣವನ್ನು ಹೊಂದಿದೆ ಅನ್ನೋದನ್ನು ತಿಳ್ಕೋಬೋದಾಗಿದೆ ಇದೇ ರೀತಿ ಈ ಒಂದು ರಾಸಾಯನಿಕದಲ್ಲಿ ಎಥನಾಲ್ನೊಂದಿಗೆ ಬಿಡುಗಡೆ ಆಗಿರತಕ್ಕಂತಹ ಮತ್ತೊಂದು ಉತ್ಪನ್ನ ಸೋಡಿಯಂ ಎಥಾಕ್ಸೈಡ್ ಆಗಿದೆ ಮುಂದಿನ ಒಂದು ರಾಸಾಯನಿಕ ಕ್ರಿಯೆ ಗಮನಿಸಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಉಂಟು ಮಾಡತಕ್ಕಂತಹ ಒಂದು ರಾಸಾಯನಿಕ ಕ್ರಿಯೆ ಇಲ್ಲಿ ನಾನು ಎಥನಾಲ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ ಎಥನಾಲ್ಗೆ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಅಂದ್ರೆ ಬಿಸಿಯಾಗಿರ್ತಕ್ಕಂತಹ ಸಾರಯುತ ಸಲ್ಫ್ಯೂರಿಕ್ ಅಮ್ಲವನ್ನು ಹಾಕಿದಾಗ ಅಲ್ಲಿ ಈಥೇನ್ ಬಿಡುಗಡೆ ಆಗಿದೆ ಜೊತೆಗೆ ನೀರು ಉತ್ಪತ್ತಿಯಾಗಿದೆ ಈ ಒಂದು ರಾಸಾಯನಿಕ ಕ್ರಿಯೆ ನಡೀಬೇಕಾದ್ರೆ ನಾವು 443 ಕೆಲ್ವಿನ್ ತಾಪವನ್ನ ಕಂಡುಕೋಬೇಕಾಗುತ್ತೆ ಈ ರೀತಿ ನಾವು 443 ಕೆಲ್ವಿನ್ ತಾಪದಲ್ಲಿ ಎಥನಾಲ್ನ ಕಾಯಿಸಿ ಈಥೇನ್ ಸಂಯುಕ್ತವನ್ನು ಪಡ್ಕೋಬಹುದು ಮುಂದಿನ ಒಂದು ಪರಿಕಲ್ಪನೆ ಎಸ್ಟರೀಕರಣ ಕ್ರಿಯೆ ಏನಾಗಾದ್ರೆ ಎಸ್ಟರೀಕರಣ ಕ್ರಿಯೆ ಅಂದ್ರೆ ಆಮ್ಲ ಮತ್ತು ಆಲ್ಕೋಹಾಲ್ಗಳ ಪರಸ್ಪರ ವರ್ತನೆಯನ್ನು ನಾವು ಎಸ್ಟರೀಕರಣ ಕ್ರಿಯೆ ಅಂತ ಕರಿತೀವಿ ಮತ್ತೊಮ್ಮೆ ಹೇಳ್ತೀನಿ ಆಮ್ಲ ಮತ್ತು ಆಲ್ಕೋಹಾಲ್ OH ಮತ್ತು COOH ಕ್ರಿಯಾ ಗುಂಪುಗಳನ್ನ ಹೊಂದಿರತಕ್ಕಂತಹ ಸಂಯುಕ್ತಗಳು ಪರಸ್ಪರ ವರ್ತಿಸಿದಾಗ ಉಂಟಾಗ್ತಕ್ಕಂತಹ ಸಂಯುಕ್ತಗಳು ಎಸ್ಟರ್ಗಳಾಗಿರ್ತವೆ ಈ ಕ್ರಿಯೆಯನ್ನು ನಾವು ಎಸ್ಟರೀಕರಣ ಕ್ರಿಯೆ ಅಂತ ಕರಿತೀವಿ ಈ ಕ್ರಿಯೆಯನ್ನು ಗಮನಿಸಿ ಎಥನೋಯಿಕ್ ಆಮ್ಲ CH3COOH ಅದೇ ರೀತಿ ಎಥನಾಲ್ CH3CH2OH ಒಂದು ಆಮ್ಲ ಮತ್ತೊಂದು ಆಲ್ಕೋಹಾಲ್ ಇವೆರಡೂ ಕೂಡ ಪರಸ್ಪರ ವರ್ತಿಸಿ ಏನಾಗಿದೆ ಎಸ್ಟರನ್ನು ಉಂಟು ಮಾಡಿದೆ ಈ ಒಂದು ಕ್ರಿಯೆಯನ್ನು ನಾವು ಏನಂತ ಕರಿತೀವಿ ಎಸ್ಟರೀಕರಣ ಕ್ರಿಯೆ ಅಂತ ಕರಿತೀವಿ ಎಸ್ಟರೀಕರಣ ಕ್ರಿಯೆ ಮಾಡೋದ್ರ ಉಪಯೋಗ ಏನು ಸಾಮಾನ್ಯವಾಗಿ ಈ ಕ್ರಿಯೆಯಿಂದ ಉತ್ಪತ್ತಿಯಾದಂತಹ ಎಸ್ಟರ್ಗಳನ್ನು ಸುವಾಸಿಕಗಳು ಮತ್ತು ಸ್ವಾದಕಾರಕಗಳಾಗಿ ಬಳಸ್ತೀವಿ ಉದಾಹರಣೆಗೆ ನಾವು ಐಸ್ ಕ್ರೀಮ್ ಅಂಗಡಿಗೆ ಹೋಗ್ತೀವಿ
ಐಸ್ ಕ್ರೀಮ್ ಅನ್ನು ನಾವು ಕೊಂಡುಕೊಳ್ಳಬೇಕಾದ್ರೆ ಪಿಸ್ತಾ ಬೇಕು ನನಗೆ ವೆನಿಲ್ಲಾ ಫ್ಲೇವರ್ ಬೇಕು ಜೊತೆಗೆ ಸ್ಟ್ರಾಬೆರಿ ಫ್ಲೇವರ್ ಬೇಕು ಅಂತ ಹೇಳ್ತೀವಿ ಇಲ್ಲಿ ನಿಜವಾಗ್ಲೂ ವೆನಿಲ್ಲಾ ಸ್ಟ್ರಾಬೆರಿ ಹಾಕಿರ್ತಾರಾ ಖಂಡಿತವಾಗ್ಲೂ ಹಾಕಿರೋದಿಲ್ಲ ಇಲ್ಲಿ ಅವರು ಬಳಸಿರತಕ್ಕಂತದ್ದು ಸುವಾಸಕಗಳನ್ನ ಅಥವಾ ಸ್ವಾದಕಾರಕಗಳನ್ನ ಬಳಸಿರ್ತಾರೆ ಹಾಗಾಗಿ ರಾಸಾಯನಿಕವಾಗಿ ಈ ಪಿಸ್ತಾ ಸ್ಟ್ರಾಬೆರಿ ವೆನಿಲ್ಲಾ ಈ ರೀತಿಯಾಗಿರತಕ್ಕಂತ ಫ್ಲೇವರ್ ಅನ್ನು ಎಸ್ಟರೀಕರಣ ಕ್ರಿಯೆಯಿಂದ ಪಡೆದುಕೊಂಡಿರ್ತಾರೆ ಇವುಗಳನ್ನು ಸೇರಿಸಿರ್ತಾರೆ ಅದಕ್ಕೆ ಸೋ ಅಂದ್ರರ್ಥ ಎಸ್ಟರ್ಗಳನ್ನು ನಾವು ಸುವಾಸಕಗಳು ಮತ್ತು ಸ್ವಾದಕಾರಕಗಳಾಗಿ ಬಳಸ್ತೀವಿ ಅಂತ ನಾವು ಅರ್ಥೈಸಬಹುದು ಮುಂದಿನ ಒಂದು ಪರಿಕಲ್ಪನೆ ಸಾಬೂನು ಮತ್ತು ಮಾರ್ಜಕಗಳು ಮಕ್ಕಳೇ ಸಾಬೂನು ಅಂದ್ರೆ ಏನು ಸಾಬೂನು ಉದ್ದ ಸರಪಳಿಯ ಮೇದ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಸಿಯಂ ಲವಣವನ್ನು ನಾವು ಸಾಬೂನು ಅಂತ ಕರೀತೀವಿ ಮತ್ತೊಮ್ಮೆ ಹೇಳ್ತೀನಿ ಉದ್ದ ಸರಪಳಿಯ ಮೇದ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಸಿಯಂ ಲವಣಗಳನ್ನು ನಾವು ಸಾಬೂನುಗಳು ಅಂತ ಕರೀತೀವಿ ನೋಡ್ತಾ ಇದ್ದೀರಿ ಚಿತ್ರದಲ್ಲಿ ಸಾಬೂನುಗಳನ್ನು ಸಾಬೂನಿಗೆ ಉದಾಹರಣೆ ಕೊಡಿ ಅಂದ್ರೆ ಏನು ಹೇಳ್ಬೋದು ನೀವು ಸಾಮಾನ್ಯವಾಗಿ ಮೆಡಿಮಿಕ್ಸ್ ಸಿಂಥಾಲ್ ಲಕ್ಸ್ ಈ ರೀತಿ ಹೇಳ್ತಾ ಹೋಗ್ತೀರಿ ಖಂಡಿತವಾಗ್ಲೂ ಅವು ಸಾಬೂನುಗಳ ಹೆಸರುಗಳಲ್ಲ ಅವು ಬ್ರ್ಯಾಂಡ್ಗಳ ಹೆಸರಾಗಿರ್ತವೆ ಸಾಬೂನಿಗೆ ಉದಾಹರಣೆ ಕೊಡೋದಾದ್ರೆ ಸೋಡಿಯಂ ಓಲಿಯೇಟ್ ಸೋಡಿಯಂ ಸ್ಟಿಯರೇಟ್ ಸೋಡಿಯಂ ಪಾಮಿಟೇಟ್ ಇವು ಸಾಬೂನಿಗೆ ಇರತಕ್ಕಂತಹ ರಾಸಾಯನಿಕ ಹೆಸರುಗಳು ವಿದ್ಯಾರ್ಥಿಗಳೇ ನಾವೀಗ ಸಾಬೂನು ಹೇಗೆ ಬಟ್ಟೆಗಳನ್ನು ಸ್ವಚ್ಛಗೊಳಿಸುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಬಟ್ಟೆಗಳಲ್ಲಿ ಕಂಡುಬರತಕ್ಕಂತಹ ಕೊಳೆ ಸಾವಯವ ವಸ್ತು ಆಗಿರುತ್ತೆ ಸಾವಯವ ವಸ್ತು ಅಂದರೆ ಆರ್ಗ್ಯಾನಿಕ್ ಸಂಯುಕ್ತ ಆಗಿರುತ್ತೆ ಸಾಮಾನ್ಯವಾಗಿ ಆರ್ಗ್ಯಾನಿಕ್ ಅಥವಾ ಸಾವಯವ ಸಂಯುಕ್ತಗಳು ನೀರಿನಲ್ಲಿ ವಿಲೀನ ಆಗೋದಿಲ್ಲ ಕೇವಲ ನೀರಿನಿಂದ ಈ ಆರ್ಗ್ಯಾನಿಕ್ ಸಾಲ್ವೆಂಟ್ಗಳನ್ನು ಅಥವಾ ಆರ್ಗ್ಯಾನಿಕ್ ಸಂಯುಕ್ತಗಳನ್ನು ತೆಗೆಯೋದಕ್ಕೆ ಸಾಧ್ಯ ಇಲ್ಲ ನಾವೇನು ಮಾಡ್ತೀವಿ ಸಾಬೂನನ್ನು ನೀರಿಗೆ ಸೇರಿಸಿದಾಗ ಸಾಬೂನಿನಲ್ಲಿ ಎರಡು ಭಾಗಗಳಿರುತ್ತೆ ಒಂದು ಜಲವಿಕರ್ಷಕ ಭಾಗ ಇನ್ನೊಂದು ಜಲಾಕರ್ಷಕ ಭಾಗ ಜಲವಿಕರ್ಷಕ ಭಾಗ ಏನಾಗುತ್ತೆ ಬಟ್ಟೆಯಲ್ಲಿರ್ತಕ್ಕಂತಹ ಕೊಳೆ ಗಂಟುಕೊಳ್ಳುತ್ತೆ ಮತ್ತು ಬಟ್ಟೆಯಿಂದ ಕೊಳೆಯನ್ನು ಸುಲಭವಾಗಿ ಹೊರತೆಗೆಯುತ್ತೆ ಅದೇ ರೀತಿ ಸಾಬೂನಿನ ಅಣುಗಳು ಈ ರೀತಿ ಕೊಳೆಯನ್ನು ತೆಗಿಬೇಕಾದ್ರೆ ಒಂದು ವಿಶೇಷವಾದಂತಹ ರಚನೆಯನ್ನು ಉಂಟು ಮಾಡ್ತವೆ ಆ ರಚನೆಗಳನ್ನು ನಾವು ಮಿಸೆಲ್ಗಳು ಅಂತ ಕರಿತೀವಿ ಈ ಮಿಸೆಲ್ಗಳೇ ಬಟ್ಟೆಯಲ್ಲಿ ಅಂಟ್ಕೊಂಡಿರ್ತಕ್ಕಂತಹ ಸಾವಯವ ವಸ್ತುವಿಗೆ ಅಂಟ್ಕೊಂಡು ಆ ಕೊಳೆಯನ್ನು ನಾವೇ ಏನಾಗುತ್ತೆ ಕಿತ್ತು ತೆಗೆಯುತ್ತೆ ಕಿತ್ತು ತೆಗಿಬೇಕಾದ್ರೆ ನಾವೇನು ಮಾಡಬೇಕು ಬಟ್ಟೆಗಳನ್ನು ಒಗಿತೀವಿ ಇಲ್ಲಾಂದರೆ ಜಾಲಿಸ್ತೀವಿ ಇಲ್ಲಾಂದರೆ ಬ್ರಷ್ ತಗೊಂಡು ಉಜ್ತೀವಿ ಸುಮ್ಮನೆ ಸಾಬೂನನ್ನು ಬಟ್ಟೆಗೆ ಮಿಶ್ರಣ ಮಾಡಿ ನೀರಿನ ಜೊತೆ ಹಾಕಿ ಮಿಶ್ರಣ ಮಾಡಿದ್ರೆ ಸಾಕಾಗೋದಿಲ್ಲ ಬಟ್ಟೆಗಳನ್ನು ಜಾಲಿಸಬೇಕು ಅಥವಾ ಬ್ರಷ್ ಮಾಡಬೇಕು ಇಲ್ಲಾಂದರೆ ಒಗಿಬೇಕು ಈ ರೀತಿ ಮಾಡೋದ್ರಿಂದ ಮಿಸೆಲ್ಗಳು ಕೊಳೆಯ ಸಮೇತ ಹೊರಗಡೆ ಬರ್ತವೆ ಹಾಗಾದರೆ ಈ ಮಿಸೆಲ್ಗಳ ರಚನೆ ಹೇಗಿರುತ್ತೆ ಈ ಚಿತ್ರವನ್ನು ಗಮನಿಸಿ ವಿದ್ಯಾರ್ಥಿಗಳೇ ಹಳದಿ ಭಾಗ ಕಾಣ್ತಾ ಇದೆ ಇದು ತೈಲದಹನಿ ಈ ತೈಲದಹನಿಗೆ ಸಾಬೂನು ಅಂಟಿಕೊಂಡಿದೆ ಪ್ರತಿಯೊಂದು ಸಾಬೂನಿನ ಕಣಗಳನ್ನು ನೋಡಿ ಎರಡು ಭಾಗಗಳನ್ನು ನೋಡ್ತಾ ಇದ್ದೀವಿ ಒಂದು ಇದು ಜಲಾಕರ್ಷಕ ಭಾಗ ಸಾಮಾನ್ಯವಾಗಿ ಇದು ಅಯಾನಿಕ ತುದಿ ಅಥವಾ ಜಲಾಕರ್ಷಕ ತುದಿ ಅಂತ ಕರಿತೀವಿ ಈ ಭಾಗ ಸಾವಯವ ತುದಿ ಆಗಿರುತ್ತೆ ಇದು ಜಲವಿಕರ್ಷಕ ಭಾಗ ಈ ಜಲವಿಕರ್ಷಕ ಭಾಗ ಕೊಳೆಗೆ ಅಂಟ್ಕೊಂಡು ಮಿಸೆಲ್ಗಳೆಂಬ ರಚನೆಯನ್ನು ಉಂಟು ಮಾಡಿ ಸುಲಭವಾಗಿ ಬಟ್ಟೆಯಲ್ಲಿರ್ತಕ್ಕಂತಹ ಕೊಳೆಯನ್ನು ಹೊರತೆಗೆಯುತ್ತೆ ಹಾಗಾದರೆ ಮುಂದಿನ ಒಂದು ಪರಿಕಲ್ಪನೆಯಲ್ಲಿ ಒಂದು ಪ್ರಶ್ನೆ ಇದೆ ನೋಡಿ ಸಾಬೂನನ್ನು ನೀರಿಗೆ ಹಾಕಿದಾಗ ಮಿಸೆಲ್ಗಳು ಏಕೆ ಉಂಟಾಗ್ತವೆ ಎಥನಾಲ್ನಂತಹ ಬೇರೆ ದ್ರಾವಕಗಳಲ್ಲೂ ಮಿಸೆಲ್ಗಳು ಉಂಟಾಗ್ತವೆಯೇ ಒಳ್ಳೆ ಪ್ರಶ್ನೆ ಪರೀಕ್ಷೆಯಲ್ಲಿ ಇದು ಬಂದರೂ ಬರಬಹುದು ನೋಡಿ ಸಾಮಾನ್ಯವಾಗಿ ಸಾಬೂನಿನಲ್ಲಿ ಈಗಾಗಲೇ ಹೇಳಿರೋ ರೀತಿ ಎರಡು ಭಾಗ ಇರುತ್ತೆ ಒಂದು ಅಯಾನಿಕ ತುದಿ ಅದು ಜಲಾಕರ್ಷಕ ತುದಿ ಆಗಿರುತ್ತೆ ಇದು ಸಾಮಾನ್ಯವಾಗಿ ನೀರಿನಲ್ಲಿ ವಿಲೀನ ಆಗುತ್ತೆ ಇನ್ನೊಂದು ತುದಿ ಇರುತ್ತೆ ಅದು ಕಾರ್ಬನಿಕ ತುದಿ ಅಥವಾ ಸಾವಯವ ತುದಿ ಇದು ಜಲವಿಕರ್ಷಣಕ ಗುಣವನ್ನು ಹೊಂದಿರುತ್ತೆ ಇದು ನೀರಿನೊಂದಿಗೆ ವರ್ತಿಸೋದಿಲ್ಲ ಆದರೆ ಎಣ್ಣೆ ಜಿಡ್ಡು ಕೊಳೆಯೊಂದಿಗೆ ವರ್ತಿಸುತ್ತೆ ಈ ರೀತಿ ವರ್ತಿಸಿ ಬಟ್ಟೆಯಲ್ಲಿರ್ತಕ್ಕಂತಹ ಕೊಳೆಯನ್ನು ಸುಲಭವಾಗಿ ಹೊರತೆಗೆಯುತ್ತೆ ಹೊರತೆಗಿಬೇಕಾದ್ರೆ ಮಿಸೆಲ್ಗಳೆಂಬ ಒಂದು ವಿಶೇಷವಾಗಿರ್ತಕ್ಕಂತಹ ರಚನೆಯನ್ನು ಕೂಡ ಉಂಟು ಮಾಡುತ್ತೆ ಈ ಮಿಸೆಲ್ಗಳೆಂಬ ರಚನೆಗಳು ಕೇವಲ ಸಾಬೂನಿನಲ್ಲಿ ಉಂಟಾಗ್ತವೆಯೇ ಹೊರತು ಎಥೆನಾಲ್ನಲ್ಲಿ ಉಂಟಾಗೋದಿಲ್ಲ ಎಥೆನಾಲ್ನಲ್ಲಿ ಉಂಟಾಗದೇ ಇರೋದಕ್ಕೆ ಕಾರಣ ಏನಪ್ಪಾ ಅಂತಂದರೆ ಅಲ್ಲಿ ಅಯಾನಿಕ ಭಾಗ ಎಥೆನಾಲ್ನಲ್ಲಿ ಇಲ್ಲ ಹಾಗಾಗಿ ಎಥೆನಾಲನ್ನು ನಾವು ಸಾಬೂನಾಗಿ ಬಳಸೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಮಿಸೆಲ್ಗಳ ರಚನೆ ಉಂಟಾಗೋದಿಲ್ಲ ಮುಂದಿನ ಪರಿಕಲ್ಪನೆ ವಿದ್ಯಾರ್ಥಿಗಳೇ ಮಾರ್ಜಕಗಳು ಏನು ಮಾರ್ಜಕಗಳು ಅಂದರೆ ಮಾರ್ಜಕಗಳು ಸಲ್ಫೋನಿಕ್ ಆಮ್ಲಗಳ ಸೋಡಿಯಂ ಲವಣಗಳು ಅಥವಾ ಕ್ಲೋರೈಡ್ ಅಥವಾ ಬ್ರೋಮೈಡ್ ಅಯಾನುಗಳ ಅಮೋನಿಯಂ ಲವಣಗಳಾಗಿರ್ತವೆ ಇನ್ನೊಂದ್ಸರಿ ಹೇಳ್ತೀನಿ ಮಾರ್ಜಕಗಳು ಸಲ್ಫೋನಿಕ್ ಆಮ್ಲಗಳ ಸೋಡಿಯಂ ಲವಣಗಳು ಅಥವಾ ಕ್ಲೋರೈಡ್ ಅಥವಾ ಬ್ರೋಮೈಡ್ ಅಯಾನುಗಳ ಅಮೋನಿಯಂ ಲವಣಗಳಾಗಿರ್ತವೆ ಮಾರ್ಜಕಗಳ ಒಂದು ವಿಶೇಷ ಗುಣ ಅಂತಂದರೆ ಇವು ಗಡುಸು ನೀರಿನಲ್ಲಿಯೂ ಕೂಡ ಸ್ವಚ್ಛಗೊಳಿಸ್ತವೆ ಸಾಬೂನು ಸಾಮಾನ್ಯವಾಗಿ ಮೆದು ನೀರಿನಲ್ಲಿ ಮಾತ್ರ ಸ್ವಚ್ಛಗೊಳಿಸುತ್ತೆ ಆದರೆ ಮಾರ್ಜಕಗಳು ಗಡಸು ನೀರಿನಲ್ಲೂ ಕೂಡ ಸ್ವಚ್ಛಗೊಳಿಸುತ್ತೆ ನಾವು ಬಳಸ್ತಾ ಇರತಕ್ಕಂಥದ್ದು ಗಡಸು ನೀರು ಅಂತ ಹೇಗೆ ಗೊತ್ತಾಗುತ್ತೆ
ನಾವು ಸ್ನಾನ ಮಾಡಿದಾಗ ನಮ್ಮ ದೇಹ ಪೂರ್ತಿ ಒಣಗಿದಾಗ ಚರ್ಮದ ಮೇಲೆ ಬಿಳಿ ಬಿಳಿಯಾಗಿರತಕ್ಕಂತ ಬೂದು ಬಣ್ಣ ಇರುತ್ತೆ ಅವಾಗ ನಮಗೆ ಗೊತ್ತಾಗುತ್ತೆ ಓ ನಾವು ಬಳಸಿರತಕ್ಕಂತದ್ದು ಗಡಸ ನೀರು ಅಂತ ಹಾಗಾಗಿ ಗಡಸ ನೀರಿನಲ್ಲಿ ಸಾಬೂನು ಹಾಕಿ ನಾವು ಬಟ್ಟೆನಾಗ್ಲಿ ಮೈಯನ್ನಾಗ್ಲಿ ಸ್ವಚ್ಛಗೊಳಿಸ್ಕೊಂಡ್ರೆ ಕೊಳೆ ಹೋಗೋದಿಲ್ಲ ಸಾಮಾನ್ಯವಾಗಿ ಬಟ್ಟೆಗಳನ್ನು ಒಗೆಯೋದಕ್ಕೆ ಮಾತ್ರ ನಾವು ಮಾರ್ಜಿಕಲ್ನ ಬಳಸ್ತೀವಿ ಹಾಗಾದ್ರೆ ಮಾರ್ಜಿಕಲ್ಗೆ ಉದಾಹರಣೆಗಳೇನು ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ಈ ವಾಷಿಂಗ್ ಪೌಡರ್ಗಳು ನೆಲವನ್ನು ಒರೆಸತಕ್ಕಂತಹ ಕೆಲವು ದ್ರವರೂಪದ ವಸ್ತುಗಳು ಮಾರ್ಜಕಗಳಿಗೆ ಪ್ರಮುಖವಾದಂತಹ ಉದಾಹರಣೆಗಳು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಿ ಕೆಲವು ವಿವಿಧ ಬಗೆಯ ಮಾರ್ಜಕಗಳು ನೀವು ನೋಡ್ತಾ ಇದ್ದೀರಿ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ಕೂಡ ನೀವು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಅಧ್ಯಾಯದಲ್ಲಿ ಪ್ರಮುಖವಾದಂತಹ ಕಲಿಕಾಂಶಗಳನ್ನು ಅರ್ಥೈಸಿದ್ರಿ ಪರೀಕ್ಷಾ ದೃಷ್ಟಿಯಿಂದ ಯಾವ ವಿಧವಾದಂತಹ ಪ್ರಶ್ನೆಗಳು ಬರಬಹುದು ಅನ್ನೋದನ್ನು ನೋಡ್ತಾ ಹೋಗೋಣ ಪ್ರಮುಖವಾಗಿ ಕಾರ್ಬನ್ನ ಅನನ್ಯ ಗುಣಗಳನ್ನು ತಿಳಿಸಿ ಅಂತಕಂತಹ ಪ್ರಶ್ನೆ ಬರಬಹುದು ಅದೇ ರೀತಿಯಾಗಿ ಮೀಥೇನ್ನಲ್ಲಿ ಸಹವೇರಿಸಿ ಬಂಧವನ್ನು ಇಲೆಕ್ಟ್ರಾನ್ ಚುಕ್ಕಿ ರಚನೆಯ ಸಹಾಯದಿಂದ ವಿವರಿಸಿ ಅಂತ ವಿವಿಧ ಪರಮಾಣು ಮತ್ತು ಅಣುಗಳಿಗೆ ಲೇವಿ ಚುಕ್ಕಿ ರಚನೆ ಬರೆಯೋದನ್ನು ಅಭ್ಯಾಸ ಮಾಡಿ ಒಂದು ಅಥವಾ ಎರಡು ಅಂಕಗಳನ್ನು ಸುಲಭವಾಗಿ ಇಲ್ಲಿ ನಾವು ಗಳಿಸಬಹುದು ಅದೇ ರೀತಿಯಾಗಿ ಹೈಡ್ರೋಕಾರ್ಬನ್ಗಳಂದ್ರೇನು ಅತ್ಯಂತ ಸರಳವಾದ ಹೈಡ್ರೋಕಾರ್ಬನ್ಗೆ ಉದಾಹರಣೆ ಕೊಡಿ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ನಡುವಣ ವ್ಯತ್ಯಾಸ ತಿಳಿಸಿ ವಿವಿಧ ಹೈಡ್ರೋಕಾರ್ಬನ್ ಸಂಯುಕ್ತಗಳ ಅಣುಸೂತ್ರ ಮತ್ತು ರಚನಾ ವಿನ್ಯಾಸ ಬರೆಯಿರಿ ಸಮಾಂಗತೆ ಅಂದ್ರೇನು ಬ್ಯೂಟೇನ್ ಮತ್ತು ಪೆಂಟೇನ್ಗಳಿಗೆ ರಚನಾ ಸಮಾಂಗಿಗಳನ್ನು ಬರೆಯಿರಿ ಜೊತೆಯಲ್ಲಿ ಕ್ರಿಯಾಗುಂಪುಗಳನ್ನು ತಿಳಿಯೋದಕ್ಕೆ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ 4.3 ಅಭ್ಯಾಸ ಮಾಡಿ ಅಂದರೆ ಕೋಷ್ಟಕ 4.3 ಅಭ್ಯಾಸ ಮಾಡಿದ್ರೆ ಕ್ರಿಯಾಗುಂಪುಗಳನ್ನ ಬರೆಯೋದನ್ನು ಅರ್ಥೈಸ್ತೀರಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅನುರೂಪ ಶ್ರೇಣಿಗಳ ಬಗ್ಗೆ ಪ್ರಶ್ನೆ ಕಾರ್ಬನ್ನ ವಿವಿಧ ಸಂಯುಕ್ತಗಳನ್ನು ಹೆಸರಿಸ್ತಕ್ಕಂಥ ವಿಧಾನ ಹೈಡ್ರೋಜನೀಕರಣ ಪ್ರಕ್ರಿಯೆ ಅಷ್ಟೇ ಅಲ್ಲ ಮೀಥೇನ್ ಮತ್ತು ಕ್ಲೋರಿನ್ ಮಿಶ್ರಣಗಳನ್ನು ಸೂರ್ಯನ ಬೆಳಕಿಗೆ ಒಡ್ಡಿದಾಗ ನಡೆಯುವಂತಹ ಒಂದು ಆದೇಶನ ಕ್ರಿಯೆ ಎಸ್ಟರೀಕರಣ ಕ್ರಿಯೆಯ ಉಪಯೋಗ ತಿಳಿಸಬೇಕು ಎಥನಾಯಿಕ್ ಆಮ್ಲದ ತಯಾರಿಕೆ ಮತ್ತು ಅದರ ಗುಣಗಳು ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆ ಮತ್ತು ಸಾಬೂನು ಹಾಗೂ ಮಾರ್ಜಕಗಳಿಗೆ ಉದಾಹರಣೆ ಇವುಗಳ ನಡುವಣ ವ್ಯತ್ಯಾಸವನ್ನು ನೀವು ಬರೆದು ಅಭ್ಯಾಸ ಮಾಡಿದ್ರೆ ಖಂಡಿತವಾಗಲೂ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಬಹುದು ವಿದ್ಯಾರ್ಥಿಗಳೇ ಇದುವರೆಗೂ ಕೂಡ ನೀವು ಪರೀಕ್ಷಾ ದೃಷ್ಟಿಯಿಂದ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅಧ್ಯಾಯದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪರಿಕಲ್ಪನೆಗಳನ್ನು ನಾವು ಚರ್ಚೆ ಮಾಡ್ತಾ ಹೋದ್ವಿ ನಾವೀಗ ಏನು ಚರ್ಚೆ ಮಾಡಿದ್ವೋ ಅದರಲ್ಲಿನ ಅಂಶಗಳನ್ನು ಅಭ್ಯಾಸ ಮಾಡಿ ಪರೀಕ್ಷೆಗೆ ಹೆಚ್ಚು ಅನುಕೂಲ ಆಗುತ್ತೆ ಯಶಸ್ಸು ನಿಮ್ಮದಾಗಲಿ ಧನ್ಯವಾದಗಳು ಮಕ್ಕಳೇ ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾ ವಾಣಿಯ ನಾವು ನೋಡಿ ಕಲಿಯುವ ಖಾಲಿ ಜಾಗ ಭರ್ತಿ ಮಾಡಿ ಹೊಂದಿಸಿ ಬರೆದು ಲೆಕ್ಕ ಮಾಡಿ ಚಿತ್ರ ಬರೆದು ಭಾಗವ ಹೆಸರಿಸಿ ಎಲ್ಲ ಪ್ರಶ್ನೆಗೂ ಉತ್ತರಿಸಿ ಅಂಕಗಳೆಂದರೆ ಮೇಲಿನ ತೊಗಟೆ ವಿದ್ಯೆ ಅದರ ಒಳಗಿನ ತಿರುಳು ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾ ವಾಣಿಯ ನಾವು ನೋಡಿ ಕಲಿಯುವ ಪರೀಕ್ಷಾ ವಾಣಿಯ ನಾವು ನೋಡಿ ಕಲಿಯುವ ಪರೀಕ್ಷಾ ವಾಣಿಯ ನಾವು ನೋಡಿ ಕಲಿಯುವ